ಏನು ವಸಿಷ್ಠರು ವಿಶ್ವಾಮಿತ್ರರು ಅಂತ ಹುಡುಗರನ್ನೆಲ್ಲ ಹೆದರಿಸ್ತಾ ಇದ್ದೀರಲ್ಲ ರಂಗಣ್ಣ ಮೇಷನು ದೇವಲೋಕದ ಮನುಷ್ಯಲ್ರಿ ನಮ್ಮೂರೋನೆ ನಮ್ಮ ಸ್ನೇಹಿತನೆ ಹಾಗೇನು ಹೌದ್ರಿ ಆ ಮಾರಿಗುಡ್ಡದ ಪಕ್ಕದ ಎರಡು ಎಕರೆ ಎರೆ ಹೊಲ ನಮ್ ಬೀದಿ ಕೊನೆಯಲ್ಲಿರೋ ಹಳೆ ಮನೆ ಅವನ ತಲೆಮಾರಿನ ಆಸ್ತಿ ಆದ್ರೆ ಉಸ್ತುವಾರಿ ಓಹೋ ಚರಣು ರಂಗಣ್ಣವರೇ ಚರಣು ದಯಮಾಡಿಸ್ಬೇಕು ಏನ್ ನಾಗಪ್ಪನವರೇ ಸೌಖ್ಯವೇ ಇವನ ಕೃಪೆ ಇದೀನಿ ಅಂತೂ ಇಷ್ಟು ವರ್ಷದ ಮೇಲಾದ್ರೂ ನನ್ನ ಮನೆ ನನ್ನೂರು ನನ್ನ ಜನ ಅಂತ ತಿಳ್ಕೊಂಡು ವರ್ಗ ಮಾಡ್ಕೊಂಡು ಬಂದ್ರಲ್ಲ ಶಾಬಾ ಚೇರ್ಮನ್ ರೇ ಅವರು ವರ್ಗ ಮಾಡಿಸ್ಕೊಂಡು ಬಂದಿಲ್ಲ ಈ ಸ್ಕೂಲ್ ನ ದುಸ್ಥಿತಿ ನೋಡಿ ಈ ಹುಡುಗರಿಗೆ ಇಂಥ ಮೇಸ್ತ್ರೇ ಆಗಬೇಕು ಅಂತ ಸರ್ಕಾರದವರೇ ವರ್ಗಾಯಿಸಿದಾಗ ಶಾಬಾ ನಮ್ಮೂರವರು ನಮ್ಮ ಸ್ನೇಹಿತರು ನಮ್ಮ ಸ್ಕೂಲ್ಗೆ ಹೆಡ್ ಮಾಸ್ಟರ್ ಆಗಿ ಬಂದಿರೋದು ಅಂದ್ರೆ ನಂಗೆ ನನ್ನ ಚೇರ್ಮನ್ ಗಿರಿಗೆ ಎಷ್ಟೋ ಬೆಂಬಲ ಎಷ್ಟೋ ಸ್ವತಂತ್ರ ಅಲ್ಲೇ ರಂಗಣ್ಣವ್ರೆ ಎಲ್ಲ ನಿಮ್ಮ ಅಭಿಮಾನ ಸೀತಮ್ಮ ಚೆನ್ನಾಗಿದ್ದಾರ ಚೆನ್ನಾಗಿದ್ದಾರೆ ಮಕ್ಕಳಿಷ್ಟು ಇವನೇ ನನ್ನ ದೊಡ್ಡ ಮಗ ರವಿ ನಮಸ್ಕಾರ ಇವನು ನನ್ನ ಎರಡನೇ ಮಗ ನಿಮ್ ಹೆಸರೇನಿ ಮಗು ಆ ಇಂಗ್ಲಿಷ್ ನಮ್ ಚೇರ್ಮನ್ ಇನ್ನೂರು ಮೈಲಿ ದೂರ ಅದಕ್ಕೋಸ್ಕರ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡಪ್ಪ ನನ್ನ ಹೆಸರು ಆರ್ ಗೋಪಿನ ಗೋಪಿನ್ನು ಇವಳು ನನ್ನ ಕಿರಿ ಮಗಳು ಆ ಮಂಗಳ ಗೌರಿ ನಿನ್ನ ಹೆಸರೇನಮ್ಮ ರಾಧಾ ಬೇಶ್ 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 ಇವಳೊಬ್ಬಳೇ ನನ್ನ ಮಗಳು ಮಗ ಎಲ್ಲ ಇವಳ ತಾಯಿ ತಿರೋದು ಮೂರು ವರ್ಷ ಆಗೋಯ್ತು ಅಯ್ಯೋ ಪಾಪ ಎರಡನೇ ಮದುವೆಗೆ ಅಂತ ನಾಲ್ಕಾರು ಕಡೆಯಿಂದ ಹೆಣ್ಣು ಬಂತು ಆದ್ರೆ ರಂಗಣ್ಣವರೇ ನನ್ನಂತಸ್ತಿಗೆಲ್ಲ ಸರಿಬೀಳಿಲ್ಲ ನೋಡಿ ಹೊತ್ತಾಯ್ತು ಬರ್ತೀನಿ ನಡಿ 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 ಬನ್ನಿ ಬನ್ನಿ ಎಲ್ಲರೂ ನಡಿ ಅರೆ ಹೊತ್ತೇನು ಬಂತು ಸ್ವಾಮಿ ನಿಮ್ಮೂರು ನಿಮ್ಮ ಸ್ಕೂಲು ಒಂದು ಗಂಟೆ ಹಿಂಚು ಮುಚ್ಚು ಹೋದ್ರೆ ಆಯ್ತು ಎಲ್ಲಾದ್ರೂ ಉಂಟೆ ಸರ್ಕಾರದ ಸೇವಕನಾದ ಮೇಲೆ ಸತ್ಯವಾಗಿ ನಡೀದಿದ್ರೆ ದೇವರು ಮೆಚ್ಚುತ್ತಾನೆಯೇ ದೇಶೋದ್ಧಾರವಾಗುತ್ತೆಯೇ ನಮ್ಮೂರಲ್ಲಿ ನಮ್ದೇ ಅಲ್ಲ ಸ್ವಾಮಿ ಸರ್ಕಾರ ಅಧಿಕಾರ ಎಲ್ಲ ಹೌದು ಸರ್ಕಾರ ಅಧಿಕಾರ ಎಲ್ಲ ನಮ್ಮದಾಗಿರೋದ್ರಿಂದಲೇ ನಾವು ಸತ್ಯವಾಗಿ ಸರಿಯಾಗಿ ನಡ್ಕೋಬೇಕಾಗುತ್ತೆ ಹಿಂದೆ ಹೋದ್ರೆ ಇವತ್ತು ನಮ್ಮದಾಗಿರೋದು ನಾಳೆ ಪುನಃ ಮತ್ತೊಬ್ಬರದಾಗಿ ನಾವು ಮತ್ತೆ ಗುಲಾಮರಾಗಿ ಬಾಳ್ಬೇಕಾಗುತ್ತೆ ನಾನಿನ್ನು ಬರ್ತೀನಿ ಯಾವ ಏನ್ರಿ ಇದು ಇನ್ನೂ ಬೆಲ್ ಹೊಡಿಲಿಲ್ವೇನ್ರಿ ಸರ್ ಇವತ್ತು ನೀವು ಬರ್ತೀರಿ ಅಂತ ಎಂಟು ಗಂಟೆ ಕ್ಲಾಸ್ಗೆ ಏಳು ಗಂಟೆ ಇಂದ ಒಬ್ಬೊಬ್ಬರ ಹತ್ರ ಹೋಗಿ ಗಂಟೆ ಬಾರಿಸಿ ಬಾರಿಸಿ ನನ್ನ ಬಲಗೈ ಸ್ವಾತಿನೇ ತಪ್ಪೋಗಿದೆ ಸರ್
ಸಾಲಾಗಿ ಒಳಕ್ಕೆ ನಡೀರಿ. ಎಲ್ಲಿ ಎಲ್ಲರೂ ಪ್ರಾರ್ಥನೆ ಗೀತೆ ಹೇಳಿ. ಸುಮ್ಮನೆ ಏನ್ರಿ ಇದು ಗುಂಡಪ್ಪ, ಈ ಸ್ಕೂಲ್ ನಲ್ಲಿ ಪ್ರಾರ್ಥನೆ ಪದ್ಧತಿನೇ ಇಲ್ಲ ಸರ್. ಚೆನ್ನಾಗಿದೆ. ಎಲ್ಲಿ ಈಗ ನಾನು ಹೇಳ್ಕೊಟ್ಟ ಹಾಗೆ ಎಲ್ರೂ ಹಾಡ್ಬೇಕು. ಪಾಲನೆ ತೀನಿಯೋ ಪುನಮೋಸುತೇ ಸ್ವಾಮಿ ದೇವನೆ ಲೋಕ ಪಾಲನೆ ತೀನಮೋಸು ನಮೋಸುತೇ ಪ್ರೇಮದಿಂದಲೇ ನೋದು ನಮ್ಮನು ತೀನಮೋಸು ನಮೋಸುತೇ ಪ್ರೇಮದಿಂದಲೇ ನೋದು ನಮ್ಮನು ತೀನಮೋಸು ನಮೋಸುತೇ ಸ್ವಾಮಿ ದೇವನೆ ಲೋಕ ಪಾಲನೆ ತೀನಮೋಸು ದೇವನೆ ಹತ್ತ ಪಾದಗಳಿಂದಲು ಮನದಿಂದಲು ಗೋಪಿ ರಾಜೇನ್ ಪಕ್ಕದಲ್ಲಿ ಕೂತ್ಕೋಪ. ಏನ್ರಿ ಇದು ರಿಜಿಸ್ಟ್ರಿ ಇಟ್ಟಿದ್ದೀನಿ ಹಾಗೆಲ್ಲ ಹಾಕಿಬಿಟ್ಟಿದ್ದೀನಿ ಕ್ಲಾಸ್ ನೋಡ್ಕೊಳ್ಳಿ. ಅಯ್ಯೋ ಇಲ್ಲ ಸರ್, ಇಲ್ಲಿ ಅಟೆಂಡೆನ್ಸ್ ಹಾಕಿದ ತಕ್ಷಣ ಚೇರ್ಮನ್ ರೀ ಮನೆಗೆ ಲೆಕ್ಕ ಬರೀ ಅಟೆಂಡ್ ಆಗ್ಬಿಡ್ಬೇಕು. ಅದು ನಾನು ಸರ್ ಹೋಗದೆ ಇದ್ರೆ ತಿಂಗಳ ಸಂಬಳ ಕೋಪ. ಹೀಗಾಗಿ ನಿಂತಿದೆ ಆರು ತಿಂಗಳ ಸಂಬಳ ಜಾತ. ಆರು ತಿಂಗಳ ಸಂಬಳ ಹಾಗೆಂತ ಒಂದು ಲೆಟರ್ ಬರ್ಕೊಡಿ, ನಾನು ಗೌರ್ಮೆಂಟ್ ಅಂದ್ರೆ ಅವ್ರಿಗೆ ವಸೂಲು ಮಾಡ್ಕೊಡ್ತೀನಿ. ನಿಜವಾಗಿಯೂ ಖಂಡಿತವಾಗಿಯೂ. ಅಯ್ಯೋ ನಮ್ಮಪ್ಪ, ಬಡವನ ಭಾಗದ ಪರಮಾತ್ಮ ಹೋಗಿ ನಮ್ಮ ವಿಷಯ ಹೇಳ್ಬೇಡ. ಅದು ಹೇಳ್ದೆ ಸ್ವಾಮಿ, ನಮ್ಮ ಚೇರ್ಮನ್ ಹೊಂದ್ಕೊಂಡಿದ್ರೆ ಹೂ ಎದ್ರದಿದ್ರೆ ಹಾಲು ಅವ್ರ ಮನ ಸರಿಸ್ಕೊಂಡು ನಡಿಬೇಕು ಅಂತ ನಾನು ಹೇಳ್ಬೇಕಾದ್ರೆ ಹೇಳ್ದೆ ಸ್ವಾಮಿ. ಅದು ಕೇಳಿದ್ರೆ ನನಗೆ ಸಂಬಳ ಕೊಡೋರು ಸರ್ಕಾರದ ಗ್ರಾಂಟ್ ಹಣವೇ ವಿನಃ ಚೇರ್ಮನ್ ಪಾಪನ ಮನೆ ಗಂಟಲ್ಲ, ಅವರ ವಿಚಾರ ನಾನ್ ನೋಡ್ಕೊತೀನಿ. ಹಾಗೆ ಹೀಗೆ ಅಂತ ಎದ್ರು ಹಾಕೊಂಡು ಸಿಟ್ಟಾಗ್ಬಿಟ್ರು ಸ್ವಾಮಿ. ಬಡವರು ಸಿಟ್ಟು ದವಡೆ ಮೂಲ. ನಾನು ಈ ಊರಿನ 32 ಮಳೆಗಾಲ ಕಳೆದೆ. ಇಂಥ ಧೈರ್ಯಶಾಲಿ ಸ್ಕೂಲ್ ಮೇಟರ್ ನೋಡಿರ್ಲಿಲ್ಲ. ಒಳಗ ಹೋಗಿ ಅಕ್ಕನ ಕೇಳಿ ಕಾಫಿ ಮಾಡ್ಕೊ. ಚಲೋ ಬನ್ನಿ ಬನ್ನಿ. ಅಂದಾಗೆ ಮೇಷ್ಟ್ರೆ, ನಿಮ್ ವಿಚಾರ ಗುಂಡಪ್ಪ ಮಾತ್ರ ಹೇಳಿದ್ರು. ನಾವು ಬೆಂಗಳೂರು ಹಳೆ ಸ್ನೇಹಿತರು ಅಂದ್ರೆ ನಿಮ್ಗೂ ತಿಳಿದಿರ್ಬೇಕು. ಮುಂದಿನ ವಾರ ನಮ್ಮೂರಿನ ಪಂಚಾಯತಿ ಬೋರ್ಡ್ ಎಲೆಕ್ಷನ್. ಈಗ 10 ವರ್ಷದಿಂದ ನಾನೇ ಗೆದ್ದುಕೊಂಡು ಬರ್ತಾ ಇದ್ದೀನಿ. ಸಂತೋಷ ಸಂತೋಷ. ಏನೋ ತಾವು ದೊಡ್ಡ ಮನಸ್ಸು ಮಾಡಿ ನಾಳೆಯಿಂದ ನನ್ನ ಪರವಾಗಿ 4 ಮಾತಾಡಿ ಓಟೆಲ್ಲ ನನಗೆ ಸಿಕ್ಕೋ ಹಾಗೆ ಸಹಾಯ ಮಾಡಬೇಕು. ನಾಗಪ್ಪನವರೇ, ನನಗೂ ರಾಜಕೀಯಕ್ಕೂ ಏನು ಸಂಬಂಧ? ನನಗೆ ಎಲ್ರೂ ಬೇಕಾದವರೇ. ದಯವಿಟ್ಟು ಈ ಓಟಿನ ಹವ್ಯಾಸಕ್ಕೆ ನನಗೆ ಕರಿಬೇಕು.
ನೀವು ಬೇಡಿ ಅಂದ್ರೆ ನಾವು ಬಿಡೋಕಾಗತ್ತೆ ದೇವರು. ಏನೋ ಈ ಸಾರಿ ಎಲೆಕ್ಷನ್ ಜೈದೆಯಾ ಅನಿಸ್ಬಿಡಿ, ಆಮೇಲೆ ನೋಡಿ ಈ ಊರು ನಾವಿದ್ರೆ ಜರಿಪೇಟೆ ಜೋಡಿ. ನಾಗಪ್ಪ ಅವರೇ, ನಾನು ಜರಿಪೇಟೆ ಜಗತ್ತಿಗೆ ನಿರಾಸೆ ಪಡೋ ಮನುಷ್ಯನೇ ಅಲ್ಲ. ನೀವು ಗುಂಡಪ್ಪನವರಿಗೆ 6 ತಿಂಗಳು ಸ್ಕೂಲ್ ಸಂಬಳದ ಬಾಕಿ ಕೊಡಬೇಕಾದ್ದು 6 ತಿಂಗಳ ಬಾಕಿ ನಿಮ್ಗೆ ಯಾವ ಬಾಕಿ ಕೊಟ್ಟಿದ್ರೆ ಅನ್ಕೊಂಡಪ್ಪ? ಬಾಕಿ ಏನ್ ತಪ್ಪೇ ಬಾಕಿ ಕೊಟ್ಟಿಲ್ಲ, ಕೊಡಬೇಕಾಗಿ ಕೇಳಿ ರಂಗಣ್ಣವರೇ. ನಾನು ಯಾವ ಮಗನಿಗೂ 3 ಕಾಸು ಬಾಕಿ ಕೊಟ್ಟಿಲ್ಲ. ಎಲ್ಲಿ ಲೆಕ್ಕದ ಬುಕ್ಕು ರಸೀದಿ ಪುಸ್ತಕ ತಗೊಂಡ್ಬಂದ್ನವನು? ಲೆಕ್ಕದ ಬುಕ್ಕು ರಸೀದಿ ಪುಸ್ತಕ ರಂಗಣ್ಣ, ಸ್ವಲ್ಪ ಹಿಂದೆ ಮುಂದೆ ನೋಡಿ ಮಾತಾಡಿ. ನೀವು ನನ್ನ ಕೈ ಕೈ ಪಂಚಾಯತಿ ಬೋರ್ಡ್ ಸ್ಕೂಲಲ್ಲಿ ನೌಕರಿ ದೇವಿಯ ಮೇಷ್ಟ್ರು, ನನ್ನ ಚೆಕ್ ಮಾಡಿ ರಿಸ್ಪೆಕ್ಟ್ ಅಲ್ಲ. ಏನು ಹೇಳಬೇಕಾದನ್ನೆಲ್ಲ ಹೇಳಿಬಿಟ್ಟಿದ್ದೀನಿ. ಇನ್ನೊಂದು ವಾರದಲ್ಲಿ ನೀವು ಗುಂಡಪ್ಪನವರು ಕೊಡಲೇಬೇಕಾದ ಸಂಬಳದ ಬಾಕಿ ಕೊಟ್ಟು ಸ್ಕೂಲ್ಗೆ ಸೇರಬೇಕಾದ ಪದಾರ್ಥಗಳನ್ನೆಲ್ಲ ತಂದುಕೊಟ್ರೆ ಸರಿ, ಇಲ್ಲದೆ ಇದ್ರೆ ಮೇಲಿನ ಅಧಿಕಾರಿಗಳಿಗೆ ರಿಪೋರ್ಟ್ ಮಾಡ್ತೀನಿ. ಮಾಡಿ ಹೇಳ್ರಿ, ನಾ ನಿಮ್ಮಂತಹ 100 ಜನ ಸ್ಕೂಲ್ ಮೇಟರ್ನು 200 ಜನ ಇನ್ಸ್ಪೆಕ್ಟರ್ ನೋಡ್ಕೊತಿದ್ದೀನಿ. ಏ ಗುಂಡಪ್ಪ, ಇಂಥ ಬದ್ಮಾ ಕೆಲಸ ಮಾಡಿ ನನ್ನ ಬಂಡವಾಳದ ಬೀದಿಗಳಿಬೇಕು ಅಂತ ಎದ್ದಿಂತ ಕೈಗೊಂಡೆ ಮಾತಾಡಿ. ನಾನು ನಿರಪರಾಧಿ, ಕಾಲು ಬರ್ಕೊಡು ಅಂತ ಬಲವಂತ ಮಾಡಿದ್ರು ಬರ್ಕೊಟ್ಟು ಬಿಟ್ಟೆ. ಬರೋಣ ಕಟ್ಟ. ಯಾಕಪ್ಪ ಗೊತ್ತಿ ಕುಕ್ಕೋತಾ ಇದ್ವಿ, ಈಗ ಬರ್ತಾ ಇದ್ದೀನಲ್ಲ. ಅಲ್ಲ ಅಮ್ಮ, ಈಗ ಇದೆ ನನಗೇನಪ್ಪ ಗೊತ್ತು? ಹೇಳಮ್ಮ, 6:40 ಅಂತ. ಅಲ್ಲ ಅಮ್ಮ, ನಮ್ಮ ಗೌರವಕ್ಕೆ 6:30 ತಂದಿಡ್ಬೇಕ ದೀಪಾನ, ಇವತ್ತು 10 ನಿಮಿಷ ಲೇಟ್ ಅಂತ ಇಟ್ಟಿದ್ಯಲ್ಲಮ್ಮ. ಶಿಸ್ತಿನಲ್ಲಿ ಅಪ್ಪನ ಮಗನೇ ಕಣ ಗೊತ್ತಿದ್ದೀನ. ಹೌದು, ನಾ ಅಪ್ಪನ ಮನೆ. ಅಪ್ಪ ಬರ್ಲಿ ಬರ್ಲಿ, ಸುಮ್ಮನಮ್ಮ ನಾ ಹೇಳ್ತೇನೆ, ಮುಂದಾಡ ತಪ್ಪಿಲ್ಲ ಅಂತ. ಅದ ಅಪ್ಪ ನಂಗೆ ಬಿಟ್ಟು ಹೌದಲ್ವಾ ಅಮ್ಮ, ಇವತ್ತು ನಮ್ಮ ಗೌರವಕ್ಕೆ ದೀಪ ತಂದಿಟ್ಟಿದ್ದು 10 ನಿಮಿಷ ಲೇಟು. 10 ನಿಮಿಷ ಲೇಟು, ಅಕ್ಷಮ್ಯ ಅಪರಾಧ, ಅಕ್ಷಮ್ಯ ಅಪರಾಧ. ಹೌದೇನೆ ಸೀತಾ? ಏನೋ ಮನೆ ಕೆಲಸ ಇತ್ತು, 10 ನಿಮಿಷ ಲೇಟ್ ಆಯ್ತು. ಅಂದ್ರು 10 ನಿಮಿಷ ಲೇಟ್ ಆಯ್ತು ಅಂತ ನೀವಿಬ್ರು 20 ನಿಮಿಷ ಕಾಲಾಡ್ತಾ ಇದ್ರೆ ಓಡೋದಕ್ಕೆ 1/2 ಗಂಟೆ ಲೇಟ್ ಆಯ್ತಾ ಇಲ್ವ? ಹೌದು, ಓದ್ಕೊಂಡು ಓದ್ಕೊಂಡು ಸೀತಾ, ಇವತ್ತು ಯಾಕೋ ತುಂಬಾ ಹೊಟ್ಟೆ ಹಸು ಆಗ್ತಾ ಇದ್ದೀನಿ. ಅಡಿಗೆ ಸಿದ್ಧವಾಗಿದೆ, ನಡ್ಕೊಳ್ಳೋದು ಏನಾದ್ರೂ ಕಾರವಾಗಿ. ಈರುಳ್ಳಿ ತಗೊಂಡ ಮಾಡಿದ್ದೀರಿ? ಈರುಳ್ಳಿ ಇವತ್ತು ನೀವೆಲ್ಲ 1/2 ಗಂಟೆ ಹೆಚ್ಚಾಗಿ ಹೋದ್ರು ಗೊತ್ತಾಗ್ತೇನೆ. ಆಮೇಲೆ ನಿಮಗೆಲ್ಲ ಈರುಳ್ಳಿ ಹೋಗೋಣ. ಅಮ್ಮ ಏನ್ಬಿಟ್ಟಪ್ಪನವರೇ, ಇದೇನ್ ಗುಂಡಪ್ಪನವರೇ ಇಷ್ಟೊಂದು ತರಕಾರಿ ಯಾರ ಮನೆಗೆ? ಯಾರ ಮನೆಗೆ ತಾಯಿ? ತಮ್ಮನಿಗೆ. ನಮ್ಮ ಯಜಮಾನ್ ಹೇಳಿದ್ರೇನು? ಇಲ್ಲಮ್ಮ, ಇದು ಮಾಮೂಲು, ವಾರಕ್ಕೊಂದು ಸಾರಿ ಹುಡುಗರ ಹತ್ರವೆಲ್ಲ ವಸೂಲು ಮಾಡಿಕೊಂಡು ಹೆಡ್ ಮಾಸ್ಟರ್ ಮನೆಗೆ ತಂದು ಕೊಡೋದು ನನ್ನ ಮಾಮೂಲು. ಚೆನ್ನಾಗಿದೆ ಗುಂಡಪ್ಪನವರೇ, ನನ್ನ ಮನೆ ಮಕ್ಕಳು ಹಾಗೆ ಅಲ್ವೇ ಇನ್ನೊಬ್ಬರ ಮನೆ ಮಕ್ಕಳು? ಅವ್ರ ಹತ್ರ ಹೀಗೆಲ್ಲ ಸುಲಿಗೆ ಮಾಡ್ತಾರೋದು ಧರ್ಮ ಅಲ್ಲ, ಸ್ಕೂಲ್ಮೇಟ್ಸ್ ಮನೆ ಅಂದ್ರೆ ಸುಂಕದ ಕಟ್ಟೆ ಅಲ್ಲ. ಅಲ್ಲಮ್ಮ, ಅಲ್ಲೂ ಇಲ್ಲ ಗೆಲುವೂ ಇಲ್ಲ ನೋಡಿ, ಇದೆಲ್ಲ ನಮಗ್ ಸರಿಬಿಡಲ್ಲ. ದಯವಿಟ್ಟು ಮೊದ್ಲು ಇದನ್ನೆಲ್ಲ ತಗೊಂಡೋಗಿ ಅವ್ರವ್ರ ಮನೆ ಕೊಟ್ಬಿಡಿ. ಇನ್ನೊಂದ್ಸಲ ಹೀಗೆಲ್ಲ ತೊಂದರೆ ತಗೋಬೇಡಿ. ಇಷ್ಟೊಂದು ತರಕಾರಿ ಕಣ್ಣು ತುಂಬಾನು ನೋಡದೆ ಬೇಡ ಅಂತ ಬಿಟ್ರಲ್ಲ, ಅಯ್ಯೋ ನಾನಾದ್ರೂ ಹೆಡ್ ಮಾಸ್ಟರ್ ಆಗಿದ್ದಿದ್ರು. ಏನೇ ಇದು ಅರ್ಧರಾತ್ರಿ ನಿನ್ನ ಅರಮನೆ ರಿಪೇರಿ? ರಿಪೇರಿ ಮಾಡದೆ ಹೀಗೆ ನಾಲ್ಕೀಗ ಬಿಟ್ರೆ ಈ ಗೋಡೆನೇ ಬಿದ್ದು ಹೋಗುತ್ತೆ. ಅಲ್ಲ ಅಂದ್ರೆ ನಿಮ್ಗೆ ಸಲ ಹೇಳಿದೆ, 6 ತಿಂಗಳಾದ್ರೂ ಒಂದ್ಸಲ ಊರ್ ಕಡೆ ಹೋಗಿ ಮನೆ ಮಠ ನೋಡ್ಕೊಂಡ್ ಬನ್ನಿ ಅಂತ. ನಿಮ್ದಲ್ಲಿ ಸ್ಕೂಲ್ ಒಂದೆ, ಮನೆ ಮಠ ಮಡದಿ ಮಕ್ಕಳು ಎಲ್ಲ. ಅಯ್ಯೋ ಕೈ ಬಿಡಿದ್ದೆ, ಕೂಡ್ಬೇಡ, ಮಕ್ಕಳು ನಿದ್ದೆ ಮಾಡ್ತಾ ಇದ್ದ. ಅಯ್ಯೋ ರಾಮ, ಕೈ ಕೇಳ್ಕೊಂಡ್ ಬರ್ತೇನೆ ಬಿಡಿದ್ರೆ. ಅಲ್ಲವೇ, ಸ್ವಂತವಾಗಿ ಒಂದು ಕ್ಷೇಮ ಸಮಾಚಾರದ ಕಾರಣ ನಾನು ಓದ್ಕೊಳ್ಳುವಷ್ಟು ನಾನು ಕಷ್ಟ ಕಲಿಯೋಣ ಅನ್ನೋ ಆಸೆಯೇ ಬೇಡ ನಿನಗೆ. ತಿದ್ದೇನಮ್ಮ, ಇಲ್ಲ ಬೆಂಚ್ ಮೇಲೆ ಹತ್ತಿಸ್ತೀನಿ. ನೋಡಿ ನಿಮ್ ಮೇಸ್ತಿಗಿರಿನೆಲ್ಲ ನಿಮ್ ಸ್ಕೂಲ್ನಲ್ಲಿ ಇಟ್ಕೊಳ್ಳಿ, ನಾನು ನಿಮ್ ಸ್ಕೂಲ್ ಹುಡುಗ ಅಲ್ಲ. ಅದು ಸರಿ ಅಲ್ಲ ಅಂದ್ರೆ ಹೆಂಗ್ಸೆ ಅಕ್ಷರಾಭ್ಯಾಸ ಮಾಡಿ ಯಾವ ಆಫೀಸ್ನಲ್ಲಿ ಅಧಿಕಾರ ಮಾಡ್ಬೇಕು ಹೇಳಿ? ಅವಳಿಗೆ ತನ್ನ ಮನೆ, ತನ್ನ ಗಂಡ, ತನ್ನ ಮಕ್ಕಳು, ಅವರ ಅಭಿವೃದ್ಧಿನೇ ಓದು ಬರಹ ಎಲ್ಲ.
ನೀತಿ ಪಾಠ ಹೇಳ್ಕೊಡ್ತಾ ಇದ್ದೀನಿ. ಹೇಳಮ್ಮ. ಕಳ್ಳತನವ ಮರೆಯಬೇಡ. ಏನ್ರಿ ಇದು? ಏನ್ ಸಮ? ಕಳ್ಳತನವ ಮರಿಬೇಡ. ಬೇ ಚೆನ್ನಾಗಿದೆ ಪಾಠ. ನಾನು ಹಾಗೆ ಹೇಳ್ಕೊಟ್ನೆ. ಹೋಗ್ಲಿ ಬಿಡಿ. ಅಲ್ರಿ ಹುಡುಗರಿಗೆ ಬಾಯಿ ಲೆಕ್ಕ ಹೇಳ್ಕೊಳ್ಳೋ ಪದ್ಧತಿ ಏನಾದ್ರೂ ಇಟ್ಕೊಂಡಿದ್ದೀರಾ? ಏನ್ ಸ್ವಾಮಿ ಹಾಗಂದ್ರೆ? ನನ್ನ ಶಿಷ್ಯರೆಲ್ಲ ಬಾಯಿ ಲೆಕ್ಕದಲ್ಲಿ ಮಹಾ ಘಟ್ಟಿದ್ರು. ಹಾಗೇನು? ಎಲ್ಲಿ ಹೇಳ್ತೀನಿ? ಹೇಳ್ತಿ ಹೇಳ್ತಿ. ಹೇಳ ಮಗು. ನಾಲ್ಕು ಆರು ಎಷ್ಟಪ್ಪ? ಐದು ಐದು ಎಷ್ಟು ಮಗು? ಸುಮ್ಮನೆ ಸುಮ್ಮನೆ ನೀನು ಹೇಳಪ್ಪ. ಏನ್ ಮಗು ಹೇಳ್ಕೊಂಡು ಹೋಗ್ತಾನೆ ಇದೆಯಲ್ಲ. ಹೀಗೆ ಹೇಳ್ರಿ, ನೀವು ಹುಡುಗರನ್ನ ತರಬೇತ ಮಾಡೋ ಲಕ್ಷಣ ಅಲ್ರಿ. ಅವರವ್ರ ತಂದೆ ತಾಯಿ ಮಕ್ಕಳನ್ನ ಯಾಕ್ರಿ ಸ್ಕೂಲ್ ಕಳ್ಸೋದು? ಮನೆ ಪಾಠಶಾಲೆಯಲ್ಲಿ ಗಲಾಟೆ ಮಾಡ್ತಾವಲ್ಲ ಅಂತ ಈ ಪಾಠಶಾಲೆ ಕಳಿಸ್ತಾರೆ ಸರ್. ಸಾಕು ಸುಮ್ಮನೆ ಇರ್ರಿ. ಇನ್ಮೇಲಾದ್ರೂ ಸರಿಯಾಗಿ ಪಾಠ ಹೇಳಿ ಪುಣ್ಯ ಕಟ್ಕೊಳ್ಳಿ. ರವಿ, ಇನ್ಮೇಲೆ ಲೇಟ್ ಆಗಿ ಬಂದ್ರೆ ನಿನ್ ಸ್ಕೂಲ್ಗೆ ಬರಬೇಡ. ಗೊತ್ತಾಯ್ತೇನು? ಯಾರಾದ್ರೂ ಫಂಕ್ಷನ್ ಪೇರ ನೋಡಿದಿರೇನು? ಅಲೇ ಅದಕ್ಕೆ ಇಂಕು ತುಂಬೋದು ಹೇಗೆ ಅಂತ ನಿನಗೆ ಗೊತ್ತಿದೆಯೇನು? ಹುಚ್ಚು ಹುಡುಗ ಹುಚ್ಚು ಹುಡುಗ ಆಗಲ್ವೋ? ಅಯ್ಯಯ್ಯೋ ಅಳಬೇಡ ಮಾತು. ನಾನು ಕೂರ್ತಾ ಇದ್ದೀನಿ. ತಪ್ಪಾಯ್ತು ಸರ್, ಇನ್ಮೇಲೆ ನಿಮ್ ಸತ್ಯವಾಗ್ಲು ಯಾವತ್ತೂ ಕದಿಯೋದಿಲ್ಲ ಸರ್. ಹೌದು ಹೌದು ಹೌದು, ನೀನು ಕದಿಯೋದೇ ಇಲ್ಲ. ನನಗೆ ಗೊತ್ತು ನೀನು ಕದಿಯೋದೇ ಇಲ್ಲ. ನೀನು ಕದಿಯೋದಿಲ್ಲ ಹಿಡಿದು ಬಿಡೋಷ್ಟು ಮಹಾಧೈರ್ಯ ಸರಿ ಆಗ್ತೀನಿ. ಅಳಬೇಡಮ್ಮ ಅಳಬೇಡ. ನಾಗಪ್ಪನವರೇ, ಸ್ವಾಮಿ ಸರ್ಕಾರಿ ಆರ್ಡರ್ ಪ್ರಕಾರ ನಿಮ್ಮ ಲೆಕ್ಕ ಪತ್ರಗಳನ್ನೆಲ್ಲ ಪರಿಶೀಲನೆ ಮಾಡಿದ್ದಾಯ್ತು. ಗ್ರಾಮದ 10 ದಿನಗಳ ಹೇಳಿಕೆಯನ್ನು ತಗೊಂಡಿದ್ದಾಯ್ತು. ಇನ್ನು ನಿಮ್ಮ ಹೇಳಿಕೆ ಏನು? ನನ್ನ ಹೇಳಿಕೆ ಇನ್ನೇನಿದೆ ಸ್ವಾಮಿ? ಮೇಷ್ಟ್ರು ನನ್ನ ಅರ್ಜಿ ಸುಧಾರಿಸ್ಬಿಟ್ಟ ಅಂತ ನೀವ್ ಏಕಂ ಪೊಲೀಸ್ ಸಿಬ್ಬಂದಿ ತಗೊಂಡ್ಬಂದು ನನ್ನ ಕಾಗದ ಪತ್ರನೆಲ್ಲ ಕಿತ್ಕೊಂಡ್ಬಿಟ್ರಿ. ಮಾಲೂರಿನಲ್ಲಿ 10 ವರ್ಷದಿಂದ ಚೇರ್ವಂಗಿ ನಡೆಸ್ತಾ ಇರೋ ನನ್ನಂಥ ಗ್ಯಾರಂಟಿ ಕುಳಾನ ನೀವ್ ಹೀಗೆ ಪಬ್ಲಿಕ್ ಆಗಿ ನಿನ್ನ ಹೇಳಿಕೆ ಏನು ಅಂತ ಕೇಳ್ತಿರಲ್ಲ, ಏನ್ ಅನ್ಯಾಯ ಸ್ವಾಮಿ? ಹೇಳ, ಸರ್ಕಾರಕ್ಕೆ ಮೋಸ, ಊರಿಗೆ ದ್ರೋಹ. ವಿನಯ ಪಂಚಾಯತಿ ಚೇರ್ಮನ್ ಪದವಿ ಅಂದ್ರೆ ಬಾಳೆಗಾಗೆ ಮಾತಾಡ್ಬಿಟ್ರಿ. ಅಲ್ಲ ಸ್ವಾಮಿ, ಹೇಗೆ ಮಾತಾಡ್ರಿ? ನಿಮ್ಮ ಕಾಗದ ಪತ್ರಗಳೆಲ್ಲ ಕೋರ್ಟಿಗೆ ಒಪ್ಪಿಸಲಾಗುತ್ತೆ. ರಂಗಣ್ಣವರೇ,
ಸ್ವಾಮಿ, ಮುಂದಿನ ಎಲೆಕ್ಷನ್ ನಡೆಯುವವರೆಗೂ ಎಲ್ಲಾ ಕೆಲಸ ಕಾರ್ಯಗಳನ್ನು ನೀವೇ ನೋಡ್ಕೊಳ್ಬೇಕು. ನಾಗಪ್ಪನವರೇ, ನಿಮ್ಮ ಚೇರ್ಗಳಿಗೆ ನಾನು ಸ್ಪಷ್ಟ ಮಾಡ್ತೇನೆ. ನನ್ ಗೊತ್ತಿಲ್ಲ, ಈ ನಾಗಪ್ಪ ಹೊಂದಿದ್ರೆ ಹೂವು, ಎದುರಿಗಿದ್ರೆ ಹಾವು. ಕಣ್ಣೀರ್ ಹಾಕ್ಬೇಡಿ ರಂಗಣ್ಣವ್ರೆ, ನಿಮ್ಮಂತ ಅವ್ರ ಕಣ್ಣೀರ್ ಇಟ್ರೆ ನಮ್ ಊರೇ ಹಾಳಾಗ್ ಹೋಗುತ್ತೆ ಸ್ವಾಮಿ. ಕೊಂಚ ದಾರಿ ಕೊಡ್ರಪ್ಪ, ದಾರಿ ಕೊಡಿ. ಶಿವಶಿವ ಶಿವಶಿವ, ನಿನ್ನೆ ಸಾಯಂಕಾಲ ನಂದ ಕೋಸಲ ಯುದ್ಧ ಆಗಿದ್ದ ಮನೆ ಬೆಳಗಾಗೋದ್ರೆ ರುದ್ರಭೂಮಿ ಆಗೋಯ್ತಲ್ಲಪ್ಪ. ಅದ್ ಯಾವ ನಮ್ಮಪ್ಪನ ಮಗ ಈ ಕೆಲಸ ಮಾಡ್ದ? ರಂಗಣ್ಣವ್ರೇ, ನೀವೇ ಮಾಡ್ಕೊಂಡದ್ದು. ಸರ್ಕಾರದವ್ರು ಬಂದು ನನ್ ಚೇರ್ಮನ್ಗಿರಿ ಕಿತ್ಕೊಂಡ್ರು, ಊರಿಗೆ ಇಟ್ಕೊಂಡ್ರೆ ಕಿತ್ಕೊಂಡ್ರು. ಏನಿ ರಂಗಣ್ಣವ್ರೇ, ಮನೆಗೆ ಹೋಗೋಣ. ಸೀತಮ್ಮ, ಮಕ್ಕಳೆಲ್ಲ ಕರ್ಕೊಂಡ್ ಬಂದ್ಬಿಡು. ನೀವ್ ಈ ಬೈಲಲ್ಲಿ ಗುರುಸು ಹಾಕೊಂಡಿದ್ರು ಚಿಂತಿಲ್ಲ, ಆ ಮನೆ ಹಾಳ ಮನೆಗೆ ಮಾತ್ರ ಹೋಗ್ಬೇಡಿ. ನಾನು ಎಲ್ಲಿಗೂ ಹೋಗೋದಿಲ್ಲ ಗುಂಡಪ್ಪ. ನೀವು ನಮ್ಮ ಮಕ್ಕಳ ಹಾಗೆ, ನಿಮಗೆ ಯಾಕಪ್ಪ ಆ ಕಷ್ಟ? ನುಡಿದಂತೆ ನಡೀತೀವಿ, ನಿಶಿನಿಗಿಂತ ವೇಗವಾಗಿ ದುಡಿತೀವಿ ಅನ್ನೋ ನಂಬಿಕೆಯನ್ನ ದೆಂದ ಮನೆ ಕಟ್ಟಿ
ನೊಂದ ಮನಸ್ಸಿಗೆ ನೆಮ್ಮದಿಯನ್ನು ನೀಡಿದ್ದಾರೆ. ಇಂಥ ಮಕ್ಕಳ ವಿದ್ಯಾಭಿವೃದ್ಧಿಗಾಗಿ ನಾನು ಕಾಯ ವಾಚ ಮನಸ ದುಡಿಯೋಕ್ ಸಿದ್ಧವಾಗಿದ್ದೀನಿ. ಈ ಊರಿನ ಪ್ರೈಮರಿ ಸ್ಕೂಲ್ನ ಹೈಸ್ಕೂಲ್ ಮಾಡಬೇಕು ಅಂತಲೂ ಇದ್ದೀನಿ. ಅದ್ ಸರಿ ಮೇಷ್ಟ್ರೇ, ಪ್ರೈಮರಿ ಸ್ಕೂಲ್ನ ಹೈಸ್ಕೂಲ್ ಮಾಡೋದು ಅಂತಂದ್ರೆ 16,000 ರೂಪಾಯಿ ಮೇನ್ ಅಂದಾಜಾಯ್ತಲ್ಲ, ಅಷ್ಟು ಹಣ ಶೇಖರಣೆ ಮಾಡೋ ದಾರಿ ಹೇಗೆ? ಹೈಸ್ಕೂಲ್ ನಿಧಿ ಶೇಖರಣೆ ಹುಡುಗರಿಂದಲೇ ಪ್ರಾರಂಭ ಆಗಬೇಕು. ಬೈರೇಗೌಡ ಅಯ್ಯ, ನಾಸಂದಿನಿ ರಾಮಾಯಣ ನಾಟಕ ಅಂತಲ್ಲ ಔಟ್ಕಂಡ್ರಯ್ಯ, ಪರದೇಶಿ ಹಿಂಸು, ಚುಂಕಿ ಡ್ರಸ್ಸು, ಡೈನಾಮೈಟ್ ದೀಪ ಎಲ್ಲ ಬಂದೈತೆ. ಕಟೇಲ್ರು ಶಾಂಭೋಗ್ರು ಸುತ್ತಮುತ್ತಿರೋ ಹಳ್ಳಿ ಎಲ್ಲ ಸುತ್ತಿ 1,000 ರೂಪಾಯಿ ಟಿಕೆಟ್ ಮಾರವ್ರೆ, ನನ್ ಮಗನೇ ರಾಮನ್ ಫಾಲ್ಟು. ಬೈರೇಗೌಡ ಏನಾದ್ರೂ ಮಾಡಿ ನಾಟಕ ನಿಲ್ಲಿಸ್ಲೇಬೇಕು. ಹೆಂಗೆ ನಿಲ್ಲಿಸ್ತೀರಿ? ರಾಮಾಯಣದಲ್ಲಿ ರಾಮ ಯಾರಯ್ಯ? ದಶರಥ ರಾಜನ ಮಗ. ಅದ್ ಸರಿ ಕಣಯ್ಯ, ಈ ನಾಟಕದಲ್ಲಿ ರಾಮನ್ ಪಾಠ ಮಾಡೋನ್ ಯಾರ ಮಗ? ನನ್ ಮಗ ಅಂತ ಆಗ್ಲಿ ಹೇಳ್ಮಲ್ರಯ್ಯ. ಸರಿ, ಹ್ಮ್ ತಗೋ ಆ ನಿನ್ನ ಮಗ, ನಾಳೆ ಸಂಜೆ ನಾಟಕ ಥಿಯೇಟರ್ ತ ಸುಳಿದಾಗ ಬಂದೋಬಸ್ತ್ ಮಾಡು. ಆ ರಂಗಣ್ಣ ರಾಮನೇ ಹಿಂದೆ ರಾಮಾಯಣ ನಾಟಕ ಹೇಗಾಡ್ತಾನೋ ನಾ ನೋಡ್ತೀನಿ. ಏನ್ ಮಾಡೋದು ಗುಂಡಪ್ಪ, ರಾಮನ ಪಾಠ ಮಾಡೋ ರಾಮನೇ ಇನ್ನೂ ಬರ್ಲಿಲ್ವಲ್ಲ. ನೀವ್ಯಾರು ಯೋಚನೆ ಮಾಡಬೇಡಿ ಸಾರ್, ಅವನು ಎಲ್ಲಿದ್ರೇನು, ನಾವು ಹುಡುಕಿ ಕರ್ಕೊಂಡು ಬರ್ತೀವಿ ಸಾರ್. ಬಂದ್ರ ರಾಕ್ಷಸ ಮಾಯ ಸಾಧನೆ ನಾನ್ ಸಹಿಸೆ, ರಾಕ್ಷಸ
ಶ್ರೀರಾಮಚಂದ್ರ, ಈ ರಾಮಚಂದ್ರ ಮಧ್ಯದಲ್ಲಿ ನಾ ಬಾಳ್ದಾರೆ, ಈ ಪ್ರಾಣಗಳು ನಿನ್ನ ಪಾದಗಳಲ್ಲಿ ಸೇರಿ. ಜೈ ರಘುವೀರ ಸಮರ್ಥ. ಕ್ಷೇಮದಿಂದ ಈ ಕರುತಾಳೆ ರಾಮ ರವಿ ಕುಲ ಸೋಮ ಸಮಾನ, ಕ್ಷೇಮದಿಂದ ಈ ಕರುತಾಳೆ ರಾಮ ರವಿ ಕುಲ ಸೋಮ ಸಮಾನ. ನಿನಗೆ ಮಾತರ ರಾಮನು ನಿನ್ನಯ, ನಿನಗೆ ಮಾತರ ರಾಮನು ನಿನ್ನಯ, ರಾಮವ ಜಪಿಸುತ್ತ ತಪಿಸುತ್ತಲೆವನು. ಕ್ಷೇಮದಿಂದ ಈ ಕರುತಾಳೆ ರಾಮ ರವಿ ಕುಲ ಸೋಮ ಸಮಾನ. ಯಾರೇ ಕಪಿ? ಓಹೋ, ರಾವಣನ ಮಾಯೆ. ಅಯ್ಯಯ್ಯೋ, ನಾನು ರಾವಣನಲ್ಲ ಅಮ್ಮ, ರಾಮ ದೂತನು. ಅಮ್ಮ ಜನನಿ. ಏನು ಇದು? ಏನದು? ಶ್ರೀಹನ ಮುದ್ರಿಕೆ ವಿನುತ ರಾಮ ನಾಮ ಪ್ರಚುರ ಅನುಭವಿಸಿದು ಮನದನು ನಾಣ ಮಾಡಿದು ಲೋಕೈಕ ಮಾತೆ ರಾಮಣಿಯನು ರಾಮದೇವರಿಗೆ ಕೊಡು. ಅಪ್ಪಣೆ. ಶ್ರೀರಾಮ ರಘುರಾಮ ಸಂಗಾರ ರಾಮಯ್ಯ, ಶ್ರೀರಾಮ ರಾಮ ರಘುರಾಮ ರಾಮ ಸಂಗಾರ ರಾಮ ರಾಮಯ್ಯ, ಶ್ರೀರಾಮ ರಘುರಾಮ ಸಂಗಾರ ರಾಮಯ್ಯ. ಗಂಗಾಧಿವಾನನ ದೇವ ರಾವಣ ಲೋಕೈಕ ವೀರ, ಗಂಗಾಧಿವಾನನ ದೇವ ರಾವಣ ಲೋಕೈಕ ವೀರ. ಓಹೋ, ಅದ್ಭುತನೇ ಹುಳು. ತಾನೇ ದೊಡ್ಡ ಮನುಷ್ಯನಾಗಿ ಎತ್ತರದಲ್ಲಿ ಕೂತುಕೊಂಡು ಮಾತಾಡುತ್ತಾ ಇದ್ದಾನೆ. ಇದು ನನಗೆ ತುಂಬಾ ಅವಮಾನ. ಜೈ ರಘುವೀರ ಸಮರ್ಥ. ಎಲ್ಲಾ ಪ್ರಾಪ್ತಿ, ನೀನು ಯಾರು ಹೇಳು? ಯಾಕೆ ಇಲ್ಲಿಗೆ ಬಂದೆ? ನಾನು ರಾಮದೂತನು, ಹನುಮಂತನು. ನಿನಗೆ ವಿವೇಕ ಹೇಳಲು ಬಂದಿದ್ದೀನಿ. ಏ ರಾವಣ, ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸು, ಇಲ್ಲದಿದ್ದರೆ ನೀನು ನಾಶವಾಗುವೆ. ಮುಕ್ಕಣ್ಣ ಮುರಹರರ್ಕಣ ಲೆಕ್ಕಿಪನಲ್ಲ, ಈ ಅಮರ ದಹನ ದಶಾಸ್ಯಂ ಚಿಕ್ಕಿದರೆ ಬಿಡದ ನಿಂಬುವ ಕಕ್ಕುಲಿತಯ ತೋರಿ ಪಲ್ಗಣ ಮುರಿವೆ. ರಕ್ಷಕರೇ, ಈ ಕಪಿಯ ಬಾಲಕ್ಕೆ ಬೆಂಕಿ ಹಚ್ಚಿ ವಾರಿಸಿ ಬಿಡಿ. ರಾಮ ರವಿ ಚಂದ್ರಮ ರಘುಕುಲ ಸೋಮ ರವಿ ಚಂದ್ರಮ, ರಾಮನು ಏಕ ಜನ್ಮನೇಕ, ರಾಮನು ಏಕ ಜನ್ಮನೇಕ, ಅದರೊಳ ಬಿಗು ಗಂಡೆ ಭಕ್ತಿ ರಾಮ ಭಕ್ತಿ. ಮುಕ್ತಿ ಸಾಧನ ರಘುಕುಲ ಸೋಮ ರವಿ ಚಂದ್ರಮ. ಇದೋ ಚೂಡಾಮಣಿ, ಇನ್ನ ಒಂದು ತಿಂಗಳಲ್ಲಿ ಮಾತೆಯವರನ್ನು ಕರೆದುಕೊಂಡು ಬರಬೇಕಲ್ಲ. ಆಗಲಿ ಅಂಜನೇಯ, ನಿನ್ನ ಈ ಉಪಕಾರಕ್ಕೆ ನಾನು ಏನು ಕೊಡಲಿ? ನಿಮ್ಮ ಅನುಗ್ರಹ ಒಂದೇ ಸಾಕು. ಇದು ಸರಿಯಾಗ ರಘುಪತಿ ರಾಘವ ರಾಜಾರಾಮ ವಾಹನ ಸೀತಾರಾಮ, ರಘುಪತಿ ರಾಘವ ರಾಜಾರಾಮ ವಾಹನ ಸೀತಾರಾಮ, ಜಯ ಸೀತಾರಾಮ ಜಯ ಸೀತಾರಾಮ ಜಯ ಸೀತಾರಾಮ. ವಿದ್ಯಾಭಿಮಾನಿಗಳೇ, ಈ ದಿವಸ ಈ ಚಿಕ್ಕ ಮಕ್ಕಳ ನಾಟಕದಿಂದ ಉತ್ಪತ್ತಿಯಾಗಿರ್ತಕ್ಕ ಸುಮಾರು 5,000 ರೂಪಾಯಿಗಳ ಇದನ್ನ ಇದಕ್ಕಾಗಿ ಶ್ರಮಿಸುತ್ತಿರುವ ಹೆಡ್ ಮಾಸ್ಟರ್ ರಂಗಣ್ಣನವರ ವಶಕ್ಕೆ ಕೊಟ್ಟು ಇವರು
ಜಾಗೃತಿಯಾಗಿ ಈ ಕಾರ್ಯವನ್ನು ಪೂರ್ಣ ಯಶಸ್ಸುಗೊಳಿಸಿ ನಮ್ಮ ಊರಿಗೆ ಕೀರ್ತಿಯನ್ನು ತರಬೇಕೆಂಬುದಾಗಿ ತಮ್ಮೆಲ್ಲರ ಪರವಾಗಿ ಇವರನ್ನು ಪ್ರಾರ್ಥಿಸುತ್ತೇನೆ. ಸ್ನೇಹಿತರ ಮನೆಗೆ ಹೋಗಿದ್ದೆ, ಅವರೇ ಕೊಟ್ರು. ಇಲ್ಲಿ ಯಾಕೆ ಮಲ್ಕೊಂಡಿದ್ದೆ ನಡಿ, ಮಂಚದಲ್ಲಿ ಮಲ್ಕೋ. ಕರ್ಮವೇ ಕರ್ಮ ಮಲ್ಕಾಡುತ್ತೆ, ಸತ್ಯ ಹಿಂದಿದ್ದೆ. ಇದೇನ್ ಅನ್ಯಾಯ! ರಾತ್ರಿ ತಂದಿಟ್ಟಿದ್ದ ಹಣದ ಚೀಲ ಬೆಳಗಾವದಲ್ಲಿ ಕಳವಾಗಿದೆಯಲ್ಲ. ಕಳ್ಳತನ ಆಗಿದೆ ಅನ್ನೋದಕ್ಕೆ ಸರಿಯಾದ ಸಾಕ್ಷಿನೇ ಕಾಣ್ತಾ ಇಲ್ವಲ್ಲ ಶಿವ ಶಿವ. ಇದೇನು ಪವಾಡ ನಡೆದಿರಬಹುದು? ಅಯ್ಯೋ ಬೆಪ್ಪೆ, ಇದು ಪವಾರು ಅಲ್ಲ, ಮುಖವಾರು ಅಲ್ಲ, ರಂಗನ ಮೇಷ್ಟ್ರ ಕೈವಾಡ. ಮೇಷ್ಟ್ರೆ ಬೇಜಾರು ಮಾಡ್ಕೊಳ್ಬೇಡಿ, ಪ್ರಪಂಚದಲ್ಲಿ ಹಣವೇ ಮನುಷ್ಯನ ಗುಣ ತೂಕ ಮಾಡೋ ಸಾಕ್ಷಿ. ನೀವು ಇದುವರೆಗೂ ಈ ಊರಿನ ದೇವರು ಅಂತ ಒಳ್ಳೆ ಹೆಸರು ತಗೊಂಡು ಈ ದಿವಸ ಈ ಹಣದ ದೆಸೆಯಿಂದ ಕೆಟ್ಟ ಹೆಸರು ತಗೋಬೇಡಿ. ಹಣ ಏನಿಟ್ಟಿದ್ರಿ ತಂದ್ಕೊಟ್ಬಿಡಿ ಸ್ವಾಮಿ. ನೀವು ನನ್ನ ಕಳ್ಳ ಸುಳ್ಳು ಕೋಸುಗಾರ ಅಂತ ತೀರ್ಮಾನ ಮಾಡಿಬಿಟ್ರ? ಬೇಡಿ ದೇವರು ಬೇಡಿ, ನಾನು ಹಾಗೆಲ್ಲ ಮಾಡೋಣಲ್ಲ. ನೋಡಿ ನೋಡಿ, ನನ್ನ ಮಕ್ಕಳಾಗೆ ನಾನು ಹಣ ಬಚ್ಚಿಟ್ಟುಕೊಟ್ಟಿದ್ದಾರೆ. ನರಸಪ್ಪ, ಈ ಮಗ್ರಾಣೆ ದೇವರಾಣೆ ಇದ್ದವ್ರನ್ನ ನಮ್ಮ ಅಪ್ರಾಣೆ ನಂಬಾರ್ದು. ಪೊಲೀಸ್ ಅವ್ನು ಕರೆಸಿ ಮನೆ ಜಪ್ತಿ ಮಾಡ್ತು, ಮುಚ್ಚಿಟ್ಟು ಹಂಚಿನ ತಾನಾಗೆ ಹೊರಗೆ ಬರುತ್ತೆ. ಅದೇ ಸರಿ, ಪೊಲೀಸ್ನವರು ಬರ್ಲಿ, ಈ ಮನೆ ಜಪ್ತಿನೂ ನಡೆಯಲಿ. ನನಗೆ ಇಲ್ಲಿರೋರ ಪೈಕಿ ಒಬ್ಬರ ಮೇಲೆ ಗುಮಾನಿ ಇದೆ, ಅವರ ಮನೆ ಜಪ್ತಿನೂ ಮಾಡಿಸ್ಬಿಡೋಣ. ಏನಾಗತ್ತ ನೋಡ. ನೀನೇ ಕೈಲಿ ಹೊರಗಿದೆಯಲ್ಲ, ನಿಮ್ ತಾತ ಮನೆ ಗಂಟಲ. ಅದು ಉಪಾಧ್ಯಾಯನ ಕೊಲೆ ಪ್ರಯತ್ನ, ಅಪರಾಧಿ 7 ವರ್ಷ ಕಠಿಣ ಸಜ. ನಮ್ಮಗಪ್ಪನಿಗೆ ಅಯ್ಯೋ ಪಾಪ, ಮುಂದೆ ಕ್ರಾದಿ ಗತಿ. ಅಳ್ಬೇಡ ಅಮ್ಮ, ಇಂಥ ಕಷ್ಟಗಳೆಲ್ಲ ನೋಡೋಕ್ಕೂ ಮುಂಚೆನೆ ನಿಮ್ ತಾಯಿ ಕಣ್ಣು ಹಚ್ಚಬೇಕು. ನನ್ನ ಕರ್ಮ ನಾನು ಬದುಕಿದ್ದೇನೆ. ಹೇಳಮ್ಮ, ಒಂದು ತೂಟ ಮನ್ನಡಿ. ಊಟ ಬೇಡ, ತಿಂಡಿನ ಬೇಡ, ಅಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗು. ರಾಧಾ ರಾಧಾ, ನಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗು. ರಾಧಾ
ಮಕ್ಕಳನ್ನೆಲ್ಲ ಅಲ್ಲಿ ಬಿಡೋದಂತೆ. ಹಾಗಾದ್ರೆ ನಮ್ಮೊಬ್ಳೇ ಇರ್ಬೇಕಲ್ಲ, ಭಯವಾಗುತ್ತಲ್ಲ. ಭಯವೇನಿಲ್ಲ ರಾಧಾ, ನಮ್ಮನೆಯಲ್ಲೇ ಇರು. ನಾನು ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀನಿ. ಜೊತೆಲೇ ಊಟ ಮಾಡೋಣ, ಜೊತೆಲೇ ಆಟ ಆಡೋಣ. ಇಲ್ಲಿ ನಗು ಅಳ್ಬಾರ್ದು ನಗಮ್ಮ. ರಾಧಾ, ಏನು ನೀನು ಮೊದಲೆಲ್ಲ ಮಡಿಲಲ್ಲಿ ಮುಚ್ಚಿಟ್ಕೊಂಡು ತರ್ತಾ ಇದ್ದೆ ತಿಂಡಿನ, ಇತ್ತೀಚೆಗೆ ಈ ಬಿಂದಿಗೆಯಲ್ಲಿ ಬಚ್ಚಿಟ್ಕೊಂಡು ಬರ್ತಾ ಇದೆಯಲ್ಲ, ಏನ್ ಸಮಾಚಾರ? ಈ ಬಂಗಾರದಂತ ಬಿಂದಿಗೆಯಿಂದಲೇ ನಾವಿಬ್ರು ಒಂದಾಗಿ ಆನಂದದಾಗ ಆಗ್ತಿರೋದು. ಅಂದ್ರೆ ಅಂದ್ರೆ ನಮ್ಮಪ್ಪ ಜೈಲಿಂದ ಬಂದ ಅರಭ್ಯ ಮೂರ್ ಹೊತ್ತು ಮನೇಲೇ ಇರ್ತಾರೆ. ಓಹೋ, ಸರಿ ಸರಿ ಸರಿ. ಅಪ್ಪನ ಹತ್ರ ಹೇಳೋದು ಕೆರೆ ನೀರಿಲ್ಲಪ್ಪ, ಇಲ್ಲಿ ಬಂದು ನನ್ ಜೊತೆಲಿ ಆಡೋದು ಪ್ರೇಮ ಸಲಪ. ಬೇಸ್ ಬೇಸ್, ಚೆನ್ನಾಗಿದೆ. ಹೌದು ಗೊತ್ತಿ, ಮನಸ್ಸಿನ ತುಂಬಾ ನಿಂದೇ ಜಪ. ರಾಧಾ, ನಿಂಗೆ ಬರೀ ಮನಸ್ಸಿನಲ್ಲಿ ಮಾತ್ರ ನನ್ ಜಪ. ನಂಗೆ ಮನೆಯಲ್ಲಿ, ಮನಸ್ಸಿನಲ್ಲಿ, ಕನಸಿನಲ್ಲಿ, ಪುಸ್ತಕದಲ್ಲಿ, ಕಾಲೇಜಿನಲ್ಲಿ, ಪರೀಕ್ಷೆ, ಕ್ವಶ್ಚನ್ ಪೇಪರ್ ನಲ್ಲಿ ನಿಂದೇ ರೂಪ. ಹಾಗಾದ್ರೆ ಈ ವರ್ಷ ಪರೀಕ್ಷೆ? ಭಯಪಡ್ಬೇಡ ದೇವಿ, ಪಾಸ್ ಆಗ್ತೀನಿ. ರಿಸಲ್ಟ್ ಬಂತೆ? ರಿಸಲ್ಟ್ ತಿಳ್ಕೊಂಡ್ ಬರೋಕೆ ನಮ್ಮ ಅಣ್ಣ ರವಿ ಹೋಗಿದ್ದಾನೆ. ಅಪ್ಪ ಅಪ್ಪ, ನಾನು ಸ್ಟೇಟ್ ಗೆ ಸೆಕೆಂಡ್ ರ್ಯಾಂಕ್ ನಲ್ಲಿ ಪಾಸ್ ಆಗಿದ್ದೀನಿ. ಗೋಪಿ ಗೋಪಿ ಫಸ್ಟ್ ಕ್ಲಾಸ್. ಭಲೇ ಭಲೇ. ಸೀತಾ ಸೀತಾ. ಏನಂದ್ರೆ? ರವಿ ಸೆಕೆಂಡ್ ರ್ಯಾಂಕು, ಗೋಪಿ ಫಸ್ಟ್ ಕ್ಲಾಸ್. ಹಾಗಂದ್ರೆ? ಅಯ್ಯೋ, ನಿನಗೆ ಕನ್ನಡದ ವಾಸನೆ ಇಲ್ಲ, ಇಲ್ಲಿ ಇಂಗ್ಲಿಷ್ ಅಲ್ಲಿಂದ ಬರಬೇಕು. ಇಬ್ಬರು ಪಾಸು ಅಂತ. ಗೌರ ಹೋಗಮ್ಮ, ದೇವ್ರು ತುಪ್ಪ ತುಪ್ಪ ಹಚ್ಚು. ಹಾಗೆ ಸ್ವಲ್ಪ ಆಫೀಸ್ ಹತ್ರ ಹಂಚೋದೇ ತಡಿ, ಬಂದೆ. ಆ ವಾಸು, ವಾಸುನೇ ಫಸ್ಟ್ ರ್ಯಾಂಕಪ್ಪ. ನಾನು ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್. ಕಂಗ್ರಾಚುಲೇಷನ್. ಸಾರಿ, ಪರವಾಗಿಲ್ಲ ವಾಸು, ನೀನೀಗ ನಿಜವಾದ ವಿದ್ಯಾರ್ಥಿ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ವಾಸು ತುಂಬಾ ಅದೃಷ್ಟಶಾಲಿ ಸರ್. ಅವ್ರ ಸೋದರು ಮಾವ ಬಂದಿದ್ದಾರೆ, ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಮೇಲೆ ವಾಸು ವ್ಯಾಸಂಗದೆಲ್ಲ ಮೈಸೂರು ಮಹಾರಾಜ ಕಾಲೇಜಲ್ಲೇ. ಸಂತೋಷ ವಾಸು, ಒಳ್ಳೆ ವಿದ್ಯಾವಂತನಾಗಿ ದೇಶ ಸೇವೆ ಮಾಡೋ ದೊಡ್ಡ ಅಧಿಕಾರಿಯಾಗಪ್ಪ. ಥ್ಯಾಂಕ್ಸ್ ಸರ್. ಎಲ್ಲಿ ವಾಸು? ಹಾಲ ಬಡವ್ರ ಮನೆ ಸಕ್ಕರೆ. ಬಡವ್ರ ಮನೆ ಸಕ್ಕರೆ ಉಪ್ಪಾಗೇನು ಇಲ್ಲೋ ಅಲ್ಲಪ್ಪ. ಲೇ, ನನಗೆಲ್ಲ ಸಕ್ಕರೆ. ನಾನ್ ಬರ್ತೀನಿ. ಮೈಸೂರ್ ಹೋದ್ಮೇಲೆ ನಮ್ಮನ್ನೆಲ್ಲ ಮರಿಬೇಡ ವಾಸು. ನಾನ್ ಮರ್ತರು ಈ ಪೆನ್ ಜ್ಞಾಪಕ ಮಾಡುತ್ತೆ. ನಮಸ್ಕಾರ. ಓ ಬಾ ಬೈರೇಗೌಡ, ಇದೇನು ತಿಂಗಳಗಟ್ಲೆ ಮನೇಲೆ ಕುತ್ಕೊಂಡ್ಬಿಟ್ರಲ್ಲ, ವರ್ಷಗಟ್ಲೆ ಜೈಲಲ್ಲೇ ಕೂತ ಅಭ್ಯಾಸ ಆಗಿದೆಯಲ್ಲ. ಅಯ್ಯೋ ಬಿಡ್ರಯ್ಯ, ನಡೆಯೋ ಕಾಲ ನಡುವುದೇ ಇರ್ತದ. ಅಂದ್ರೆ ಈ ಕಾಲದಲ್ಲಿ ಜೈಲಿಗೆ ಹೋಗದೆ ಇರೋ ಜನವೇ ಅಪರೂಪ. ಅದು ಸರಿ. ಇನ್ನು ಬೈರೇಗೌಡ, ಅದ್ ಏನಿರಬಹುದು? ನಾನ್ ಯಾರಿಗೆ ಕೆಟ್ಟದ್ ಮಾಡೋಕ್ ಹೋದ್ರು ಅವ್ರು ಒಳ್ಳೇದೇ ಆಗ್ತಾ ಇದೆಯಲ್ಲ. ತಮ್ಮ ಅಷ್ಟು ಗುಣ ಅಂತಾದ್ರಯ್ಯ. ಏನೋ ಬೈರೇಗೌಡ, ನನ್ನ ಸ್ನೇಹಿತರೆಲ್ಲ ಹಾಯಾಗಿರ್ಬೇಕು ಅಂತ ನನ್ನ ಆಸೆ. ಗುಂಡಣ್ಣ ಹೇಗಿದ್ದಾನೆ? ಅವನಿಗೆ ಗುಂಡ್ಕೊಂಡಿದ್ದಂಗ. ಅವನು ರಂಗಣ್ಣ ಅವ್ರದ ಉಸಿ ಅಡವಟ್ಟು. ಮಕ್ಕಳನ್ನ ಕಾಲೇಜ್ ಮನೆ ಕಳಿಸ್ಬೇಕು, ಕಾಶಿನ ತಾಪತ್ರಯ. ಕಷ್ಟ ಆದ್ರೂ ಕಷ್ಟ ಅಂತ ತೋರ್ಪಾಟ್ ಮಾಡಕ್ಕಿಲ್ಲ. ಅದೇ ನೋಡು ಬೋರೇಗೌಡ, ನಮ್ಮ ರಂಗಣ್ಣನ ದೊಡ್ಡ ಗುಣ. ಅಪ್ಪ ಏನ್ ರಾಧಾ? ಮೈಸೂರು ಪಾಕು ನೀನು ಪ್ರೀತಿಯಾದದ್ದು. ಏನಮ್ಮ, ದಿವಸಕ್ಕೊಂಥರ ಹೊಸ ತಿಂಡಿ ಮಾಡಿ ತಿನ್ನಿಸ್ತಾ ಇದ್ದೇನೆ ನಿಮ್ಮ ಅಪ್ಪನಿಗೆ. ಬೈರೇಗೌಡ ಅಯ್ಯ, ಅಕ್ಕಮ್ಮ ನನ್ ಗುಣ ತೀರಿಸ್ದೆ ಸತ್ತೋರ್ನೆಲ್ಲ ಆಟ ಯೋಚನೆ ಮಾಡ್ತಿದ್ದೆ. ತೀರಿಸ್ಬಿಟ್ಟಿದ್ದಾಳೆ. ನಮ್ಮ ರಾಧನಿಗೆ ಅಡಿಗೆ ಕೆಲಸವೆಲ್ಲ ಅಚ್ಚುಕಟ್ಟಾಗಿ ಅರ್ಧ ಕೂಡಿಸ್ಬಿಟ್ಟಿದ್ದಾಳೆ. ರಾಧಾ, ನಿನ್ನ ಕೈ ಹಿಡಿಯೋನ್ ತುಂಬಾ ಪುಣ್ಯ ಮಾಡಿರ್ಬೇಕಮ್ಮ. ಹೋಗಪ್ಪ. ಗುಡ್ಡಪ್ಪ, ಅಂತೂ ಇಂತೂ 8 ವರ್ಷಕ್ಕೆ ಹೈಸ್ಕೂಲ್ ನಿಧಿ 10,000 ರೂಪಾಯಿ ಸೇರಿದ ಹಾಗಾಯ್ತು. ಇನ್ನೂ 5,000 ರೂಪಾಯಿ ಸೇರ್ಬೇಕಲ್ಲ ಸ್ವಾಮಿನಾಥ. ಸೇರ್ಸೋಣ ಗುಂಡಪ್ಪ, ಸೇರ್ಸೋಣ. ಅದೇನೋ ಸರಿ, ಮುಂದಿನ ವಾರ ಕಾಲೇಜ್ ಬಾಗಿಲು ತೆಗೀತಂತಲ್ಲ,
ಹುಡುಗರನ್ನ ಮುಂದೆ ಕೂರ್ಸೋಕೆ ಏನ್ ಆಲೋಚನೆ ಮಾಡಿದ್ರಿ? ಸುಮ್ಮನೆ ಆಲೋಚನೆ ಮಾಡಿ ಪ್ರಯೋಜನವೇನೆ? ಹಣ ಬೇಕಲ್ಲ, ಹಣ ಬೇಕಲ್ಲ ಅಂತ ಒಂದೇ ಮಾತಿನಲ್ಲಿ ಮುಗಿಸ್ಬಿಟ್ರೆ ಮುಂದಕ್ಕೆ ಮಕ್ಕಳ ಗತಿ ಗೊತ್ತೇ ಇದೆ. ಅಪ್ಪನಂತೆ ಮಕ್ಕಳು ಎಲ್ಲಾದ್ರೂ ಮೇಸ್ತ್ರಿ ಕೆಲಸ ಮಾಡ್ಕೊಂಡು ಇರ್ತಾರೆ. ಚೆನ್ನಾಯ್ತು ಬಿಡಿ, ಅಪ್ಪ ಹಾಕಿದ ಆಲದ ಮರ ಅಂತ ಮಕ್ಕಳ ಹಣೆ ಬರಹನು ಹಳ್ಳಿ ಸ್ಕೂಲ್ ಮೇಸ್ತ್ರಿ ಗಿರಿನೇ. ಇಲ್ಲೇನು, ಅವ್ರ ದಿವಾನರಾಗಿ ನನ್ನ ನಿನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಕಾಶಿ ಯಾತ್ರೆ ಮಾಡಿಸೋದಕ್ಕೆ ಸಾಧ್ಯವೇನೆ? ನೀವು ಅವ್ರ ಕಾಲೇಜು ಓದ್ ಪೂರ್ತ ಮಾಡಿಸ್ ನೋಡಿ, ಬರೀ ಕಾಶಿ ಯಾತ್ರೆ ಏನು ಕಾಶ್ಮೀರ ಯಾತ್ರೆನು ಮಾಡ್ತಾರೆ. ಅದು ಸರಿ, ಇದುವರೆಗೂ ಇದ್ದ 2 ಎಕರೆ ಹೊಲ ಮಾರಿ ಹುಡುಗರನ್ನ ಓದಿಸಿದ್ದಾಯ್ತು, ಇನ್ನು ಮುಂದೆ ಸಾಲ ಮಾಡಿ ಓದಿಸೋಣ ಅಂದ್ರೆ ಸಾಲ ತೀರಿಸೋ ಬಗೆ ಹೇಗೆ? ಈ ಮನೆ ಮಾರಾದ್ರೂ ಸರಿ, ಹುಡುಗರನ್ನ ಮುಂದಕ್ಕೆ ಓದಿಸ್ಲೇಬೇಕು. ಏನ್ ಮುಂದಕ್ಕೆ ನೋರೆ? ಹೌದಮ್ಮ ಹೌದು ಹೌದು. ಇಲ್ಲಿ ನೋಡಿ ಸೀತ, ಈ ಮನೆ ಮಾರಾಟದ ಸುದ್ದಿ ಮಾತ್ರ ಮತ್ತೆ ಎತ್ತಬೇಡ. ಇದು ನಮ್ಮಪ್ಪನಿಗೂ ಅಲ್ಲ ನಿಮ್ಮಪ್ಪನಿಗೂ ಅಲ್ಲ, ಹುಡುಗರು ಕಟ್ಟಿಕೊಟ್ಟಿರೋ ಮನೆ ಇದು. ಇದನ್ನ ಖಂಡಿತವಾಗಿಯೂ ನಾನು ಮಾರೋದೇ ಇಲ್ಲ. ಏನ್ ಗುಂಟಪ್ಪ? ಸ್ವಾಮಿನಾಥ. ಹೌದು ಹೌದು ಹೌದು. ನಮಸ್ಕಾರ ಮಿಸ್ಟರ್. ನಾಗಪ್ಪನವರೇ, ಬನ್ನಿ 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 ಬನ್ನಿ, ಹೀಗೆ ಬನ್ನಿ. ಸೀತಾ ಸ್ವಲ್ಪ ಕಾಫಿ ತಗೊಂಡ್ ಬಾ, ಹೋಗಿ ಕೂತ್ಕೊಳ್ಳಿ ಕೂತ್ಕೊಳ್ಳ್ರಿ. ನಾನಿನ್ನ ಬರ್ತೀನಿ ಸರ್. ಯಾಕೆ ಗುಂಡಪ್ಪ, ನನ್ನ ಮುಖ ನೋಡ್ತಷ್ಟು ಹೊಟ್ಟೋಗ್ತಾ ಇದ್ದೀರಿ? ಇಷ್ಟನ್ನ ಕಂಡ್ರೆ ದೂರ ಇರು ಅಂತ ದೊಡ್ಡವರು ಅಪ್ಪಣೆ ಕೊಡಿಸಿದ್ದಾರೆ. ದೇವರು ಗುಂಡಪ್ಪ, ನೊಂದ ಮನುಷ್ಯರನ್ನ ಹಾಗೆಲ್ಲ ನಿಂದಿಸಬಾರ್ದು. ಹೌದು ಮೇಸ್ತ್ರಿ, ಗುಂಡಪ್ಪನು ಹೇಳೋದು ಸತ್ಯ. ನಾನು ದುಷ್ಟ, ಮಹಾಪಾಪಿಷ್ಟ, ದೇವರಂತಹ ಸರ್ಕಾರಕ್ಕೆ ದ್ರೋಹ ಮಾಡಿದವನು, ತೋರ್ ಮನೆಯಂತಹ ಊರಿಗೆ ಎರಡು ಬಂದವನು, ನಿಮ್ಮಂತಹ ಗುಣವಂತರಿಗೆ ಕೊಡಬಾರದು ಕಷ್ಟ ಕೊಟ್ಟು ನಿಮ್ಮ ಹೊಟ್ಟೆ ಉರಿಸ್ತವನು. ಇದೇನಿದು ಬಿಚ್ಚಿಗತ್ತಿ ಅಂತ ಮನುಷ್ಯ ಬೂರಗದ ಹತ್ಯಾಗ ಆಗ್ಬಿಟ್ಟಿದಾನಲ್ಲ. ಮೇಸ್ತ್ರಿ ನೀವು ಕ್ಷಮಿಸಿದ್ರೆ ನಂದೊಂದು ಬಾಳು, ಇಂದಿದ್ರೆ ಈ ಜೀವ ಕೆರೆ ಬಾವಿ ಪಾಲು. ನಾಗಪ್ಪನವರೇ ಹಾಗೆಲ್ಲ ಮಾತಾಡಬಾರ್ದು. ಯಾವ ಮನುಷ್ಯ ತನ್ನ ತಪ್ಪನ್ನು ತಾನು ತಿಳ್ಕೊಂಡು ತಿದ್ದುಕೊಳ್ತಾನೋ ಅವನೇ ನಿಜವಾದ ಜ್ಞಾನಿ. ಏನ್ರಿ ಗುಂಡಪ್ಪ, ಸತ್ಯವಾದ ಮಾತು ಸ್ವಾಮಿನಾಥ. ತಗೊಳ್ಳಿ ಕಾಫಿನ. ಕಾಫಿ ಇರ್ಲಮ್ಮ. ಮೇಸ್ತ್ರಿ, ನಿಮ್ ಮಕ್ಕಳನ್ನ ಕಾಲೇಜಲ್ಲಿ ಕಳಿಸಿ ಓದಿಸೋದಕ್ಕೆ ಹಣ ತಾಪತ್ರವಾಗಿದೆ ಅಂತ ಕೇಳಿದೆ. ಯಾಕೆ? ಹಣ ನಾನ್ ಕೊಡ್ತೀನಿ, ಮಕ್ಕಳು ಓದ್ಲಿ. ಒಂದ್ ವೇಳೆ ಹಾಗೆ ಹಣ ತಗೊಳಕ್ ನಿಮ್ ಇಷ್ಟ ಇದ್ರೆ ಸಾಲ ಅಂತಾರು ತಗೊಳ್ಳಿ, ಮಕ್ಕಳು ವಿದ್ಯಾವಂತರಾಗಿ ಸಂಪಾದನೆ ಮಾಡಿ ಆಮೇಲೆ ಸಾಲ ತೀರಿಸ್ಲಿ. ಅದೆಲ್ಲ ಬೇಡಿ ನಾಗಪ್ಪನವರೇ. ಏನೋದ್ರಿ, ನಮಗ್ ಸಾಲದ ಹೊರೆ ಕಷ್ಟವಾದ್ರೂ ಚಿಂತೆ ಇಲ್ಲ, ತಗೊಳ್ಳಿ ಹಣನ. ನಮ್ ಮಕ್ಕಳನ್ನು ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿದ ಪುಣ್ಯ ಅವರಿಗೆ ಸೇರ್ಲಿ. ಸೀತಮ್ಮ ನೀನೇ ಹೇಳು, ಮೂರು ಮಕ್ಕಳಿಗೆಲ್ಲ ವಿದ್ಯಾ ಕಲಿಸೋ ಮೇಸ್ತ್ರಿ ತನ್ನ ಮಕ್ಕಳಿಗೆ ಅರಕೋರೆ ವಿದ್ಯಾ ಅರಹೊಟ್ಟೆ ಅನ್ನ ಅಂದ್ರೆ ಏನ್ ಅನ್ಯಾಯ ಅಮ್ಮ? ಸರಿ ನಾಗಪ್ಪನವರೇ, ನಾಳೆ ಪತ್ರ ಬರ್ಕೊಟ್ಟು ಹಣ ತಗೊಳ್ತೀನಿ. ನೋಡಿ, ನೀವು ಬರ್ಕೊಡಿ ಬರ್ಕೊಡ್ದೇ ಇರಿ, ಹಣ ಮಾತ್ರ ಸಿದ್ಧ. ಇಷ್ಟು ಸರಿ, ಈ ಬುಕ್ಸ್ ನ ನೀವು ತೆಕ್ಕೊಡ್ತೀರೋ ಇಲ್ಲ ನಾ ತಗೊಳ್ಳೋ? ಐ ಆಮ್ ಸೋ ಸಾರಿ ಮಿಸ್ಟರ್ ಸಾರಿನ್. ಅಲ್ರಿ, ಮ್ಯಾಚ್ ನಲ್ಲಿ ಸೋತ್ರು ಏನೋ ಮಹಾ ಗೆದ್ದ ಉಂಡಾಡಿ ಗುಂಡಂತರ ಗಡಿಬಿಡಿಯಾಗಿ ಓಡ್ತೀರಲ್ಲ. ಇಲ್ಲ, ಅರ್ಜೆಂಟ್ ಆಗಿ ನನ್ನ ತಮ್ಮನ್ನು ಮೀಟ್ ಮಾಡ್ಬೇಕಾಗಿತ್ತು. ಬಹಳ ದೊಡ್ಡ ವಿಷಯ, ಇಷ್ಟು ಸಣ್ಣ ವಿಷಯಕ್ಕೆ ಕಣ್ವಾಸನದಲ್ಲಿ ಜಿಂಕೆಯನ್ನು ಕಂಡ ದುಷ್ಯಂತನ ಹಾಗೆ ಓಡಬೇಕೆ? ಅದೇ ನೋಡಿ, ಈ ದುಷ್ಯಂತ ಓಡುವಾಗ ಎದುರಾಗಿ ಈ ಶಕುಂತಲೆ ಬರಬೇಕು. ಅಲ್ರಿ, ಮ್ಯಾಚ್ ನಲ್ಲಿ ಸೋಲ್ಸ್ಬಿಟ್ಟೆ ಅಂತ ಸೇರಿಸ್ಕೊಂಡು ನಮ್ಮನ್ನ ಮಾತಿನಲ್ಲಿ ಸೋಲ್ಸ್ಬೇಕಂತಿದ್ದೀರೇನು? ಹಾಗಾದ್ರೆ ನಾನು ಬರೀ ಮಾತಿರ್ಮಲ್ಲ ಅಂತ ತೀರ್ಮಾನಿಸ್ಬಿಟ್ರ? ಎಲ್ಲಾದ್ರೂ ಉಂಟೆ. ಬ್ರಹ್ಮ ಪರಾತ್ಮರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ, ಶೇಷ ಕಲ್ಪ ಸುಖ ನಿದ್ರಿತ ರಾಮ, ಬ್ರಹ್ಮದ್ಯಮರ ಪ್ರಾರ್ಥಿತ ರಾಮ, ರಾಮ ರಾಮ ಜಯ ರಾಜ ರಾಮ. ರಾಮ ಚಂಡ ಕಿರಣ ಕುಲ ಮಂದನ ರಾಮ, ಶ್ರೀಮದ್ ದಶರಥ ನಂದನ ರಾಮ, ರಾಮ ರಾಮ. ಗೀತಾ, ಯಾರಮ್ಮ ಈ ಹುಡುಗ? ಇವ್ರೆ ನನ್ನ ಕಾಲೇಜ್ ಮೇಟ್, ನಮ್ಮ ಟೀಮ್ ನ ಕ್ಯಾಪ್ಟನ್. ಇವ್ರೇ ನಮ್ಮ ತಾಯಿ ಬಂಗ್ಲೆ ಕಾವೇರಮ್ಮ ಅಂತ. ನಮಸ್ತೆ. ಸಂಪಾದ ಸಂಜೆ ವೇಳೆ ಕಂಗಾಳಿ ಬೀಸೋ ವೇಳೆ ಇಂಪಾದ ರಾಗಮಾಲೆ ಹೂ ಬಳ್ಳಿ ಹಾಡೋ ವೇಳೆ ಒಂದಾಗಿ ಪಾಡೋಣ ಒಂದಾಗಿ ಆಡೋಣ.
ತುಂಪಾದ ಸಂಜೆ ವೇಳೆ ಕಂಗಾಳಿ ಬೀಸೋ ವೇಳೆ ಇಂಪಾದ ರಾಗಮಾನ ಹೂ ಬಳ್ಳಿ ಹಾಡೋ ವೇಳೆ ಒಂದಾಗಿ ಪಾಡೋಣ ಒಂದಾಗಿ ಆಡೋಣ ಗೋಪಮ್ಮ ನಮ್ಮ ಜೋಯಿಸ್ ಮನೆ ಗೋಪಮ್ಮ ಇಲ್ಲ ಅವರು ಮಡಿ ನೀರು ತಗೊಂಡು ಹೋಗ್ಬೇಕು ಅಂತ ಕೇಳಿದ್ರು ಕೊಟ್ಬಿಟ್ಟೆ ಮನೆ ಗೋಪಮ್ಮ ಇವರೇ ನಾವು ಜೋಯಿಸ್ ಮನೆ ಗೋಪಮ್ಮ ಹ್ಮ್ ಅವಳೆ ಹ್ಮ್ ಏನೋ ಇಷ್ಟಕ್ಕೆ ಬಂದ್ಬಿಟ್ಟೇನೋ ಮುಕ್ಕಾಳ ಮಗನೇ ನಿಮ್ಮಪ್ಪ ಸಾಲ ಸೋಲ ಮಾಡಿ ಕಷ್ಟಪಟ್ಟು ನಿನ್ನ ಕಾಲೇಜ್ ಮೇಲೆ ಕಟ್ಟಿದ್ದಕ್ಕೆ ಇದೇನೋ ನೀನು ಕಲ್ತಿರೋ ಪಾಠ ನಾನೇನ್ ತಪ್ಪು ಮಾಡಿದೆ ನಾಗಪ್ಪನವ್ರೆ ಬಾಯಿ ಮುಚ್ಚು ಬಡವ ಹಿರೇ ನೀರು ತರೋಕ್ ಹೋಗೋ ಹೆಣ್ಣುಮಕ್ಳು ಬೆನ್ನತ್ತಿ ಸೈಕಲ್ ಸವಾರಿ ಮಾಡ್ತಾ ರಾತ್ರಿಯಲ್ಲಿ ಆಡ್ತೀನೋ ರಾಸ್ಕಲ್ ಇದೇ ಮತ್ತು ಇದೇ ಕಡೆ ಈ ತಪ್ಪರ ಈ ರೀತಿ ನಡವಳಿಕೆ ನಾನು ಕಂಡ್ರೆ ನಿನ್ನ ಮೈ ಮೂಳೆ ಎಳಿಸ್ಬಿಡ್ತೀನಿ ಹ್ಮ್ ರಾಧಾ ಹಿಂಗೂ ಅಷ್ಟೇ ಇನ್ ಮೇಲೆ ಹಿಗಳ ಸುಳ್ಳು ಹೇಳಿ ಆಟ ಕಟ್ಟಿದೆಯೋ ನಾನ್ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಪ್ಪ ಈಗೇನೀಗೆಲ್ಲ ಕೂಗಾಡ್ತೀನಿ ಹೆಚ್ಚು ಮಾತಬೇಡ ನಿಮ್ಮಪ್ಪ ಈ ಮನೇಲೆ ನೆಮ್ಮದಿಯಾಗಿರ್ಲಿ ಅನ್ನೋ ಹಾಗಿದ್ರೆ ನಾನು ಹೇಳ್ದಾಗ ಕೇಳು ಇಲ್ಲ ಮತ್ತೆ ಜೈಲ್ ಮನೆ ಸೇರಿ ಹಾಳಾಗೋಗಿ ಅನ್ನೋ ಹಾಗಿದ್ರೆ ನೀಷ್ಟ ಅದನ್ನ ಮಾಡ್ಬೋದು ಜೈಲ್ ಸುದ್ದಿ ಮಾತ್ರ ಇಟ್ಬಿಡಿ ಕಳೆದೋದ ಕೆಟ್ಟ ದಿನಗಳು ನಂಗೆ ಆಪಿಸ್ಬಿಡಿ ಅಪ್ಪ ಇವತ್ತು ಇದಾಯ್ತು ನಾಳೆಯಿಂದ ನಿನ್ನ ಮನೆ ಬಿಟ್ಟು ಹಾಕಿ ಹೋಗ್ಬೋದು ಆ ಗೋಪಿ ಜೊತೆ ಮಾತಾಡ್ಬೋದು ಹಾಗಾದ್ರೆ ಕೊಡಗಹಳ್ಳಿ ಕರುಣಾಕರಯ್ಯ ನಿಮಗೆ ಚೆನ್ನಾಗಿ ಪರಿಚಯವಿದೆಯಲ್ರಿ ಅಯ್ಯೋ ಬರೀ ಪರಿಚಯ ಹೇಳ್ದಂತು ಸರ್ ಅವು ನಾವು ಹತ್ರ ಸಂಬಂಧಿಗಳು ನೋಡಿ ತಾವು ಸ್ವಲ್ಪ ಹೂ ಅನ್ನೋದೇ ತಡ ನಾಳೆನೆ ಕಾಗದ ಬರೆದು ಸಂಬಂಧ ಕುದುರಿಸ್ಬಿಡ್ತೀನಿ ಒಂದು ವೇಳೆ ಅವರು ಸಾವಿರಾರು ಗಟ್ಟಲೆ ವರದಕ್ಷಿಣೆ ಕೇಳಿದ್ರೆ ಅದೆಲ್ಲ ಪರವಾಗಿಲ್ಲ ಸರ್ ನಮ್ಮ ಬಿಳ್ಳಾರಿ ಶಾಸ್ತ್ರಿಗೆ ಮದುವೆ ಪೌರೋಹಿತ್ಯ ವಹಿಸಿ ಬಿಟ್ರೆ ಅವನ್ನೆಲ್ಲ ಪರವಾಗಿ ಬಿಡ್ತಾನೆ ಸರಿ ಕಾಗದ ಬರೀರಿ ಬಂದು ಹೆಣ್ಣು ನೋಡ್ಕೊಂಡು ಹೋಗ್ಲಿ ಯಾಕೋ ರವಿ ಇಷ್ಟೊಂದು ಲೇಟು ಅರ್ಧ ದಾರಿಲಿ ಸೈಕಲ್ ಪಂಚರ್ ಆಗೋಯ್ತು ಅಲ್ಲಿಂದ ನಡ್ಕೊಂಡೇ ಬಂದೆಪ್ಪ ಏನೋಪ್ಪ ವಾರಕ್ಕೆ ಹತ್ತು ಸಲ ಸೈಕಲ್ ಪಂಚರ್ ಅಂತ ಹೇಳ್ತಾರೆ ಇರ್ತೀಯ ಕೋಪ್ರಿ ಸೈಕಲ್ ಮಾತ್ರ ಚೆನ್ನಾಗಿದ್ದೇ ಇರುತ್ತೆ ನನಗೇನು ಅರ್ಥವೇ ಆಗೋಲ್ಲ ಏನೋ ಅಣ್ಣ ತಮ್ಮಂದ್ರ ದಾರಿ ಸ್ವಲ್ಪ ವ್ಯತ್ಯಾಸವಾಗಿರ್ಬಹುದು ಸರ್ ಅಂದ್ರೆ ಇನ್ನೇನು ಇಲ್ಲ ಗೋಪಣ್ಣ ಸಲೀಸಾಗಿ ಸರ್ಕಾರಿ ರಸ್ತೆಯಲ್ಲಿ ಸಮೀಪ ಸರಿಯಾಗಿ ಮನೆಗೆ ಬರ್ತಾರೆ ಇವರೆಲ್ಲ ಅಡ್ಡಾಡ್ಕೊಂಡು ಆ ಅಡ್ಡದಾರಿಯಲ್ಲಿ ಬರ್ತಾರೆ
ಅತಿ ಮಧುರ ಅನುರಾಧ ಅತಿ ಮಧುರ ಅನುರಾಧ ಜೀವನ ಸಂಧ್ಯಾ ರಾಗ ಅತಿ ಮಧುರ ಅನುರಾಧ ಸಮರಸದ ವೈಭೋಗ ಸಂಗತ ಮೋಗಮರಾಗ ಸಮರಸದ ವೈಭೋಗ ಸಂಗತ ಮೋಗಮರಾಗ ಅತಿ ಮಧುರ ಅನುರಾಧ ಅತಿ ಮಧುರ ಅನುರಾಧ ಜೀವನ ಸಂಚಾರ ಹೊನಲೆ ಉಕ್ಕುವ ವೇಳೆ ಓನಿನ ಹೊನಲೆ ಉಕ್ಕುವ ವೇಳೆ ಒಲವೇ ಸುಖದ ಮೀಯಾರೆ ಒಲವೇ ಸುಖದ ಮೀಯಾರೆ ಅತಿ ಮಧುರ ಅನುರಾಧ ಅತಿ ಮಧುರ ಅನುರಾಧ ಜೀವನ ಸಂಧ್ಯಾರಾಗ ಅತಿ ಮಧುರ ಅನುರಾಧ ಅತಿ ಮಧುರ ಅನುರಾಧ ಜೀವನ ಸಂಧ್ಯಾರಾಧ ಅತಿ ಮಧುರ ಆ ಹುಡುಗಿ ಬಸವನಗುಡಿ ಎರಡನೇ ಮೇನ್ ರೋಡ್ ನಲ್ಲಿ ಇದಾರಂತಲ್ಲ ಶಿವಮೊಗ್ಗ ಅಡಿಕೆ ಮಂಡಿ ಸಾವುಕಾರ ಸುಬ್ಬಣ್ಣವರ ಮಗಳಂತೆ ನೋಡಿಪ್ಪ ಓದೋ ಹುಡುಗ ಈಗೆಲ್ಲ ಆಟದಾರಿ ಇರದೆ ಕೇಳ್ತಾನಲ್ಲ ಅನ್ನೋ ಸಂಕಟ ಹೆಚ್ಚಿ ಕಂಡಿದ್ ಕಂಡ ಹಾಗೆ ಹೇಳ್ಬಿಟ್ಟಿದ್ದೀನಿ ಅಂಥ ಭಾವಿಸಬೇಡಿ ಅದೇನದು ಗುಂಡಪ್ಪನವ್ರೆ ಏನೇ ನಿನ್ನ ದೊಡ್ಡ ಮಗನ ಪ್ರತಾಪ್ ಅಯೋಗ್ಯ ಹೊತ್ತೊತ್ತಿಗೆ ಮನೆಗೆ ಬರದೆ ಸೈಕಲ್ ಪಂಚರ್ ಆಯ್ತು ಅದಾಯ್ತು ಇದಾಯ್ತು ಅಂತ ಸುಳ್ಳು ಹೇಳ್ಕೊಂಡು ಜೊತೆಯಲ್ಲಿ ಓದೋ ಕಾಲೇಜ್ ಹುಡುಗಿ ತಲೆ ಕೆಡಿಸಿ ಅವರ ಜೀವನ ಹಾಳು ಮಾಡಬೇಕು ಅಂತ ಇದ್ದಾನಂತೆ ಅಲ್ಲ ಅಂದ್ರೆ ಸ್ವಲ್ಪ ಸಮಾಧಾನ ತಗೊಳ್ಳಿ ಕಲಾಪೂರ್ಣವಾದ ಕಲೆಯಲ್ಲಿ ತುಂಬಿರು ಅಂಗ ಚೆಂದ ಹೌದಾವ ರಸಿಕತೆ ಎಲ್ಲ ಈ ರಂಭೆಯಲ್ಲಿ ತುಂಬಿ ತುಳುಕಾಡ್ತಾ ಇದೆ ಗೀತ ಎಂಥ ಕೆಲಸ ಮಾಡಿಬಿಟ್ಟಿಯಲ್ಲೋ ನಮ್ಮ ಅಯೋಗ್ಯ ಕಾಲೇಜ್ ಹುಡುಗಿ ಇರಂದ್ರೆ ನಡುವಿಗೆ ನಾಯಕ ಸಾಲಿ ಇರು ಅಂತ ತಿಳ್ಕೊಂಡಿದ್ದೇನು ಅಲ್ಲಪ್ಪ ನನ್ ಮಾತು ಸ್ವಲ್ಪ ಕೇಳಿ ನೀವು ತಾನೇ ಈ ಹುಡುಗನ ತಂದೆ ಹೌದಮ್ಮ ಈ ಅಯೋಗ್ಯನ ತಂದೆ ನಾನೇ ಇವತ್ತಿಗೆ ನನ್ನ ಕ್ಷಮಿಸಿ ಬಿಡಿ ತಾನು ನಾನು ಹಿಂದೆ ಈ ಅಯೋಗ್ಯ ನಿಮ್ಮ ಮನೆಗೆ ಬಂದ್ರೆ ದಾಕ್ಷಿಣ್ಯನೇ ನೋಡಿದೆ ಅವನ ಕತ್ತಿ ಸ್ವಲ್ಪ ಸಮಾಧಾನ ಕೂತ್ಕೊಳ್ಳಿ ಈ ಹುಡುಗಂದೇನು ತಪ್ಪಿಲ್ಲ ನಮ್ಮ ಹುಡುಗಿನೇ ನಿಮ್ಮ ಹುಡುಗನ ಪ್ರೀತಿಸಿದಾಳೆ ಎಲ್ಲ ನೀತಿ ಭೀತಿ ಬಿಟ್ಟು ಹಗಲು ರಾತ್ರಿ ಚೆಲ್ಲಾಟವಾಡೋದು ಸಂಪ್ರದಾಯಸ್ಥರ ಲಕ್ಷಣವಲ್ಲಮ್ಮ ನಾವು ಸಂಪ್ರದಾಯಸ್ಥರೇನಪ್ಪ ನೀ ಹೂ ಒಂದೇ ಮದುವೆನೇ ಮಾಡಿಬಿಡೋಣ ಇನ್ನೇನ್ರಪ್ಪ ನಾನು ನಾಳೆ ರಾತ್ರಿ ರೈಲಿಗೆ ಅಳಿಯನ ಮಗಳನ್ನು ಕರ್ಕೊಂಡು ಶಿವಮೊಗ್ಗ ಹೊರಡ್ತೇನೆ ಏನಮ್ಮ ಅವಸರ ನಾಲ್ಕು ದಿನ ಇದ್ದು ಹೋಗಬಾರದೆ ನೋ 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 ಮಮ್ಮಿ ಈ ಹಳ್ಳಿಲಿ ನನ್ನಿಂದ ಒಂದು ಕ್ಷಣ ಇರೋಕ್ಕೂ ಸಾಧ್ಯವಿಲ್ಲ ಈ ಕೊಂಪೆಯಲ್ಲಿ ಒಂದು ಕ್ಲಬ್ ಇಲ್ಲ ಪಾರ್ಕ್ ಇಲ್ಲ ಸಿನಿಮಾ ಇಲ್ಲ ಏನೂ ಇಲ್ಲ ಅಟ್ಟಿಗೆ ನಮ್ಮ ಹಳ್ಳಿ
ಕೊಂಪೆ ಅಲ್ಲ ಹಂಪೆ. ಹೌದು ಹೌದು, ನಿನ್ ಮದುವೆ ಆದ ಮೇಲೆ ನಿನ್ ಗಂಡನ ಹೇಳಿ ಒಂದು ಬಂಗ್ಲೋ ಕಟ್ಟಿಸು, ಆಗ ನಾನು ಬಂದು ಈ ಹಂಪೆನೆ ಇರ್ತೀನಿ. ಆಗ್ಲಮ್ಮ, ನಿನ್ ಬಾಯಿಸರಿಕೆಯಿಂದ ನಮ್ ಗೌರಿಗೆ ಬಂಗ್ಲೆ ಕಟ್ಟಿಸುವಂತ ಗಂಡನೇ ಸಿಕ್ಲಿಮ್ಮ. ಈಗ ನೀನ್ ನಮ್ಮನೆ ದೊಡ್ಡ ಸೊಸೆ, ಒಂದ್ ನಾಲ್ಕು ದಿನ ನಮ್ ಜೊತೆ ನಗನಗ್ತಾ ಓಡಾಡ್ಕೊಂಡಿರ್ಬೇಕು ಅಂತ ನನ್ನ ಆಸೆ. ಅದಕ್ಕೇನಂತೆ, ನಾವಿಬ್ರು ನಗ್ನಗ್ತಾ ಕೂತ್ಕೊಂಡು ಒಂದು ಫೋಟೋ ತೆಗಿಸಿ ಕಳಿಸ್ತೀವಿ, ಅದನ್ನೇ ನೋಡ್ಕೊಂಡಿರಿ. ಹಾಗಲ್ಲಮ್ಮ, ಮನೇಲಿ ತಿಂಗಳ ಕಂಬೋಲಿಗೆ ಮಾಡಿಟ್ಟಿರೋ ಉಂಡೆ ಚಕ್ಲಿ ಎಲ್ಲ ವ್ಯರ್ಥವಾಗುತ್ತಲ್ಲ. ಏನು ವ್ಯರ್ಥವಾಗೋದಿಲ್ಲ, ನಮ್ ಸ್ಕೂಲ್ ಹುಡುಗರು ಇದ್ದೇ ಇದ್ದಾರೆ, ಚೆನ್ನಾಗಿ ತಿಂತಾರೆ. ನೀನ್ ಸುಮ್ಮನಿರು. ಏನಪ್ಪ, ನಾವಿನ್ನು ಹೊರಡ್ತೇವೆ. ತಗೊಳ್ಳಿ ಹೈಸ್ಕೂಲ್ ನಿಧಿ ಹಣ, ಇದನ್ನ ತಗೊಂಡು ಹೋಗಿ ಶಾರ್ಭೋಗ್ ನರಸಪ್ಪನವ್ರು ಕೊಟ್ಟು ಹೈಸ್ಕೂಲ್ ಕಟ್ಟಡದ ಕೆಲಸ ನಾಳೆಯಿಂದಲೇ ಪ್ರಾರಂಭ ಆಗ್ಬೇಕು ಅಂತ ಹೇಳ್ಬಿಟ್ಟು. ಅಲ್ಲ ಅಂದ್ರೆ ಸದಾಶಿವನಿಗೆ ಅದೇ ಜ್ಞಾನ ಅಂತ, ಯಾವಾಗ ನೋಡಿದ್ರು ಹೈಸ್ಕೂಲ್ ನಿಧಿ, ಹೈಸ್ಕೂಲ್ ಕಟ್ಟಡ ಇದೇ ವಿನಃ ಮನೆ ವಿಷಯ ಕೊಂಚ ಆಲೋಚನೆ ಮಾಡೋದ್ ಬೇಡ್ವೆ? ಆಲೋಚನೆ ಮಾಡುವಂತ ಮನೆ ವಿಷಯ ಏನಿದೆಯೇ? ಚೆನ್ನಾಯ್ತು ಬಿಡಿ, ನನ್ ಮಾತೆಲ್ಲ ಎಮ್ಮೆ ಮೇಲೆ ಮಳೆ ಸುರಿದ ಹಾಗಾಯ್ತು. ಅಲ್ಲ ಅಂದ್ರೆ ಅವತ್ತೇನು ಹೇಳಿದ್ರಲ್ಲ ಗೌರಿ ಮದುವೆ ವಿಷಯ, ಗುಂಡಪ್ಪನವ್ರ ಕೈಲಿ ಕಾಗದ ಬರೆಸಿದೀನಿ ಅಂತ. ಏನಾಯ್ತು ಅಂದ್ರೆ, ಅಯ್ಯೋ ಅದಾಗಲೇ ಇತ್ಯರ್ಥವಾಗೋಯ್ತಲ್ಲ, ವಡಗಲ್ಲಿ ಕರುಣಾಕರಯ್ಯನವರು ಸಕುಟುಂಬ ಸಪರಿವಾರ ಸಮೇತರಾಗಿ ನಾಳೆ ಇಳಿತಾರಲ್ಲ. ಹಾಗೇನು ಏನು ಅಂದ್ರೆ, ಈ ವಿಷಯ ಹೇಳೇ ಬೇಡವೆ ನಂಗೆ? ಊಟ ಮಾಡುವಾಗ ಹೇಳೋಣ ಅಂತಿದ್ದೆ. ಸದ್ಯ ನಾಳೆ ಅವ್ರು ಬಂದ್ಮೇಲೆ ಹೇಳೋಣ ಅಂತಿರ್ಲಿಲ್ವಲ್ಲ. ಏನ್ ಗುಂಡಪ್ಪನವ್ರೇ, ಹೆಣ್ಣೋಡಕ್ ನಾಳೆ ಖಂಡಿತ ಬರ್ತಾ ಇರ್ತಾನೆ. ಆಹಾ, ನಮ್ಮ ಅಂತಸ್ತ್ರಿಗೆ ಅವ್ರು ಸರಿ ಹೋಗ್ತಾ ಇರ್ತಾನೆ. ಓಹೋ, ಗಂಡು ಚೆನ್ನಾಗಿದೆ ಅಂತಾನೆ? ಏನ ಆತರವೇ, ನಾಳೆ ಅವ್ರು ಬಂದ ಮೇಲೆ ಎಲ್ಲ ಗೊತ್ತಾಗುತ್ತೆ. ಅಯ್ಯೋ ನೀನ್ ಸುಮ್ಮನೆ ಇಂದ್ರೆ. ಏನ್ ಗುಂಡಪ್ಪನವ್ರೆ, ಹೆಣ್ಣು ಒಪ್ಕೋತಾ ಇರ್ತಾನೆ? ಒಪ್ಕೊಳ್ಳದೆ ನಮ್ಮ ಗೌರಮ್ಮ ಸುಮ್ಮನೆ ಹಾಗೆ ಕೃಷ್ಣನ ಏನೊಂದು ಹಾಡ್ ಆಂದ್ರೆ ಸಾಕು, ಕೂಡ್ಲೇ ಲಗ್ನಿತಿ ಇತ್ಯರ್ಥ. ಮನಸೋತು ಮೋಹದಿ ಮೈ ಬಿಗಿದೆ, ಕೂಗಿಗೆ ಮನಸೋ
ಸರ್. ಅಪ್ಪ ಮಗು ಇದು ನಾಟಕ ಥಿಯೇಟರ್ ಅಲ್ಲ, ಗಂಭೀರವಾಗಿ ಕೂತ್ಕೋ. ಆ ಹೆಣ್ಣು ನಿನಗೆ ಒಪ್ಪಿಗೆ ತಾನೆ? ನಮ್ಮಪ್ಪ ಹೂ ಅಂದ್ರೆ ನಾನು ಹೂನೆ. ಗುಡ್ಡಪ್ಪ ಒಳ್ಳೆ ಐನಾ ತಿಸ್ಬ ಕಣ ನೀನು. ವರದಕ್ಷಿಣೆ ವಿಚಾರ ಮೊದಲು ಸೆಟ್ಲ್ ಮಾಡಯ್ಯ. ವರದಕ್ಷಿಣೆ ಕೊಡುವಷ್ಟು ಶಕ್ತಿ ಈ ಬಡಮೇಶ್ವರಿ ಇಲ್ವಲ್ಲ ಸ್ವಾಮಿ. ನಾನು ಬಡಸಾರುವ ಮೇಷ್ಟ್ರೆ, ನೀವೇ ಹೇಳಿ. ಒಗ್ಗರಣೆ ಇಲ್ಲದ ಅಡಿಗೆ, ವರದಕ್ಷಿಣೆ ಇಲ್ಲದ ಮದುವೆ ಚೆನ್ನಾಗಿರುತ್ತೆ? 3,000 ನಗದಾಗಿ ಕೊಟ್ಬಿಡಿ. ಅದು ನಮ್ಮ ಮಾವಯ್ಯ ಗುಂಡಪ್ಪನಿಗೋಸ್ಕರ ಕಡಿಮೆ ಮಾಡಿರೋದು. ಸರಿತಾನೆ ಶಾಸ್ತ್ರಿಗಳೇ? ಸರಿ ಅಲ್ಲದೆ ನಿಮ್ ಮಾತನಲ್ಲಿ ಬೆಸಬೇಲೆ ಬಂತು. ನೋಡಿ ಸೀತ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ವರದಕ್ಷಿಣೆ ಅಂತ ನಾನು ಒಬ್ಬರಿಗೂ ಕೊಡೋದು ಇಲ್ಲ, ನಾನು ತಗೊಳಲ್ಲ. ಹೀಗೆಲ್ಲ ವಿಶ್ವಾಮಿತ್ರ ಹಠ ಮಾಡಿದ್ರೆ ಹೇಗೆ ಅಂದ್ರೆ, ನೋಡಿ ನನ್ನ ಮಾತು ನಂಬಿಕೆ ಇಡಿ. ಗೋಪಿಗೆ ಹೆಣ್ಣು ಕೊಡೋರು 4,000 ರೂಪಾಯಿ ನಗರ ಕೊಡಕ್ ಒಪ್ಕೊಂಡಿದ್ದಾರೆ, ಅದರಲ್ಲಿ 2,000 ವರದಕ್ಷಿಣೆ ಅವರಿಗೆ ಕೊಟ್ಬಿಡೋಣ. ಸಂಬಂಧ ಕಳ್ಕೊಳ್ಳೋದು ಬೇಡಿ, ಧೈರ್ಯವಾಗಿ ಒಪ್ಕೊಳ್ಳಿ ಸ್ವಾಮಿ. ಅಂದ್ರೆ ಸರಿನೇ? ಹ್ಮ್ ಸರಿ. ಶಾಸ್ತ್ರಿಗಳೇ ಹೋಗಿ ಲಗ್ನ ಪತ್ರಿಕೆ ಬರೆಸಿ. ನೋಡು ಸೀತಾ, ಗೋಪಿನ ಮದುವೆಗೆ ಒಪ್ಪೋ ಭಾರ ನಿನ್ನ. ಆಗ್ಲಿ, ನಾನು ಅವನ್ ಖಂಡಿತವಾಗಿ ಒಪ್ಪಿಸ್ತೇನೆ. ತುಳಸಿದೇವಿ ಸಾಕ್ಷಿಯಾಗಿ ನಿನ್ನ ಕೈ ಬಿಡೋಲ್ಲ ರಾಧಾ. ಈ ರಾಧಾಗೆ ಈ ಗೋಪಿನೇ ಗಂಡ, ಈ ಗೋಪಿಗೆ ಈ ರಾಧಾನೇ ಹೆಂಡತಿ. ಅದೇನು ಸರಿ, ಆದ್ರೆ ನಾವು ಹೀಗೆಲ್ಲ ದೊಡ್ಡವರು ತಿಳಿದ ಹಾಗೆ ನಮ್ಮನ್ನಲ್ಲೇ ನಿರ್ಧಾರ ಮಾಡ್ಕೊಂಡ್ರೆ ನಾಳೆ ಜನ ಏನಂತಾರೆ? ಆದರ್ಶ ದಂಪತಿಗಳು ಅಂತ ಕೊಂಡಾಡ್ತಾರೆ. ಆ ಭಾಗ್ಯೋದಯ ಯಾವಾಗ? ನಾವಿಬ್ರು ಹಸೆ ಮನೆ ಮೇಲೆ ಕೂತಾರೆ. ಅದೇ ಅದು ಯಾವಾಗ ಅಂತ? ಈ ವರ್ಷ ನನ್ನ ಕಾಲೇಜ್ ರಿಸಲ್ಟ್ ಬಂದ ಕೂಡಲೇ ನಮ್ಮ ಅಮ್ಮ ಅಪ್ಪನ ಹತ್ರ ಹೇಳ್ತೀನಿ, ನಿಮ್ಮ ಅಪ್ಪನ ಒಪ್ಪಿಸ್ತೀನಿ. ಮನೆಯಲ್ಲಿ ಬೆಳೆದು ನಿಂತಿರೋ ಮಗಳ ಮದುವೆ ಆಲೋಚನೆ ಬಿಟ್ಟು ನಾನು ಮದುವೆ ಮಾಡ್ಕೊಂಡು ಅದು ಯಾವ ಉದ್ಧಾರವಾಗಬೇಕಪ್ಪ? ನನ್ನ ಯೋಗ್ಯತೆ ಘನತೆಗೆ ತಕ್ಕ ಹಾಗೆ ನಿನ್ನ ನಿಗಾದಲ್ಲಿ ನನ್ನ ಮಗಳಿಗೆ ಸರಿಯಾದ ಗಂಡಿದ್ರೆ ಹೇಳು, ಚಪ್ಪರ ಹಾಕ್ತೇ ಬಿಡೋಣ. ಅರೆ ನನ್ ಗೊತ್ತೇ ಆಗ್ಲಿಲ್ವಲ್ಲ ದೇವರು, ನಿಮ್ ಮಗಳಿಗೆ ಸರಿಯಾದ ಜೋಡಿ. ಯಾವ ಊರಲ್ಲಿ? ಇದೇ ಊರಲ್ಲಿ, ಇದೇ ಬೀದಿಲಿ. ಇದೇ ಊರಲ್ಲಿ, ಇದೇ ಬೀದಿಲಿ. ಅದ್ಯಾದಯ್ಯ ನಾಕಾರದ ಘನವಾದ ಗಂಡು, ನನ್ನ ಮಗಳಿಗೆ ಸರಿಯಾದ ಜೋಡಿ. ಎರಡನೇ ಮಗ ಗೋಪಿ. ಓ, ಇದೆಯೋ ಘನವಾದ ಗಂಡು? ಹೌದು ದೇವರು, ಈ ಸ್ವಲ್ಪ ಹೊತ್ತಿಗೆ ಮುಂಚೆ ಸೆಟ್ಲ್ ಮಾಡಿಸ್ಬಿಟ್ನಲ್ಲ. ಸೆಟ್ಲ್ ಆಗೋಯ್ತು ತಾನೆ? ಆಗೋಯ್ತು. 5,000 ವರದಕ್ಷಿಣೆ. ಸಂತೋಷ. ನೀವು ಹಾಗಂತೀರಿ, ನನಗೆ ಸಂಕಟವಾಗ್ತಾ ಇದೆ ಗೊತ್ತೇ? ನೀ ಯಾರು ಸಂತ ಕೊಡ್ತೀವ ಪಿಳ್ಳಾರಿ? ನೀ ಚಂಡಿ ಹಿಡಿದ್ರೆ ನೀ ತಂಗಿ ಮದುವೆ ನಡೆಯೋದು ಸಾಗೋ ಮಗು. ಅವರೇನು ಬೇಡ ಅಂದ್ರೆ ನಾನ್ ನಿನ್ನ ಖಂಡಿತವಾಗಿ ಒಪ್ಪಿಸ್ತೀನಿ ಅಂತ ಧೈರ್ಯ ಹೇಳಿ ಬಲವಂತ ಮಾಡಿ ಗೌರಿ ಮದುವೆ ಲಗ್ನ ಪತ್ರಿಕೆ ಮಾಡಿಸ್ಬಿಟ್ಟೆಪ್ಪ. ನನ್ ಮದುವೆ ವಿಷಯ ನನ್ನ ಗೆಲ್ದೆ ಮಾತ್ಕೊಟ್ಟು ಮಾನ ಕಳ್ಕೊಳ್ಳಿ ಅಂತ ಯಾವ ಬೆಪ್ಲಾಸ್ಟ್ಗ ನಿಮ್ಗೆ ಹೇಳ್ಕೊಟ್ನಮ್ಮ? ನನ್ ಮನೆ ವ್ಯವಹಾರದಲ್ಲಿ ನಾನಂದೆ, ಇನ್ಯಾರ ತಲೆ ಹಾಕ್ತಾರ ಗೋಪಿ? ಬೆಳೆದ್ ನಿಂತಿರೋ ಹೆಣ್ಮಗಳ ಮದುವೆ ಮಾಡದೆ ಇದ್ರೆ ನೆರೆ ಹೊರೆ ಆಡ್ಕೋತಾರಲ್ಲ ಅಂತ ಅಂಜ್ಕೊಂಡೆ. ನಿನ್ ಮದ್ವೆ ವರದಕ್ಷಿಣೆ ಹಣ ಬಿಟ್ರೆ ಗೌರಿ ಮದ್ವೆ ನಡೆಯುತ್ತೆ, ಬೇರೆ ದಾರಿ ಇಲ್ಲ ಅಂತ ಇತ್ಯರ್ಥ ಮಾಡ್ಕೊಂಡೆ. ನೋ ಗೋಪಿ, ಮನೆ ಮಕ್ಕಳು ಚೆನ್ನಾಗಿರ್ಲಿ ಅಂತ ಏನೇನ್ ಬಂದ್ರು ಎದೆ ಕೊಟ್ಟು ದುಡಿತಾ ಇರೋ ದೇವರಂಥ ತಂದೆನ ಸಾಲ ಕೇಳಿ ಕೇಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ ಹೇಳ? ಯಾವಾಗ್ಲೂ ನನ್ ಮನೆ, ನನ್ ಮಕ್ಕಳು, ನನ್ ಸಂಸಾರ ಅಂತ ಬರೀ ಸ್ವಾರ್ಥಕ್ಕೆ ಪಡ್ಕೋತಿರೋ ಈ ದರಿದ್ರ ಮೊರೆ ತಾಯಿನ ಪಾಲ್ಭಾವಿ ಪಾಲ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ ಹೇಳ? ನೋಡ್ದೇನಮ್ಮ, ತನ್ನಿಂದ ಯಾರು ಬಾವಿ ಪಾಲಾಗ್ತಿದ್ರು? ಅಪ್ಪ ಈಗಲಾದ್ರೂ ಅರ್ಥವಾಯ್ತು ಅಲ್ವಾ ಗೋಪಿ, ರಾಧನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ದಾರ್ದಾಗ್ತೀನೋ ನನಗೆ? ಅಮ್ಮ ಅವ್ರನ್ನೇನು ಅನ್ಬೇಡಿ, ಅವ್ರದ್ದೇನು ತಪ್ಪಿಲ್ಲ, ಎಲ್ಲ ನಂದೇ ತಪ್ಪು. ನಾನ್ ಚಿಕ್ಕವಳಾಗ ಸ್ಕೂಲ್ನಲ್ಲಿ ಓದ್ತಿದ್ದಾಗ ಜಾಗ ಬಿದ್ದೆ ನಿಂತಿದ್ದ ನನ್ನ ಅವ್ರ ಪಕ್ಕದಲ್ಲಿ ಕೂರಿಸಿದ ಮೇಷ್ಟ್ರದ್ದು ತಪ್ಪಿಲ್ಲ. ನಮ್ಮಪ್ಪ ಜೈಲ್ ಹೋದಾಗ ಈ ತಬ್ಲಿನ ಅಕ್ಕರೆಯಿಂದ ಸಾಕಿ ಸಲಹಿದ ನಿಮ್ಮದು ತಪ್ಪಿಲ್ಲ. ನನ್ನ ಎಣಿಕೆನೇ ತಪ್ಪು, ನನ್ನ ಯಾಕೆ ಬದುಕಿಸಿದ್ರಿ? ನಾನ್ ಜೀವಂತವಾಗಿದ್ರೆ ಗೌರಿ ಮದ್ವೆ ನಿಂತು ಹೋಗುತ್ತೆ. ಅಳಬೇಡ ರಾಧಾ, ಇದೆಲ್ಲ ದೈವ ಸಂಕಲ್ಪ. ನೋಡು, ಗೌರಿ ಮದುವೆ ಚಪ್ಪರದಲ್ಲಿ ನಿನಗೂ ಗೋಪಿಗೂ ಮದುವೆ ಮಾಡೇ ಬಿಡ್ತೀನಿ. ಶಾಬಾ ಅಣ್ಣ, ಈ ಮಾನಗೇಡಿ ಮಕ್ಕಳನ್ನ ಕಾಲೇಜಲ್ಲಿ ಓದಿಸೋದಕ್ಕೆ ನನ್ನಿಂದ 3,000 ರೂಪಾಯಿ ತಗೊಂಡು
ಈ ಬೀಳ್ತನ ಮಾಡ್ಕೊಂಡು ಆ ಹಣನೆಲ್ಲ ವರದಕ್ಷಿಣೆ ಲೆಕ್ಕಕ್ಕೆ ವಜಾ ಕಟ್ಟಬೇಕು ಅಂತ ಮಾಡ್ಕೊಂಡಿದ್ದೀನಿ. ನನಗೆ ವರದಕ್ಷಿಣೆನೇ ಬೇಡ ನಾಗಪ್ಪನವ್ರೆ. ಗುಂಡಪ್ಪ ನಮ್ಗೆ ವರದಕ್ಷಿಣೆ ಹಣ ಬರಲಿಲ್ಲ, ಸಾಡಿ ಕಟ್ಸೋಲ್ಲಪ್ಪ. ಆಯ್ತು ಹೋಗ್ತೇನು ಹೇಳ್ತೀನಿ. ಏನ್ ಗುಂಡಪ್ಪ, ನಾವು ಮಾತಾಡೋ ವರದಕ್ಷಿಣೆ ಹಣ ಕೊಡೋ ತನಕ ಕಳ್ಳ ಕರೆಯ ತಾಳಿ ಕಟ್ಸೋದಂತೆ ಸರ್. ಅಯ್ಯೋ ಏನ್ ಮಾಡ್ತೀರಿ ಅಂದ್ರೆ ದೊಡ್ಡ ಸತ್ಯ ಮಾತಲ್ಲ ಸದ್ಯ ಪುಣ್ಯ ಆಗ್ತೈತಿ. ಹಾಗೆಲ್ಲ ಅವರು ಮಾಡಿ ಮಾನಾನೇ ಹೊರತೋಗುತ್ತೆ. ಆ ಸೊಸೈಟಿ ಸುಬ್ರಹ್ಮಣ್ಯನ ಸಾಲ ಕೇಳಿದ್ರೆ ಕೊಡ್ತಾನೆ. ಅಡಮಾನ ಏನು ಹಿಡಿದ್ರೆ ಅವನ ಕಾಲಾಣಿ ಸಾಲ ಕೊಡೋಲ್ಲ ಸರ್. ಏನು ಅಂದ್ರೆ ಈ ಮನೆನೇ ಅಡಮಾನ ಇಟ್ಟು ಹಣ ತಗೊಂಬನ್ನಿ. ಮನೆನೇ? ಹೌದು, ಮನೆಗಿಂತ ಮಾತು ಮರ್ಯಾದೆ ಮುಖ್ಯ. ಹೋಗಿ ಬೇಗ ಹೋಗಿ ಅಡ್ಕಿ ಮಾನ, ಆಮೇಲೆ ಆನೆಗೂ ಬರೋದಿಲ್ಲ. ಹೋಗಿದ್ರೆ ಹೋಗಿ ತಗೊಳ್ಳಿ ಮೇಸ್ರೆ. ಈ ಪತ್ರಕ್ಕೆ ರುಜು ಹಾಕಿ. ಗುಂಡಪ್ಪ ಸ್ವಾಮಿ ನೀವು ಸಾಕ್ಷಿ ಹಾಕಿ. ಏನ್ ಮಾಡೋದು, ಮದುವೆಯೋ ಮನೆ ಹಾಡೋ ಅಂತ ಗಾದೆ. ಬೇಡ ಬೇಡ, ನಾನು ರುಜು ಹಾಕೋಣ, ನನಗೆ ಹಣ ಬೇಡ. ಅಯ್ಯೋ ಮೊದಲೇ ನಿಂತು ಹೋಗುತ್ತಲ್ಲ ಸರ್. ನಿಂತು ಹೋಗ್ಲಿ ಗುಂಡಪ್ಪ, ನಿಂತು ಹೋಗ್ಲಿ. ಆದ್ರೆ ನನ್ನ ಶಾಲೆ ಮಕ್ಕಳು ಕಟ್ಟಿದ ಮನೆ, ನಾನು ಹಣ ಹಾಕೋಣ. ಗೀತಾ, ಮಾಂಗಲ್ಯ ಧಾರಣೆ ಆಗುತ್ತಿದೆ, ಎಲ್ಲರೂ ನೆನೆ ಕೇಳ್ತಿದ್ದಾರೆ, ಬರಬಾರ್ದೇನೆ? ನೋಡಿ ಕಥೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ನೀವೇ ಹೋಗಿ ಸ್ವಲ್ಪ ನೋಡ್ಕೊಳ್ಳಿ. ಮಾಂಗಲ್ಯ ಮಂತ್ರಣ ಎಲ್ಲ ವರದಕ್ಷಿಣೆ ಹಣ ಒದಗಲಿಲ್ಲ ಸ್ವಾಮಿ. ಬೇಕಾದ್ರೆ ಪ್ರೋಮೋಟ್ ಬರ್ಕೊಡ್ತೀನಿ. ಹಣ ಒದಗಲಿಲ್ವೇ? ಹಾಗಾದ್ರೆ ಹೆಣ್ಣು ಬೇಡ, ಹೇಳೋಬಿಟ್ಟೆಣ. ಸ್ವಲ್ಪ ತಾಳಪ್ಪ, ಕಾಲ್ ಜೋಡ್ ಬಿಡಿದೆ. ನಿಲ್ಸಿ ಮದ್ವೆನ. ಅಪ್ಪ ಪೊಲೀಸ್ ಯಾಕಪ್ಪ ಮದ್ವೆ ನಿಲ್ಸ್ಬೇಕು? ಕಾನೂನು. ನಾನೇನ್ ಕಾನೂನು ವಿರೋಧವಾಗಿ ಮದ್ವೆ ಮಾಡ್ಕೊಳ್ತಿಲ್ವಲ್ಲ. ಶಾಸ್ತ್ರೋತ್ವಾಗಿ ಮನಸ್ಸೊಪ್ಪಿದ ವರನ್ ಜೊತೆಲಿ ಊರಿನ ಮಹಾಜನರ ಸಮ್ಮುಖದಲ್ಲಿ ಮದ್ವೆ ಮಾಡ್ಕೊಳಕ್ ಸಿದ್ಧವಾಗಿದ್ದೀನಿ. ನಾನು ನಿಮ್ಮ ಅಪ್ಪ, ಈ ಮದ್ವೆ ಒಪ್ಪಿಲ್ಲ. ನೀನ್ ಒಪ್ಪಿದ್ರೆ ನಾನು ಒಪ್ಪಿದ್ದೀನಿ. ಏನ್ರಿ ನಾಗಪ್ಪ, ಇನ್ನೆಷ್ಟು ನನ್ ಮಗ ತಲೆ ಕೆಡಿಸ್ಬಿಟ್ಟಿದ್ದಾರೆ ಸ್ವಾಮಿ. ತಲೆ ಕೆಡಿಸೋರ್ ಮಾತ್ಕೆಲ್ಲ ಬೆಲೆ ಕೊಡಕ್ಕೆ ನಾನೇನ್ 8 ವರ್ಷದ ಕೂಸಲ್ಲ, 18 ತುಂಬಿರುವ ಹೆಣ್ಣು. ನಂಗೆ ಇಷ್ಟ ಬಂದವ್ರನ್ನ ಮದುವೆ ಮಾಡ್ಕೊಳಕ್ಕೆ ಹಕ್ಕಿದೆ, ನ್ಯಾಯವಿದೆ, ಧರ್ಮವಿದೆ. ಹೌದ್ರಿ, ಆಕೆ ಮಾತಲ್ಲಿ ನ್ಯಾಯವಿದೆ. ನ್ಯಾಯದ ಮಾತಿರ್ಲಿ ಸ್ವಾಮಿ, ಮೊದಲು ಕಾನೂನು ಪ್ರಕಾರ ಅಪ್ಪ ಮಗನ ಮೇಲೆ ಕಿಡ್ನಾಪಿಂಗ್ ಕೇಸ್ ಹಾಕಿ ಅರೆಸ್ಟ್ ಮಾಡಿ. ಸುಮ್ಮನೆ ಜೋತೇರೆ ತಾಳಿ ಕಟ್ಟಿ. ತಗೊಳ್ಳಿ ದೇವ್ರು, ಪ್ರೋನೋಟ್ ಆದಷ್ಟು ಬೇಗ ಹಣ ತಂದು ಒಪ್ಪಿಸ್ತೀನಿ. ಎಷ್ಟೇ ಇದ್ರ ಬಾಬು ಹಣ ಸಂದಾಯವಾಗೋರೆಗೂ ನನ್ನ ಹೆಂಡತಿ ನಿಮ್ಮ ಮನೇಲೆ ಇರಲಿ, ನಾನು ಪ್ರತಿ ತಿಂಗಳು ತಪ್ಪದೆ ಬಂದು ಹಣದ ಬಡ್ಡಿ ವಸೂಲು ಮಾಡ್ಕೊಂಡು ಹೋಗ್ತೀನಿ. ಬೇಡ ಬೇಡ, ಹಣದ ಬಡ್ಡಿಗೆ ಮನೆ ಕೆಲಸ ಮಾಡ್ಕೊಂಡು ನಮ್ಮೂರೇ ಇರಲಿ. ಬೇಡಪ್ಪ, ನಾನೇ ಬಂದು ಹಣದ ಬಡ್ಡಿ ವಸೂಲು ಮಾಡ್ಕೊಂಡು ನಿನ್ನ ಕಬ್ಬಿಣ ಪೆಟ್ಟಿಗೆ ತಂದಿಡ್ತೀನಿ. ಸುಮ್ಮನೆ ಅದೆಲ್ಲ ಆಗೋದಿಲ್ಲ, ಏನೇ ಕಟ್ಟಿ ಕೊಟ್ಬಿಡಿ. ನಿಮ್ಮ ಮನೆ ಪದಾರ್ಥನ ನೀವು ಕರ್ಕೊಂಡು ಹೋಗೋದ್ರಲ್ಲಿ ನನ್ನ ಅಭ್ಯಂತರವೇನೂ ಇಲ್ಲ. ಸರಿ ಪುಟ್ಟ, ನಾನು ಗಾಡಿ ಕಟ್ಟು ಗಾಡಿ. ಅಪ್ಪ ಕರಾಳಿ ಎಲ್ಲಿಟ್ಟಿದ್ಯಾ? ಅಮಂಗಾರ, ನನ್ ಗೋಪಿಗೆ ಅಮಂಗಾರ ಕೆಲ್ಸ. ರಾಧಾ ನೀ ತುಂಬಾ ಅದೃಶ್ಯ ನಿಮ್ಮ ಅಮ್ಮ. ನಾನು ರಾಧಾ ಈ ದಿನಾನೆ ಹೊರಡಬೇಕು. ಈಗ 16 ವರ್ಷಗಳ ಹಿಂದೆ ಕೇವಲ ಪಂಚಾಯಿತಿ ಬೋರ್ಡ್ ಪ್ರೈಮರಿ ಸ್ಕೂಲ್ ಇದ್ದಂತಹ ಈ ಗ್ರಾಮಕ್ಕೆ ಸರ್ಕಾರಿ ಹೈಸ್ಕೂಲ್ ಬರೋ ಹಾಗೆ ಬಗೆಹರಿತ ಪ್ರಯತ್ನ ಮಾಡಿ ಯಶಸ್ವಿಗಳಾದ ನಮ್ಮ ಹೆಡ್ ಮಾಸ್ಟರ್ ರಂಗಣ್ಣ ಅವರಿಗೆ ಭಗವಂತ ಆಯಸ್ಸು, ಆರೋಗ್ಯ, ಉತ್ಸಾಹಗಳನ್ನು ದಯಪಾಲಿಸಲಿ ಅಂತ ನಮ್ಮ ಗಣ ಸರ್ಕಾರದ ಪರವಾಗಿ ಪ್ರಾರ್ಥಿಸಿ ಈ ಪುಷ್ಪಮಾಲಿಕೆಯನ್ನು ಅವರಿಗೆ. ಮಾನ್ಯ ಅಧ್ಯಕ್ಷರೇ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ನೀವೆಲ್ಲರೂ ಶೇಖರಣೆ ಮಾಡಿದ ಹಣದಿಂದಲೇ ಈ ಹೈಸ್ಕೂಲ್ ಕಾರ್ಯ ನೆರವೇರಿತೆ ವಿನಃ ಇದರಲ್ಲಿ ನನ್ನೊಬ್ಬನ ಹೆಚ್ಚುಗಾರಿಕೆ ಏನೇನೂ ಇಲ್ಲ. ಒಂದಾನೊಂದು ಕಾಲದಲ್ಲಿ ನಮ್ಮ ಹಿಂದೂ ದೇಶ ವೇದಗಳನ್ನು ಹಾಡಿದ ಪುಣ್ಯ ಭೂಮಿ, ಉಪನಿಷತ್ತುಗಳನ್ನು ಸಾರಿದ ಸ್ವರ್ಣ ಭೂಮಿ, ರಾಮಾಯಣ, ಭಾರತ, ಭಗವದ್ಗೀತೆಗಳ ಮಾತೃಭೂಮಿ. ಆ ಭೂಮಿಯಲ್ಲಿ ಈ ಶತಮಾನದಲ್ಲೂ ಅನ್ನಕ್ಷಾಮಕ್ಕಿಂತಲೂ ಅಕ್ಷರಕ್ಷಾಮವೇ ಅದು ಅಡಗಬೇಕು. ಅದಕ್ಕಾಗಿ 10 ಮನೆ ಹಳ್ಳಿಯಲ್ಲೂ
ವಿದ್ಯಾಶಾಲೆಗಳು ನಿರ್ಮಾಣವಾಗಬೇಕು. ಒಟ್ಟಿನಲ್ಲಿ ಎಡಗೈ ಹೆಬ್ಬೆಟ್ಟಿನ ರುಜು ಎನ್ನುವ ಮಾತು ವಿದ್ಯಾವಂತರಾಗಬೇಕು. ಕೊನೆಯದಾಗಿ ನನ್ನ ವಿಜ್ಞಾಪನೆ, ಇಷ್ಟು ವರ್ಷಗಳು ಕಷ್ಟಪಟ್ಟು ಮನಸ್ಸಾಕ್ಷಿಯಿಂದ ದುಡಿದ ನಮ್ಮ ಮೇಷ್ಟ್ರ ರಂಗಣ್ಣವರಿಗೆ ಇಂದಿನಿಂದ ನಮ್ಮ ಘನ ಸರ್ಕಾರ ಪೆನ್ಷನ್ ಕೊಟ್ಟು ಉಪಾಧ್ಯಾಯ ವೃತ್ತಿಯಿಂದ ನಿವೃತ್ತಿ ಮಾಡಿದೆ. ಸರ್ಕಾರ ದೇಶದ ದೇವರು, ಅದನ್ನು ಮೀರಿ ಯಾರೂ ನಡೀಬಾರದು. ನಾನೆಲ್ಲಿದ್ದರೂ ನಿಮ್ಮವನೇ, ನಿಮ್ಮ ಹಿತಚಿಂತನೆಯೇ ನನ್ನ ಜೀವನದ ಬೆಳಕು. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೀತಾ ಸೀತಾ. ಓಹೋ ಅಯ್ಯೋ, ಇದೇನಿದೆ ಅಲಂಕಾರ? ಏನಂದ್ರೆ ಹೈಸ್ಕೂಲ್ ಪ್ರಾರಂಭೋತ್ಸವ ಅದ್ಧೂರಿಯಾಗಿ ನಡೀತು ತಾನೆ? ತುಂಬಾ ಜನ ಬಂದಿದ್ರೆ ತಾನೆ? ಇವತ್ತಿನಿಂದ ಇದ್ದ ಕೆಲಸನೂ ಹೋಯ್ತು. ಕೆಲಸ ಹೋಯ್ತೆ? ಹೌದು, ನಾಳೆಯಿಂದ 12 ರೂಪಾಯಿ ಪೆನ್ಷನ್ ತಗೊಂಡು ಸುಖವಾಗಿ ಮನೆಯಲ್ಲಿ ಇರ್ತೀನಿ. ಏನಂದ್ರೆ 12 ರೂಪಾಯಿನಲ್ಲಿ ಜೀವನ ಮಾಡೋದು ಹೇಗೆ? ಮಾಡಿರೋ ಸಾಲ ಸೋಲ ತೀರ್ಸೋದು ಹೇಗೆ? ಅಯ್ಯೋ ಹುಚ್ಚಿ, ಯಾಕೆ ಹೇಳ್ತೀಯ? ನೋಡು, ತುತ್ತು ಕೊಟ್ಟ ದೇವರು ತುತ್ತು ಕೊಡದೆ ಹೋಗ್ತಾನೆ. ಮಾಚಿ, ಏನ್ ಮಾಡ್ತಾ ಇದ್ದೀ? ಅಸೋಗಕ್ಕೆ ಅತ್ತಿ ಬೀಜ ಕಲಿಸ್ತಾ ಇದ್ದೀನಿ. ಇಷ್ಟೊಂದು ತುಂಬಾ ಇಟ್ರೆ ಹೆಚ್ಚು ಕಾಲ ಕರೀತಿ ಅಂದ್ರೆ? ಹೆಚ್ಚಾಗಿ ಇಟ್ಬಿಟ್ರೆ ಹೊಟ್ಟೆ ಉಬ್ಬರ್ಸ್ಕೊಂಡ್ಬಿಡುತ್ತೆ. ನಾನು ಸಂತೆ ಹೋಗ್ಬಿಡ್ತೀನಿ. ಗೌರಿಯಲ್ಲಿ ಬಟ್ಟೆ ಆಗಿತಾ ಇದ್ದಾಳೆ. ಹುಟ್ಟಣ್ಣ ಬಂದಾನು, ಎಚ್ಚರಿಕೆ ಹುಷಾ. ಅಮ್ಮ, ಗಾರೆ ಒಳಗೆ ಇಟ್ಬಿಟ್ಟಿ. ಒಂದ್ ಗಂಟೆ ಆಗೋದು, ಹೊಟ್ಟೆ ಬಾಳ ಹೋಗ್ತದೆ. ನನಗೆ ಕೆಲಸ ಇದೆ ತುಂಬಾ. ಜಲ ಹಾಕಮ್ಮ. ಯಾರು ನಿಮ್ಮ ಅಪ್ಪ ಬರ್ಲಿ ತಡಿ. ಅಪ್ಪ ಬರೋವರೆಗೂ ಒಳದಿ ಹೊರಗೆ ಬಂದ್ಬಿಡ್ತಾಳೆ. ಅನ್ನ ಹಾಕಮ್ಮ ಅಂದ್ರೆ ಪುಟ್ಟ, ಇವತ್ ನೀನ್ ಹುಟ್ಟಿದ ಬಾಕಣ. ನಿಮ್ಮ ಅಪ್ಪ ಬರ್ಲಿ, ಇಬ್ರು ಜೊತೆಲಿ ಕುತ್ಕೊಂಡು ಊಟ ಮಾಡಿ. ಹುಟ್ಟಿದಬ್ಬ ಇವತ್ ಹುಟ್ಟಿದಬ್ಬ, ನನಗೂ ಹುಟ್ಟಿದಬ್ಬ ಇದೆಯ? ಅಮ್ಮ ಅಮ್ಮ, ಹುಟ್ಟಿದಬ್ಬ ಅಂತೀಯ? ಇವತ್ತಾದ್ರೂ ಕಟ್ಕೊಂಡೋಳ ಕೈಯಿಂದ ಒಂದ್ ತುತ್ತ ಅನ್ನ ತಿನ್ನೋದಕ್ಕೆ ಅನುಗ್ರಹ ಮಾಡೋದು. ಅವಳು ಇಲ್ಲಿ ಬರ್ಲೇ ಕೊಡ್ದು. ಅನ್ನ ಹಾಕ್ತಿಲ್ವ ಹೇಳು, ತಡಿ ಬಡಿಸ್ತೀನಿ. ಏನ್ ತಡಿಯೋದು, ಹೊಟ್ಟೆ ಸಂಖ್ಯೆ ಹೊಡಿತಾ ಇದೆ. ನೀನ್ಯಾಕೆ ಬಂದೆ? ನೆಪ ಮಾಡ್ಕೊಂಡು ಹೋಗಿ ಬಂದ್ರೆ ಯಾಕೆ ಇನ್ನೂ ನಿಂತಿದೆ ಅಲ್ಲಿ? ಗಂಡು ಸ್ನಾನ ಹೇಳ್ತಾ ಇದ್ದೀನಿ, ಹಿಂಗ್ ನಿಂತು ಬಿಡವೆ ನೋಡು. ಹೋಗಿ ಹಾಕ್ಬಿಡ್ತೀನಿ. ಏನೋ ಇನ್ನ ಮಾತಾಡ್ತಾನೆ ಇದ್ಯಾ? ಹೋಗೋ ಪಂಡಿತರನ್ನ ಕರ್ಕೊಂಡ್ಬರ. ಪಂಡಿತರನ್ನ ಕರ್ಕೊಂಡ್ಬರ್ತೀನಿ, ಕರ್ಕೊಂಡ್ಬರ್ತೀನಿ, ಪಂಡಿತರ ಕರ್ಕೊಂಡ್ಬರ್ತೀನಿ. ಅಮ್ಮ 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 ಅಮ್ಮ, ಏನಾಯ್ತು? ಹೋಗಿ ಅಲ್ಲಿ ಸರಿ ಅಮ್ಮ. ಸಂಘ ಹೋಗುತ್ತೆ ಅಪ್ಪ, ನೀನು ಹೋಗ್ತಾ ಇದೆ. ಅಮ್ಮ ಬೇಡಮ್ಮ, ಪದ್ಧತಿ ಮಾಡಿಸ್ಬೇಡ. ಅವಳ ಕೈಯಿಂದ ಅನ್ನ ತಿಂದ್ರೆ ನನಗೆ ತಪ್ಪಲ್ಲ. ನೀನೇನು ಕೈ ಹಾಕು, ನಾನೊಂದು ತಂತ್ರವ ಹುಡಿಬಿಟ್ಟೆ. ಮಂತ್ರಕ್ಕಾಗಿ ಅಮ್ಮನ್ನ ಹೊಡಿಬಿಟ್ಟೆ. ಹಾಡೋದಂದ್ರೆ ಅಮ್ಮನ್ ನೋಡ್ಕೊಳ್ಳೋದಕ್ಕೆ ಟ್ಯೂಬ್ ಬಿಟ್ಟೆ. ಟ್ಯೂಬ್ ಗೊತ್ತಾಗುತ್ತೆ. ಊಟಕ್ಕೆ ಬರ್ಸು. ಎಲೆ ಹಾಕು, ಎಲೆ ಹಾಕು. ಗೌರಿ, ನಿನ್ನ ಸಹಸ್ತದಿಂದ ಊಟ ಮಾಡಬೇಕು ಅಂತ ಈ ರೀತಿ ಉಪಾಯ ಹುಡುಕಿದ್ದೀನಿ. ಎಲೆ ಹಾಕು, ಎಲೆ ಹಾಕು. ಚೇಳಲ್ಲೇ ಚೇಳು. ಆಹಾ, ಚೇಳು ಮಹಾಶಯ, ನಿನಗೆ ಅನಂತ ಪ್ರಣಾಮಗಳು. ಗೌರಿ, ಶ್ರೀಮನ್ನಾರಾಯಣ ದುಷ್ಟ ನಿಗ್ರಹಕ್ಕೋಸ್ಕರವಾಗಿ 10 ಅವತಾರ ಮಾಡಿದ್ದಂತೆ. ನೀನು ನಮ್ಮನ್ನ ಸಂಸಾರ ಉದ್ಧಾರ ಮಾಡೋದಕ್ಕೋಸ್ಕರ 11ನೇ ಅವತಾರ ಮಾಡಿದಾನೆ ಅಂತ ಕಾಣಿಸುತ್ತೆ. ಅಯ್ಯೋ ಪರಮಾತ್ಮ, ಇದೇ ರೀತಿ ದಿನ ಒಂದೊಂದು ಅವತಾರ ಮಾಡಬಾರ್ದೆ? ಗೊತ್ತಾಗುತ್ತೆ, ಬೇಗ ಬರ್ತೇ. ಎಲ್ಲಾದರೂ ಮೋದಿ ಹದ್ದುಗಳು ಬಂದ್ಬಿಟ್ಟಾವು. ಬರ್ತು ಹೊತ್ತ ಹೇಳಿ. ಗೌರಿ, ಈ ಬಂಗಾರದ ಕೈಯಿಂದ ನನಗೆ ಊಟ ಬಡಿಸಿದೆಯಲ್ಲ, ಅದು ಊಟವೇ ಅಲ್ಲ ಅಮೃತ. ಅಮೃತ ಹೊಟ್ಟೆ ಮಾತ್ರ ತುಂಬ ತುಂಬ ತಿಳ್ಕೊಂಡ್ಯಾ?
ಹೃದಯವೇ ತುಂಬೋಯ್ತು. ಗೌರಿ, ನಾವು ಹೀಗೆ ಸಂತೋಷವಾಗಿ ಹಾಯಾಗಿರೋದಕ್ಕೆ ಬಿಡದೆ ಹಗಲು ರಾತ್ರಿ ನಮ್ಮನ್ನು ಕಾಯ್ತಾ ಇರ್ತಾರಲ್ಲ ಈ ಮುದಿ ಗೋಪಿಗಳು. ನೋಡ್ದೇನೆ ನಮ್ಮನ್ನ ಇವನು ಮುದಿಗೂಳು ಮಾಡ್ಬಿಟ್ಟ. ನೀನು ಮೋಸ ಹೋದೆ ಪುಟ್ಟ. ಊಟ ಮಾಡ್ದೇನಪ್ಪ? ಮಾಡ್ದೆ ಅಮ್ಮ. ಹೆಜ್ಜೆ ಮುಸ್ಕಿನ ನಡೆಯೋ ಆ ಕಡೆ ಒಬ್ಬನೇ ಅಮ್ಮ. ಬನ್ನಿ ಊಟ ಮಾಡಿರ. ಹ್ಮ್ ಬಡ್ಸು. ಅನ್ನ ಎಲ್ಲ ಹಾಗೆ ಇದೆ. ಏನೇ ಇದ್ರಲ್ಲಿ ಇದ್ದಿದ್ದು ದನಕ್ಕೆ ದಾನೆ ಹಾಕಿದೆ? ಇಲ್ಲ, ಅವ್ರಿಗೆ ಹಾಕಿದೆ. ಹೌದಮ್ಮ, ಹತ್ತಿ ಬೀಜಾನೆ. ಏನು ದನವೇ ಹತ್ತಿ ಬೀಜ ತಿಂದೇನು? ಯಪ್ಪ ಹತ್ತಿ ಬೀಜಾನೆ, ಹತ್ತಿ ಬೀಜಾನೆ. ಅದೆಲ್ಲಿದ್ದಂದ್ರೆ ಕಾಗ್ದ ಬಂಡೆದ್ದೆ. ಗೋಪಿ ಮಗ ವೇಣು ಚೂಟಿ ಆಗಿದ್ದಂತಾನೆ, ಅವರೆಲ್ಲ ಸ್ವಂತ ಮನೆಗೆ ವಾಸಕ್ಕೆ ಹೋದಿರ್ತಾನೆ. ಓಹೋ, ಗೋಪಿದ್ದಲ್ವೇ ಕಾಗ್ದ? ರವಿದೆ, ಪದ್ಮ ಚೆನ್ನಾಗಿದ್ದಾಳೆ ತಾನೆ. ಅಯ್ಯೋ, ನಿನ್ನ ಮಕ್ಕಳು ಬರೆದಿರೋ ಕಾಗದ ಅಲ್ಲ, ನಾಗಪ್ಪ ನನಗೆ ಲಾಯರ್ ನೋಟಿಸ್ ಕೊಟ್ಟಿದ್ದಾನೆ. ಅದ್ಯಾಕಂತೆ? ಯಾಕೆ ಅಂದ್ರೆ ಅವನ ಹತ್ರ ತಗೊಂಡಿರೋ ಸಾಲನ ವರ್ಷಾನುಗಟ್ಲೆ ಅದು ತೀರಿಸದೆ ಇದ್ರೆ ಏನ್ ಮಾಡ್ತಾನೆ? ಯಾರಿಗೆ ಬರಿಬೇಕು ಹೇಳಿ. ರವಿಗೊಂದು, ರವಿಗೊಂದು, ಗೋಪಿಗೊಂದು, ಗೌರಿಗೊಂದು. ಜಪಾನೆ, ಇದ್ರಲ್ಲಿ ಮೊದಲು ಯಾರಿಗೆ ಬರಿಬೇಕು? ಗೌರಿ ಬರೀರಿ. ಗೌರಮ್ಮನವರಿಗೆ ಹೇಳಿ ಕರ್ಕೊಂಡು. ಒಂದಿನ ಮುಂಚಿತವಾಗಿ ಹಬ್ಬಕ್ಕೆ ಬಾ. ಹೊರಟ್ ಬರೋಕ್ ಮುಂಚೆ ನಿನ್ನ ಅತ್ತೆ ಮಾವಂದ್ರಿಗೆ ಅನಾನುಕೂಲವಾಗದಂತೆ ಅಡಿಗೆ ಮನೆಯಲ್ಲಿ ಹಪ್ಪಳ, ಹಪ್ಪಳ, ಸಂಡಿಗೆ, ಸಂಡಿಗೆ, ಉಪ್ಪಿನಕಾಯಿ, ಉಪ್ಪಿನಕಾಯಿ ಎಲ್ಲ ಅಣಿ ಮಾಡಿದ್ ಬಾ. ಎಲ್ಲ ಬಾ. ಅಲ್ಲಮ್ಮ, ಇದೇನು ಕಾಗದ ಬರೆಸ್ತಾ ಇದ್ದೀರೋ ಕಾದಂಬರಿ ಬರೆಸ್ತಾ ಇದ್ದೀರೋ? ಅಯ್ಯೋ, ನೀವು ಸುಮ್ಮನೆ ಬರೀರಿ ಗುಂಡಪ್ಪನವರೇ. ನನ್ನ ಮಗಳಿಗೆ 5 ವರ್ಷದ ಮೇಲೆ ಇವತ್ತೇ ಕಾಗದ ಬರೀತಿರೋದು. ನೀವೇನ್ ಬರೀತೀರ? ಬರ್ದೆ ಬರ್ದೆ. ಮೈ ಗುಡ್ ಗಾಡ್, ಇದೇನಿದು ಇಷ್ಟೊಂದು ಸುಣ್ಣ ಹಾಕಿದ್ದೀರಿ? ಹ್ಮ್, ಇನ್ನೇನ್ ಪುಟ್ಟಣ್ಣವರೇ ಸಮಾಚಾರ? ನೀವೇ ಹೇಳ್ಬೇಕು ಏನಾದ್ರು ಇದ್ರೆ. ನಮ್ ನಾದಿನಿ ಹೇಗಿದ್ದಾಳೆ? ನಮ್ಮ ಹಳ್ಳಿ ಆಸ್ಪತ್ರೆ ಇಲ್ಲ, ಆದ್ರೂ ನೋಡಿ ಆರೋಗ್ಯವಾಗೇ ಇದ್ದಾಳೆ. ಅಯ್ಯೋ ಅದಲ್ರಿ, ಮನೆ ಕೆಲ್ಸದಲ್ಲಿ ಹೇಗಿದ್ದಾಳೆ ಅಂತ. ಓ, ಮನೆ ಕೆಲಸದಲ್ಲ ಆ ವಿಚಾರದಲ್ಲಿ ನಮ್ಮಂಥವ್ರ ಮನೇಲಿ ಮುಖಾಮುಖಿ ದಯಾದಾಕ್ಷಣ್ಯ ಏನು ಇಲ್ವಲ್ಲ. ಬೇಕಾದ್ರೆ ಕೆಲಸಕ್ಕೆ ಕಳ್ಳ ಬೀಳೋ ಕಾಲೇಜ್ ಕನ್ಯಾಮಣಿ ಬರ್ಲಿ ನಮ್ಮ ಮನೆಗೆ, 4ನೇ ದಿನದಲ್ಲಿ ನಮ್ಮಪ್ಪ ಅಮ್ಮ ಮಣಿನೂ ಸಾಣೆ ಹಿಡಿದು ಸಣ್ಣ ಮಾಡಿಬಿಡ್ತಾರೆ. ಅಲ್ಲೇನೆ ಹೂಣ್ಣು ತಗೋ. ಇದೇನಿದು ಹೊಸ ಪದ್ಧತಿ? ಹೊಸ ಪದ್ಧತಿ ಅಲ್ಲವೇ ಇದು, ಪತಿಭಕ್ತಿ ಸವತಿ ಸತಿಭಕ್ತಿ. ಇವರು ಸಾವುಕಾರರು, ಅವ್ರ ಅಮ್ಮಂದಾರರು, ನಾವು ಜೋಡಿದಾರರು. ಇದೇನ್ ಹೀಗ್ ಕೂತ್ಬಿಟ್ರಲ್ಲ, ಅಲ್ಲಿ ಹೋಗ ಅವ್ರ ಜೊತೆ ಮಾತನಾಡ್ಬಾರ್ದೆ. ಇದೇ ತಾತ ಅಜ್ಜಿ ನೀನು ಜಗಳಾಡಿ ಮಾತೇ ಬಿಟ್ಬಿಟ್ರೇನ? ಅಯ್ಯೋ ರಾಮ, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಹೀಗೆ. ಏನ್ ಮಾತಾಡ್ತೀಯ ಚಿನ್ನ? ಬನ್ನಿ ಸರ್, ಕೂತ್ಕೊಳ್ಳ. ನೀ ಕೂತ್ಕೊಂಬ, ಕೂತ್ಕೊಂಬ. ಅಮ್ಮ ಹೇಳಪ್ಪ. ಅದೇನೋ ಮನೆ ವ್ಯವಹಾರದ ವಿಷಯ, ಇತ್ಯರ್ಥ ಮಾಡ್ಬೇಕು ಅಂತ ಕಾಗದ ಬರೆಸಿದ್ಯಲ್ಲ, ಅದೇನಮ್ಮ? ಏನ್ ಹೇಳಪ್ಪ, ಎಲ್ಲ ನಿಮಗೂ ತಿಳಿದಿರೋದೆ. 8 ವರ್ಷವಾಗೋಯ್ತು, ನಾಗಪ್ಪನವ್ರ ಸಾಲ ಇನ್ನೂ ತೀರ್ಸೋಕೆ ಆಗ್ಲಿಲ್ಲ. ಅವ್ರ ಲಾಯರ್ ನೋಟಿಸ್ ಬೇರೆ ಕೊಟ್ಟಿದ್ದಾರೆ. 5 ವರ್ಷವಾಯ್ತು, ಗೌರಿ ಮದ್ವೆ ವರದಕ್ಷಿಣೆ ಹಣ ಇನ್ನೂ ಕೊಡಕ್ಕೆ ಆಗ್ಲಿಲ್ಲ. ಇದಕ್ಕೆ ನೀನು ಗೋಪಿ ಸೇರಿ ಒಂದ್ ದಾರಿ ಮಾಡ್ಬಿಡಿಪ್ಪ. ನನ್ ಸಂಸಾರಕ್ಕೇನೋ ಅವ್ರಿಗೆ ಬರೋ ಪೆನ್ಷನ್ ಹಣವೇ ಸಾಕು. ಹೇಗಾದ್ರೂ ಮಾಡಿ ಈ ಮನೆ ಒಂದು ಉಳಿಸ್ಕೊಂಡ್ಬಿಡಿಪ್ಪ. ನನ್ ಶಾಲೆ ಮಕ್ಕಳು ಕಟ್ಕೊಟ್ಟ ಮನೆ ಅದು ನನ್ ಮಕ್ಕಳಿಗೆ ಇರ್ಬೇಕು ಅಂತ ನಿಮ್ ತಂದೆ ಆಸೆ. ನೋಡಿ, ನಂಗೆ ಈ ಹಳ್ಳಿ ಸಹವಾಸನೂ ಬೇಡ, ಈ ಮನೆ ವಾಸನೂ ಬೇಡ. ಹಾಗಂದ್ರೆ ಹೇಗೆ ಗೀತಾ? ಇರೋದೊಂದು ಮನೆ, ಕಾಲುಗಾರ ಪಾಲಾದ್ರೆ ಅಮ್ಮ ಅಪ್ಪ ಎಲ್ಲಿರೋದು? ಎಲ್ಲಿರೋದು ಅಂದ್ರೆ ಏನ್ ಮಾಡೋಕ್ಕಾಗುತ್ತೆ? ಇದ್ದೀರಲ್ಲ ಇಬ್ರು ಗಂಡ್ಮಕ್ಳು, ಅಪ್ಪನೊಬ್ರು ಅಮ್ಮನೊಬ್ರು ಕರ್ಕೊಂಡು ನಡೀರಿ. ಅಷ್ಟೇನೆ? ಅಷ್ಟೇ. ರಾಧಾ, ನೀನು ಯಾಕೆ ನಮ್ಮ ಅಪ್ಪನಾಗ ಮನೆ ಕೋತ್ರ ಹುಡ್ಕೋತಿಯಾ? ನಾವು ಕಷ್ಟಪಟ್ಟು ತಕೊಂಡಿರೋ ಮನೇನೆ ಸಾಕು, ನೀನ್ ಸುಮ್ಮನೆ ಇರು. ಗೋಪಿ, ನಾವ್ ಏನೇನೋ ಆಲೋಚನೆ ಮಾಡಿದ್ವಿ ಅಪ್ಪ ಅಮ್ಮ ಎಲ್ಲ ವಿಷಯನೂ ಹೇಳಿದ್ಲು. ನಿಧಾನ ಕೂತ್ಕೊಂಡು ಆಮೇಲೆ ಆಲೋಚನೆ. ಅದುವರೆಗೂ
ಅಮ್ಮ ನಮ್ಮನೇಲೇ ಇರಲಿ. ಅಪ್ಪ ನೀವು ನಮ್ಮನೇಲಿ ಇರ್ಬೋದು, ಒಂದ್ ವೇಳೆ ಮಿತಿ ಮೀರಿ ಹರಾಜಿಗೆ ಬಂದ್ರು ನಾವೇ ತಗೋಬಹುದು. ಈಗ ನಾವು ಹೇಳ್ದಾಗ ಕೇಳಪ್ಪ. ಹೌದು ಮಾವಯ್ಯ, ಮಕ್ಕಳು ಹೇಳ್ದಾಗ ಕೇಳಿ. ನನ್ನ ವರದಕ್ಷಿಣೆ ಹಣದ ವಿಚಾರವಾಗಿ ನೀನು ಯೋಚನೆ ಮಾಡಬೇಡಿ. ಇದೋ ಕರುಣಾರಸದ ಕರುಳೇನದ ಪಡಗಳ್ಳಿ ಕರುಣಾಕರಿಯ ನಿಮ್ಮ ಹತ್ರ ಬರೆದುಕೊಂಡ್ರೆ ಈ ಆಂಡಿಮೆಂಟ್ ಪ್ರೋನಾಟ್ಗೆ ನಿನ್ನ ಮೇಲೆ ಕಾಲಹಾನಿ ಬೆಲೆ ಇಲ್ಲ. ಉಂಟಪ್ಪ, ನಾವಿನ್ನು ಹೊರಡ್ತೀವಿ. ನಡೀರಿ, ಟೈಮ್ ಆಯ್ತು. ಹೊತ್ತಾಗುತ್ತೆ ನಡಿ. ಮಲ್ನಾಡಿನಲ್ಲಿ ಸರಿ ಅಷ್ಟವಾಗಿರುತ್ತಂತೆ. ಈ ಸಾಲು ನೆನಪಿಟ್ಕೋ. ಕಾಂತ ಬರುತ್ತೀರಾ? ಸರಿ, ನಾನು ಬರಲು ಹೋಗುತ್ತೇನೆ. ಅಪ್ಪ ಅಪ್ಪ ಅಣ್ಣಾ ಬಂದೇನಪ್ಪ. ಬಾ ಗೌರಿ, ಮನೆ ಕಡೆಯಲ್ಲಿ ಸೌಖ್ಯನಮ್ಮ? ಸೌಖ್ಯ ಮಾವಯ್ಯ, ಸೌಖ್ಯವಾಗಿರ್ತಾನೆ ಪುಟ್ಟಣ್ಣ. ಹಣ ಇಲ್ಲಿ, ಹಣ ಎಲ್ಲಿ ಹೋಗುತ್ತಪ್ಪ? ಕೇಳೋದನ್ನು ಕೇಳು. ಅತ್ತಮ್ಮನ ರವಿ ಕರ್ಕೊಂಡು ಹೋದ, ಮಾವಯ್ಯನ ಗೋಪಿ ಕರ್ಕೊಂಡು ಹೋದ, ನಾನ್ ನನ್ನ ಹೆಂಡತಿನ ಕರ್ಕೊಂಡ್ ಬಂದ್ಬಿಟ್ಟೆ. ಹಣ ಇಲ್ಲ, ಮಾವಯ್ಯ ಕಳಿಸ್ತೇನೆ ಅಂದ್ರಪ್ಪ. ನಿನ್ನ ಕಳಿಸ್ ಯಾವ ಕೆಲಸ ಅಂತೇಳು. ಯಾಕಪ್ಪ ಆಗಲ್ಲ, ನಾನ್ ಎಂಥ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಿನ್ ಗೊತ್ತೇನು? ಹೋದೆ, ಹಣ ಕೇಳ್ದೆ, ಕೊಡ್ತೀನಿ ಅಂದ್ರು. ತಕ್ಷಣ ಪಾಪ ಬಂತು, ಪ್ರವಣ ತೆಗೆದಿದ್ದೆ, ಫಲಾಪರ ಹರಿದಿದ್ದೆ, ಕಾಲತ ಬಿಸ್ ಹಾಕಿ ಬಂದ್ಬಿಟ್ಟೆ. ಹ ಅಯ್ಯೋ, ಹಾಕ್ದಿಲ್ಲ ತಲೆ ಮನೆ ಕಲ್ಲು. ಅಯ್ಯೋ ಮುದ್ದ, ಈ ಹಣ ಬರ ತನಕ ನೀನು ಅವಳ ಹತ್ರ ಮಾತಾಡ್ಕೊಂಡು ಅವನ ಮುಖ ನೋಡ್ಕೊಂಡು. ಗೌರಿ, ಹಣ ಬರೋ ತನಕ ಮಾತಾಡಿಕೊಟ್ಟು ಮುಖ ನೋಡ್ಕೊಟ್ಟು. ಆಳು ವರದಕ್ಷಿಣೆ ಋಣ ಇನ್ನೂ ಉಳಿದಿದೆಯಲ್ಲ, ಇದು ಯಾವತ್ತು ತೀರು ಹೋಗುತ್ತೋ? ಕೌಶಿಕ ಮಕ ಸಂರಕ್ಷಣ ರಾಮ ಶ್ರೀಮದ ಹಲ್ಲೋದ್ಧಾರಕ ರಾಮ. ಸೀತಮ್ಮ, ನೀವೇನ್ ಮಾಡ್ತಿದ್ದೀರಾ ಅಡಿಗೆನ? ಏನೋಮ್ಮ, ಸುಮ್ಮನೆ ಕೂತು ನಂಗೆ ಅಭ್ಯಾಸವೇ ಇಲ್ಲ. ಅಡಿಗೆ ಎಲ್ಲ ಆಚಾರ್ಯ ನೋಡ್ಕೋತಿದ್ದಾರೆ, ನಾನು ಸುಮ್ಮನೆ ಸುತ್ತ ಕೆಲಸ ನೋಡ್ಕೋತಿದ್ದೀನಿ. ಅಯ್ಯೋ, ಸುಮ್ಮನೆ ನೋಡ್ಕೊಳ್ಳೋದೇನ್ ಬಂತು? ಬಂದಲಾಗಾಯ್ತು, ಅವರೇ ಅಡಿಗೆ ಮಾಡ್ತಿದ್ದಾರಮ್ಮ, ನಾನು ಬರೀ ಸುಮ್ಮನೆ ಸೂಪರ್ವೈಸರ್. ಐಸಿ, ಅದಕ್ಕೆ ಮತ್ತೆ ಆಕೆ ಬಂದಾಗಿಂದ ಅಡಿಗೆ ಅಷ್ಟು ರುಚಿ. ಆಚಾರ್ಯ ಸ್ವಲ್ಪ ಬರ್ತೀರಾ? ಇದು ಮುಗಿಸ್ಬಿಟ್ಟು ಬಂದ. ರಾಮ ರಾಮ ಜಯ ರಾಜ ರಾಮ. ಏನಮ್ಮ ಕರೆದ್ರಿ? ತೋಳಿ ನಿಮ್ ಸಂಬಳ. ಇದೇನಮ್ಮ 10 ರೂಪಾಯಿ ಒಂದ್ ವಾರ ಸಂಬಳ? ಅಡಿಗೆ ಮಾಡಿಯೋದು ನೋಡಿದ್ರ ಅತ್ತೆ, ನಿಮ್ ಮೊಮ್ಮಗಳ ಜಾಣ್ತನಾನ? ನಿಮ್ದೇ ಅಡಿಗೆ ಅಂತ ಕಣ್ ಹಿಡಿದ್ಬಿಟ್ಟಲ್ಲ. ಗೀತಾ, ಆಚಾರ ಎಲ್ಲೋದು? ಅವ್ರ ಕಡೆಯವ್ರು ಯಾರೋ ಹೋಗ್ಬಿಟ್ರು ಅಂತ ಟೆಲಿಗ್ರಾಮ್ ಬಂತು, ಬೆಳಗಾಗೆ ಹೊತ್ತು ಹೋದ್ರು. ಹೋಗ್ಬಿಟ್ರಂತ? ಅಯ್ಯೋ ಪಾಪ. ಅವರಿಗೆ ಅಯ್ಯೋ ಪಾಪ. ಈಗ ನಮಗೆ ಹೇಳಿ ಅಡಿಗೆ ಅವರಿಲ್ಲ, ಆ ಕೆಲ್ಸದವ್ರು ಬೇರೆ ನಾಳೆಯಿಂದ ಬರೋದಿಲ್ಲ ಅಂದ್ಬಿಟ್ಲು. ಛೇ ಛೇ, ಇಂಥ ಕೆಲಸದವ್ರು ನಂಬ್ಕೊಂಡು ಏನ್ ಮಾಡೋದು ಹೇಳಿ? ಹೋಗ್ಲಿ ಬಿಡಮ್ಮ, ಕೆಲಸದವ್ರೇ ಬೇಡ. ಏನ್ ಮಹಾ, ನಮ್ಮನೆ ಕೆಲಸ ನಾವೇ ಮಾಡ್ಕೊಳ್ಳೋಣ. ಅಷ್ಟೇ, ಚೆನ್ನಾಯ್ತು ಬಿಡಿ. ಕಾಫಿ. ಥ್ಯಾಂಕ್ಸ್. ಏನು ಅಂದ್ರೆ? ಏನಂದ್ರೆ? ಮಾವಿನ್ಗೆ ಕನ್ನಡಕ ತರ ಹೇಳಿದ್ನಲ್ಲ ತಂದ್ರ? ಸರಿ ಸರಿ, ದಿನ ಬೆಳಗಾದ್ರೆ ಮಾವಿನ ಕನ್ನಡಕ ತಂದ್ರ, ಪೇಪರ್ ತಂದ್ರ, ಮಗುಗೆ ಬಿಸ್ಕೆಟ್ ತಂದ್ರ, ಪಪ್ಪರ್ಮಿಟ್ ತಂದ್ರ ಅನ್ನೋದೇ ವಿನಃ ನೀವು ಈ ತಿಂಗಳು ಏನಾದ್ರೂ ಸೂಟ್ ಹೊಲಿಸ್ಕೊಂಡ್ರ, ಸೊಸೈಟಿಗೆ ಶೇರ್ ತಗೊಂಡ್ರ ಅಂತ ನನ್ನ ಯೋಗಕ್ಷೇಮಗಳನ್ನ ವಿಚಾರಿಸೋದೇ ಇಲ್ವಲ್ಲ. ಮೊದಲು ಮನೇಲಿರೋ ಮಕ್ಕಳು, ಮುದುಕರು ಇವ್ರ ಯೋಗಕ್ಷೇಮ ವಿಚಾರಿಸ್ಬೇಕು, ಗೊತ್ತೇನು? ಓಹೋ, ಚೆನ್ನಾಗ್ ಗೊತ್ತು. ನೀನ್ ಏನೇ ಹೇಳ್ರಾದ, ಹೆಂಗಸರಿಗೆ ಮಕ್ಕಳಾದ ಮೇಲೆ ಗಂಡನ ವಿಚಾರದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಅಷ್ಟಕ್ಕಷ್ಟೇ. ಸಾಕ್ ಸಾಕ್ ನಿಮ್ ತಮಾಷೆ, ಕನ್ನಡಕ ತಂದಿದ್ರು ಕೊಡಿ. ಕನ್ನಡಕ ಕನ್ನಡಕ ಕನ್ನಡಕ, ತಿಂಗಳಿಗೊಂದು ಕನ್ನಡಕ ತಗೋ. ಇಲ್ನೋಡ್ರಾದ, ನಿಮ್ ಮಾಮೇನ ಹತ್ರ ಹೇಳ್ಬಿಡು, ಈ ಸಾರಿ ಏನಾದ್ರೂ ಕನ್ನಡಕ ಕಳ್ಕೊಂಡ್ರು ನಾನ್ ಖಂಡಿತ ತಂದ್ಕೊಡೋಲ್ಲ. ಮಾವಿನ್ ಮಾತಿರ್ಲಿ, ಮೊದಲು ನಿಮ್ ಕುಮಾರ್ ಕಂಠೀರವ್ಗೆ ಹೇಳಿ ತಾತನ್ ಕನ್ನಡಕ ಮುಟ್ಬೇಡ ಅಂತ. ಅಂದಾಗೆ ರಾಧಾ, ಮಗು ಎಲ್ಲಿ ಹೋದ್ನೆ? ಸ್ಕೂಲ್ಗೆ. ಸ್ಕೂಲು? ನಿಮ್ ತಂದೆ ಇರೋ ಜಾಗ ಅಂದ್ರೆ ಗೊತ್ತಿದೆಯಲ್ಲ, ಅಣ್ಣನ ಮಕ್ಕಳು ಸ್ಕೂಲು. ಹೂ
ಹೇಳಿದ್ರ ಹೆಸರೇನ್ರು? ರೈಲು. ರೈಲು. ಮಾವಯ್ಯ ಕನ್ನಡ ಕತ್ತಬಳಿ. ಕಾಗದ ಶಿವಮೊಗ್ಗದಿಂದ ಬಂದಿದೆ ಅಂತ ಕಾಣುತ್ತೆ. ನೆನ್ನೆ ಎಲ್ಲ ಕಾಗದ ಬರಲಿಲ್ಲ ಅಂತ ರಾತ್ರಿ ಎಲ್ಲ ಕನವರಿಸ್ತಿದ್ರೆ, ಸದ್ಯ ಬಂತಲ್ಲ ಅದೇನ್ ಬರ್ತಿದ್ಯ ಓದಿ. ಮಾವಯ್ಯ ಅತ್ತೆ ಆರೋಗ್ಯವಾಗಿದ್ದಾನೆ, ಅಕ್ಕ ಚೆನ್ನಾಗಿದ್ದಾನೆ, ಪದ್ಮ ಸ್ಕೂಲ್ ಹೋಗ್ತಿದ್ದಾರೆ. ನೀನ್ ಆತರ ನಮ್ಮಮ್ಮನ ಹೊಡ್ಕೊಂಡ್ ಬಿಟ್ಟಿದಿಲ್ಲ, ಅವ್ರಿನ್ ಈಗ ಕಾಗದ ನೋಡ್ತಾ ಇದ್ದಾರೆ, ಅಷ್ಟೊಂದು ಎಲ್ರು ಯೋಗಕ್ಷೇಮನ ಕೇಳ್ಬಿಟ್ಟಿಯಲ್ಲ. ಮಹಾರಾಜ ರಾಜಶ್ರೀ ರಂಗಣ್ಣನವರಿಗೆ ಗುಂಡಪ್ಪನು ಮಾಡುವ ನಮಸ್ಕಾರಗಳು. ಮಾನೂರಿಂದ ಗುಂಡಪ್ಪ ಬರೆದಿದ್ದಾನೆ. ನಮ್ಮ ಮಾನೂರ ಮನೆ, ನನ್ನ ಶಾಲೆ ಮಕ್ಕಳು ಹಗಲು ರಾತ್ರಿ ಕಷ್ಟಪಟ್ಟು ಕಟ್ಟಿದ ಮನೆ ಹಾಗಾದಂತೆ, ನಾಳೆ ಹಾಗಾದಂತಪ್ಪ. ಏನು ಅಂದ್ರೆ ಹೇಗಾದ್ರೂ ಮಾಡಿ ಮನೆ ಉಳಿಸ್ಕೊಳ್ಳೋ ಸಾಧ್ಯವೇ? ಸರಿ, ತಗೊಂಡಿರೋ ಈ ಮನೆ ಸಾಲನೇ ಇನ್ನು ತೀರಿಸಿಲ್ಲ, ಆ ಮನೆ ಕಟ್ಟು ನನಗೇನಾಗ್ಬೇಕಾಗಿದೆ? ನನ್ನ ಹತ್ರ ದುಡ್ಡಿಲ್ಲ, ಅಣ್ಣನ್ ಬೇಕಿಲ್ಲ. ಅಮ್ಮಿನಯ್ಯ ಅಷ್ಟಕ್ಕೆ ಏನಾದ್ರೂ ಕೈ ಬಿಟ್ಬಿಟ್ಟಿಯಪ್ಪ, ಅಸಲು ಬಡ್ಡಿ ಕೋರ್ಟ್ ಕಟ್ಟು ಎಲ್ಲ ಸೇರಿ 6,000 ಆಗಿದೆ. ಇದೇ ಮನೇನೋ ಇನ್ಯಾವತ್ತಾರ ಮನೇನೋ? ಸರಿಯಾಗಿ ನೆನಪು ಮಾಡಿಕೊಳ್ಳಿ. ನೋಡು ಕಮಲ ಅನ್ಕರೆ, ನಾನ್ ಚಿಕ್ಕವನ್ನಾಗಿದ್ದಾಗ ನನ್ನ ಜೊತೆ ಹುಡುಗರೆಲ್ಲ ಸೇರಿ ಕಟ್ಟಿದ ನನ್ನ ಗುರು ಮನೆ, ಇಂದು ಹರಾಜೆ. ನೀವು ಹೋಗಿ ಬಿಟ್ ಮಾಡಿ. ಅದಕ್ಕೆ ಹಣ? ನಿಮ್ಮ ಗುರು ಮನೆಗಿಂತ ಈ ಆಭರಣಕ್ಕೆ ಹೆಚ್ಚೇನು? ಇದನ್ನೆಲ್ಲ ಮಾಡಿಬಿಡಿ. ಓ ಕಮಲ, ಯು ಆರ್ ವೆರಿ ಕೈ. ನಾರಾಯಣ ನಾಗಹಾವಿಗೆ 12 ವರ್ಷ ಆಗ್ತಿದ್ದು, ನಾಗಪ್ಪನಿಗೆ ತಿಳ್ಕೊಂಡ್ಬಿಡಿದೀನಿ. ತಿಳಿಸ್ಬಿಡುವ ನನ್ನ ನಿಂಗೆ ನಾರಾಯಣ ನಡುವಿಡಿ ನಾರಾಯಣ. ಎಷ್ಟಾದ್ರೂ ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರು ಅಂತ ದೊಡ್ಡವರು ಹೇಳ್ತಾರೆ. ಯಾರು ಅನ್ನ ಕಾಣದೆ ಒಬ್ಬರ ಮನೆಗೆ ಒಬ್ಬರು ಬರೋಲ್ಲಪ್ಪ. ನೀನು ಅವರ ವಿಚಾರದಲ್ಲಿ ಆಡಿದ ಮಾತು, ರಾಧೆ ನನ್ನ ವಿಚಾರದಲ್ಲಿ ಆಡಿದ್ರೆ ನಿನ್ನ ಮನಸ್ಸಿಗೆ ಎಷ್ಟು ಗುಂಪಾಯ್ತು ಹೇಳು. ಅಪ್ಪ ಬೇಕಾದ್ರೆ ನನ್ನ ಕೈಲಾದ 10-15 ತಿಂಗಳು ಕೊಟ್ಬಿಡ್ತೀನಿ, ಅವನ್ನೆಲ್ಲಾದ್ರೂ ಹೋಗಿರ್ಲಿ. ಈ ಮನೆಯಲ್ಲಿ ಮಾತ್ರ ಅವರೆಲ್ಲ ಅವರದೊಂದು ಫೋಟೋನೇ ಇರ್ಕೊಡ್ದು. ಅದೆಲ್ಲ ಸಾಧ್ಯವಿಲ್ಲ ಈ ಮನೆಯಲ್ಲಿ. ನನಗೆ ಅನ್ನ ಇರೋ ತನಕ ನಾಗಪ್ಪನವರಿಗೂ ಅನ್ನ ಇದ್ದೇ ಇದೆ. ನಾಗಪ್ಪನವ್ರೆ ನೀವೇನು ತಿಳ್ಕೋಬೇಡಿ, ಅವನು ಇನ್ನೂ ಹುಡುಗತನ. ಬನ್ನಿ, ನನಗೆ ಹಾಕೋ ಒಂದು ಸುತ್ತ ಅನ್ನನ ನಾವಿಬ್ಬರೂ ಹಂಚ್ಕೊಳ್ತೇನೆ. ಬನ್ನಿ ಬನ್ನಿ ನಾಗಪ್ಪನವ್ರೆ ಬನ್ನಿ. ಬೆಕ್ಕು ಬೆಕ್ಕು ಎಂ ಎ ಟಿ ಮ್ಯಾಟ್ ಚಾಪೆ ಚಾಪೆ. ಏನೋ ವೇಣು, ತಾತನ ಎದೆ ಮೇಲೆ ಕುತ್ಕೊಂಡು ಹಿಂಸೆ ಮಾಡ್ತಿದ್ಯಲ್ಲೋ, ಪಕ್ಕದಲ್ಲಿ ಕುತ್ಕೊಂಡು ಬಾಯಿಪಾಠ ಹೇಳಿಸ್ಕೊಪ್ಪ. ಪರವಾಗಿಲ್ಲ ಬಿಡಮ್ಮ, ಅವನು ಎದೆ ಮೇಲೆ ಕೂತ್ಕೊಂಡ್ರೆ ನನಗೆ ಹಾಯಾಗಿರುತ್ತೆ, ಕೆಮ್ಮು ಸ್ವಲ್ಪ ಕಮ್ಮಿಯಾಗಿರುತ್ತೆ. ಏನಮ್ಮ ಅದು? ಗಂಜಿ ಕುಡಿದಿ ಹೇಳಿ. ಹಾ ಕುಡಿತೇನಮ್ಮ ಕುಡಿತೇನೆ. ಏನಮ್ಮ ಶಿವಮೊಗ್ಗದಿಂದ ಏನಾದರೂ ಕಾಗದ ಬಂತೆ? ಇದುವರೆಗೂ ಏನೂ ಬಂದಿಲ್ಲ. ಹಾ ರವಿ,
ಯೋಗಕ್ಷೇಮಕ್ಕಾದ್ರೂ ಒಂದು ಕಾಗದ ಬರೆಯೋದು ಬೇಡವೆ. ಎಲ್ಲ ಭಾವೈನ ಕೈ ಬಿಡುವಿಲ್ಲ ಅಂತ ಕಾಣುತ್ತೆ. ಹೋಗ್ಲಿ, ನೀವೇ ಒಂದು ಕಾಗದ ಬರ್ಬಿಡಿ. ಬರೀತೇನಮ್ಮ, ಬರೀತೇನೆ. ಔಷಧಿ ತರಿಸಿದೆಯೇನಮ್ಮ? ಔಷಧಿ ತರಕ್ ನಮ್ಮಪ್ಪ ಹೋಗಿದ್ದಾರೆ ಮಾವಯ್ಯ. ಸರಿ ತಗೊಳ್ರಿ, ಅವ್ರಿಗೆ ಏನು ಕಾಯಿಲೆ ಇಲ್ಲ. ಒಳ್ಳೆ ಟಾನಿಕ್ ಬರ್ಕೊಟ್ಟಿದ್ದೀನಿ, ಕುಡೀರಿ, ಎಲ್ಲ ಸರಿ ಹೋಗುತ್ತೆ. ಕುಡಿದ್ರೆ ಸರಿ ಹೋಗುತ್ತೆ, ಅವ್ರು ಕುಡಿಯೋಲ್ವಲ್ಲ. ತಗೊಂಡು ಹೋಗ್ರಿ. ನಮಸ್ಕಾರ. ನಮಸ್ಕಾರ. ಹೋದೆ ಔಷಧಿ ಕೇಳ್ದೆ. ಸುಮ್ಮನೆ ಅವ್ರಿಗೆ ಯಾಕ್ರಿ ಔಷಧಿ ದಂಡ ಅಂದ್ರು ಡಾಕ್ಟ್ರು? ಯಾಕ ಸ್ವಾಮಿ ಹೀಗಂತೀರಿ ಅಂದೆ. ಇಂಥ ಕಾಯಿಲೆ ಅಂತ ಅದ್ರ ಹೆಸರು ಹೇಳಿದ್ರು ರಾಧಾ, ನಂಗೆ ತಕ್ಷಣ ತಲೆ ತಿರುಗಿ ಒಳಜೋರ ಕೇಳಿ ಮೇಲೆ ಚಳಿ ಶುರುವಾಗ್ಬಿಡ್ತಮ್ಮ. ಏನಪ್ಪ ನೀ ಹೇಳೋದ್ ನಂಗೊಂದು ಅರ್ಥವಾಗ್ತಿಲ್ವಲ್ಲ. ಅರ್ಥವಾಗತ್ತಮ್ಮ, ಆಗತ್ತೆ. ಏನಮ್ಮ ಈ ಲೋಟ ನಿಮ್ ಮಾವ ಕುಡ್ದೆ? ಅದೆಯೋ ಮೊದ್ಲು ಕೈ ತೊಳ್ಕೊಮ್ಮ, ಕೈ ತೊಳ್ಕು. ನೋಡು ರಾಧಾ, ನಿಮ್ ಮಾವ ಮುಟ್ಟಿದ್ದನ್ನ ನಾವುಗಳು ಯಾರು ಏನು ಮುಟ್ಟಕೂಡ್ದು. ಆ ರೂಮನ್ ಕಡೆನ ನಾವು ಫುಳಿ ಕೂಡ್ದು. ಅದು ಅಂತ ಕಾಯಿಲೆ ಅಮ್ಮ, ಅಂತ ಕಾಯಿಲೆ. ಹಾಗಂದ್ರೆ ಏನಪ್ಪ? ಅಯ್ಯೋ ನಾನ್ ಹೇಳಿದ್ರೆ ನೀ ನಂಬತ್ತೀಯೇನಮ್ಮ? ಅದೇನ್ ಹೇಳಪ್ಪ? ನಿಮ್ಗಳ ಹತ್ರ ಹೇಳಿದ್ರೆ ನೀವು ಗಾಬರಿ ಆಗ್ಬಿಡ್ತೀರಿ ಅಂತ ಡಾಕ್ಟ್ರು ನನ್ನ ಹತ್ರ ಹೇಳಿದ್ರು. ರಾಧಾ, ನಿಮ್ ಮಾವನಿಗೆ ಕ್ಷಯ. ಹೋಗ್ಲಿ ಬಿಡಮ್ಮ, ಅವನಿಗೆ ಇಲ್ಲೇ ಊಟ ತಂದು ಕೊಡ್ತೀನಿ. ನಾನು ಒಬ್ಬನೇ ಇರೋದಕ್ಕೆ ಬೇಜಾರಾಗುತ್ತೆ, ಅವನಿಲ್ಲೇ ಆಟ ಆಡ್ತೀನಿ. ಇಲ್ಲ ಮಾವಯ್ಯ, ಅವನು ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಹಾಕಿ ಊಟ ಮಾಡಿಸ್ಬೇಕು. ಪಾಪ ತಾತನಿಗೆ ಇಲ್ಲಿ ದೇವತೆನೆ. ಪದ್ಮ, ಪೋಸ್ಟ್ ಕವರ್ ತರೋದಕ್ಕೆ
ನನ್ನ ಹತ್ರ ಕಾಸಿಲ್ವಲ್ಲಮ್ಮ. ಪಾಠಕ್ಕೆ ಹೋಗಿ ಬರುವಾಗ ಕೋಯ್ ನಾನು ತಂದ್ಕೊಡ್ತೀನಿ ಅಜ್ಜಿ. ಕಣ್ಣು ಕೇಳ ಅಪ್ಪನ ಕೆಮ್ಮೆ ಇದೆ ತಗೊಳ್ಳಿ. ಕೇಮ್ ಸಮಾಚಾರದ ಕಾಗದನಾದರೂ ಓದಿಕೊಳ್ಳುವಷ್ಟು ನಾನು ಕಷ್ಟ ಕಲಿಯೋಣ ಅನ್ನೋ ಆಸೆಯೇ ಬೇರೆ ನನಗೆ. ಏನಮ್ಮಿದ್ದಲ್ಲ ಏನ್ ಮಾಡ್ತಿದ್ಯಾ? ತಂದೆಯಿಂದ ಕಾಗದ ಬಂತು, ಅದಕ್ಕೆ ಜವಾಬ್ ಬರೆಯೋಣ ಅಂತ. ಅಯ್ಯೋ ಗಾತರ್ರೆ, ಜವಾಬ್ ಬರೆಯೋದಕ್ಕೆ ಬೇರೆ ಯಾವ್ದು ಕಾಗದ ಸಿಕ್ಕಿದ್ವಿ? ನನ್ನ ಆಫೀಸ್ ಫೈಲೇ ಹರಿದು ನನ್ನ ಮನೆ ಹಾಲ್ ಮಾಡ್ಬೇಕಾಗಿತ್ತೆ ಅಮ್ಮ. ನನಗ್ ಗೊತ್ತಾಗ್ಲಿಲ್ಲಪ್ಪ. ಅದು ಹೇಗ್ ಗೊತ್ತಾಗುತ್ತೆ? ಕತ್ತೆಗೆ ಕಸ್ತೂರಿ ವಾಸನೆ. ಚೆಚೆ, ಇದೆಲ್ಲಿ ಪೇಡೆ, ನಮ್ಮ ಮನೆಗೆ ಬಂದು ಸೇರ್ಕೊಂಡ್ಬಿಟ್ಟು. ರಾಮ ರಾಮ, ದಿನೇ ದಿನೇ ಈ ಮನೆ ನಂದಿನ ಚಿಂಕೂಟವಾಗೋಯ್ತಲೆ ಗೀತಾ. ಇದೇನೆ ಗಲಾಟೆ? ನಿನ್ನ ಬೀಗಿದ್ದಿಗೆ ಈ ವಯಸ್ಸಿನಲ್ಲಿ ಲವ್ ಏನಂದೇ? ಹೌದು ಮಮ್ಮಿ, ಗಂಡನಿಂದ ಪ್ರೇಮ ಪತ್ರ ಬಂತಂತೆ. ಅದಕ್ಕೆ ಪ್ರತ್ಯುತ್ತರ ಬರೆಯೋಕೆ ನಮ್ಮ ಅಡಿಕೆ ಮಂಡಿ ಫೈಲ್ಸ್ ಎಲ್ಲ ಹರಿದು ಅವ್ರ ಕತ್ತಿಗೆ ತಂದಿಟ್ಟಿದೆ. ರಾಮ ರಾಮ, ಈ ಬುದ್ಧಿ ಕೊಟ್ಟಿಗೆ ಏನ್ ಬಂತೆ? ಊರ್ ಹೋಗುವನ್ನತ್ತೆ, ಕಾಡ್ ಬಾನ್ನತ್ತೆ, ಈ ವಯಸ್ಸಲ್ಲಿ ಗಂಡನ್ ಲವ್ ಲೆಟ್ರೆ? ಅಮ್ಮ ಇವತ್ತಿಗಾಯ್ತು, ಇನ್ನೊಂದ್ಸಲ ಹೀಗೆಲ್ಲ ಮಾಡಿದ್ರೆ ನಾನೆಲ್ಲಾದ್ರೂ ದೇಶ ಅಂತ ಹೊರಟೋಗ್ತೀನಿ. ಹಾಗೆಲ್ಲ ಹೇಳ್ಬೇಡಪ್ಪ ರವಿ, ಇನ್ಮೇಲೆ ನಾನ್ ಇನ್ನೂ ಕಡಿಮೆ ಬರೋಣ. ಇವತ್ತಿ ಕ್ಷಮಿಸ್ಬಿಡಪ್ಪ. ಅಯ್ಯೋ, ಪುಸ್ತಕದಲ್ಲಿ ಹಾಳೆ ಹರಿದ್ರೆ ನಿಮ್ಮ ಅಪ್ಪ ಅಮ್ಮ ಬೈತಾರಮ್ಮ. ಅಯ್ಯೋ, ಇದು ನನ್ನ ಪುಸ್ತಕ ಅಜ್ಜಿ, ಅಪ್ಪನ ಅಪ್ಪನ ಬುಕ್ ಅಲ್ಲ. ಹೇಳಿ ತಾತ, ಏನ್ ಬರೀಬೇಕು? ನಾ ಹೇಳ್ದಾಗ ಬರೀತೀಯ? ಸರಿ ಹೇಳಿ. ನಿಮ್ ಕಾಗದ ತಲುಪ್ತು, ನಾನು ಆರೋಗ್ಯವಾಗಿದ್ದೀನಿ. ರವಿ, ಗೀತಾ ಎಲ್ಲರೂ ನನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾರೆ. ನಾನು ಯೋಚನೆ ಮಾಡಬೇಡಿ, ನಾನು ನೆಮ್ಮದಿಯಾಗಿದ್ದೀನಿ. ಎಷ್ಟು ಕಷ್ಟ ಬೀಳ್ತಿದ್ದೀನಿ ಪದ್ಮ. ಈ ತರಹ ಕಷ್ಟ ಇಲ್ಲ ನಮ್ಮಂಥ ಮನುಷ್ಯರಿಗೆ, ಸರ್ವ ಸಾಮಾನ್ಯ ಅಮ್ಮ. ನೀನಿನ್ನು ಚಿಕ್ಕ ಮಗು, ನೀನು ದೊಡ್ಡವಳಾದ್ಮೇಲೆ ಅದೆಲ್ಲ ನಿಮಗೂ ಗೊತ್ತಾಗುತ್ತೆ. ನನ್ಗೆಲ್ಲ ಈಗಲೇ ಗೊತ್ತಾಗಿದೆ ಅಜ್ಜಿ, ನಮ್ಮಪ್ಪ ಅಮ್ಮನ್ಗೆ ನಿಮ್ಮನ್ನ ಕಂಡ್ರೆ ಸ್ವಲ್ಪ ಗೌರವ ಅನ್ನೋದೇ ಇಲ್ಲ. ಆ ಚಿಕ್ಕಜ್ಜಿ ಕಜ್ಜಿ ನಿಮ್ಮನ್ನ ಏನೇನು ಅಂತಾಳೆ? ಹಾಗೆಲ್ಲ ಹೇಳ್ಬಾರ್ದಮ್ಮ, ಬನ್ನಿ. ನಾನು ಸೂಸಿ ಬರೋಲ್ಲ, ಇದ್ದಿದ್ದು ಇದ್ದಾಗೇ ಬರೀತೀನಿ. ನೀನ್ ನನ್ ಪುಟ್ಟ ಬರಿ ಅಲ್ವಾ, ನಾ ಹೇಳ್ದಾಗ ಬರೀಮ್ಮ ಜಾಣೆ. ಹಾಗೆ ಗೌರಿಯಿಂದ ಏನಾದ್ರೂ ಕಾಗದ ಬಂತೆ, ಅವರ ಅತ್ತೆ ಮಾವ ಗಂಡ ಎಲ್ಲರೂ ಅನ್ಯೋನ್ಯವಾಗಿದ್ದಾರೆ, ಮರೀದೆ ತಿಳಿಸಿ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ. ಊಟ ತಂದಿದ್ದೀನಿ. ಬಡಿಸಮ್ಮ, ಊಟ ಮಾಡ್ತೇನೆ. ತಟ್ಟೆ ಬಿಟ್ಲಿ ಹಿಂದೆ. ಏನ್ ಮಾಡೋದು ನಾಗಪ್ಪ, ನನಗೆ ಆರೋಗ್ಯನೂ ಕೆಟ್ಟು ಆಯುಸ್ಸು ಇದೆಯಲ್ಲ. ರಂಗಣ್ಣ, ಆ
ನಾಗಪ್ಪನವರೇ, ನಿಮ್ಗೆ ಕನ್ನಡಕ ಸ್ವಲ್ಪ ಕೊಡ್ತೀರಾ? ಕನ್ನಡಕ ಕೊಡ್ಲೋ ಇಲ್ಲ ಕಣ್ಣೇ ಕಿತ್ತು ಕೊಡ್ಲೋ? ಕನ್ನಡಕ ಒಬ್ಬರ ಕಣ್ಣಿಂದು ಇನ್ನೊಬ್ರು ಹಾಕೋಬಾರದು. ಹೆಣ್ಣು ಕೊಟ್ಟು ಮನೆ ಹಾಳು ಮಾಡ್ಕೊಂಡೆ, ಈ ಕನ್ನಡಕ ಕೊಟ್ಟು ಕಣ್ಣು ಹಾಳು ಮಾಡ್ಕೊಳ್ಳೇನು? ನೋಡಿ, ಇನ್ಮೇಲೆ ನಮಗೂ ನಿಮಗೂ ಕೊಡೋದು ತರೋದು ಏನೂ ಇಲ್ಲ. ಶಿವಮೊಗ್ಗದಿಂದ ಈ ಕಾಗದ ಬಂದಿದೆ ಅಂತ ಕಾಣುತ್ತೆ. ನನ್ನ ಕನ್ನಡಕ ಒಡೆದು ಹೋಯ್ತು, ಕೊಟ್ರೆ ಇದನ್ನು ಓದ್ಬಿಟ್ಟು ವಾಪಸ್ ಕೊಟ್ಟು ಬಿಡ್ತೀನಿ. ಇಲ್ಲ, ಇದನ್ನು ನೀವೇ ಓದಿ ಹೇಳಿ. ನೋಡಿ, ನಾ ಇನ್ನೊಬ್ಬರ ಕಾಗದಾನು ಓದೋಲ್ಲ, ಕನ್ನಡಕಾನು ಕೊಡೋಲ್ಲ. ನನಗೆ ಹೊತ್ತಾಗ ಹೋಯ್ತು. ರಾಧಾ, ರಾಧಾ. ಏನು ಅಯ್ಯ? ಕನ್ನಡಕ ಒಡೆದು ಹೋಯ್ತು, ಒಂದು ಎರಡೇ ಎರಡು ರೂಪಾಯಿ ಇದ್ರೆ. ರೂಪಾಯಿ ಎಲ್ಲಿಂದ ತರಲಿ? ಇನ್ನೊಂದ್ಸತಿ ಕನ್ನಡಕ ಹೊಡ್ಕೊಂಡ್ರೆ ತಂದ್ಕೊಡಲ್ಲ ಅಂತ ಅವತ್ತೇ ಹೇಳಿದ್ದಾರೆ. ಈಗ ಏನಾದ್ರೂ ನಾನು ಹೋಗಿ ಕೇಳಿದ್ರೆ ನನ್ನೇ ಮನೆ ಬಿಟ್ಟು ಹೋಗು ಅಂತಾರಷ್ಟೇ. ನಾ ಸಾಯೋಕಲ್ಲ ಕಣೆ, ನಮ್ಮಪ್ಪ ಸಾಯೋಕೆ. ಎಷ್ಟಾದ್ರೆ ಅವ್ರು ಜನ್ಮ ಕೊಟ್ಟವ್ರು. ಜನ್ಮ ಕೊಟ್ಟ ಮಾತ್ರಕ್ಕೆ ಜನ್ಮಾಂತರ ಬರಬೇಕು ಅಂತ ರೂಲ್ಸ್ ಇದೇನು? ನಮ್ಮಪ್ಪನ ಕರಿತೀನಿ. ಅಪ್ಪ, ನಿನ್ನ ಪುನರ್ಜನ್ಮಕ್ಕೆ ಇಷ್ಟೊಂದು ಸಾಧನೆಗಳಿವೆ, ಇದ್ರ ನಿಮಗೆ ಯಾವ್ದು ಸೂಕ್ತವೋ ಅದನ್ನು ತೆಗೆದುಕೊಂಡು ಇರೋರು ಕ್ಷೇಮ ಉಂಟು ಮಾಡು ಅಂತ ಕೇಳ್ಕೊತೀನಿ. ಇಲ್ಲ, ಗೊತ್ತೇ ಇದೆ. ಏನೂ ಇಲ್ಲಪ್ಪ, ಇವಳು ಏನು ಹೇಳೋದಕ್ಕೆ ಬಂದ್ಲು? ನನಗೆಲ್ಲ ಗೊತ್ತಿದೆ, ಹೋಗು ಮುಂದೆ. ಸೌದೆ ಕಡಿಯೋಕೆ, ಹಗ್ಗ ಕಡಿದಿದ್ದನ್ನು ಕಟ್ಟೋಕೆ, ರೈನು ಮಕ್ಕಳು ಹುಟ್ಟಿದ್ರೆ ಹೇಗೆ ನಿನಗೆ? ನಮಗೆ ಏನೆ ಅವನ ಹತ್ರ ಮಾತಾಡಬೇಡ ಅಂತ ನಿನ್ಗೆ ಸರಿ ಹೇಳಿಲ್ಲ? ಅತ್ತ ಕರೆದಾಗ ನಡೆಯೋದಕ್ಕೆ ಪುಟ್ಟಣ್ಣ ಯಾಕೆ ಹೆದರ್ಕೋತೀಯ? ನೀನು ಗಂಡಸಲ್ವೇನು? ಮನಸ್ಸನ್ನು ಕಲ್ಲು ಮಾಡು. ಯಾಕಪ್ಪ ಕಲ್ಲು ಮಾಡೋದು? ನಮ್ಮಪ್ಪನ ಮುಖ ನೋಡಿದ ತಕ್ಷಣವೇ ಕಲ್ಲಾಗ್ತಲ್ಲ, ನೀರಾಗಿ ಹೊರತೋಗುತ್ತಲ್ಲ ಮತ್ತೆ ಅಲ್ಲಿ. ಏ, ಧೈರ್ಯ ಮಾಡ್ಕೊಳೋ, ಬುದ್ಧಿ ಬರ, ಬೇರೆ ದಾರಿ ಹುಡುಕೋ, ಹುಡುಕು. ಹುಡುಕ್ತೀನಿ. ಎಲ್ಲಪ್ಪ ಹುಡುಕ್ಲಿ? ಯಾಕಪ್ಪ ಹುಡುಕ್ಲಿ? ಯೋಚನೆ ಮಾಡು, ಯೋಚನೆ ಮಾಡು. ಮಾಡ್ತೀನಿ, ಮಾಡ್ತೀನಿ. ಏನಿದು ಕಾಗದ? ತಿನ್ಸು ಸಮಾಜ ತಂದೆಯವರಿಗೆ ಅನಂತಕೋಟಿ ನಮಸ್ಕಾರಗಳು. ವರದಕ್ಷಿಣೆ ಕಾರಣ ನಿಮ್ಮ ಕಾಟವನ್ನು ತಾಳಲಾರದೆ ನಾವಿಬ್ರು ನಿಮಗೆ ಒಳ್ಳೇದಾಗ್ಲಿ ಅಂತ ನೀವು ಹಾಕೊಂಡಿದ್ದೀವಿ ಪುತ್ರಣ್ಣ. ಅಯ್ಯೋ ಕಾಮಾಕ್ಷಿ, ಅಯ್ಯೋ ಕಾಮಾಕ್ಷಿ. ನೋಡಿದ್ದೇನೆ, ನೋಡಿದ್ದೇನೆ, ನಮ್ಮಿಬ್ರು ಕಾಟವನ್ನು ತಡಿಲಾರದೆ ಪುಟ್ಟಣ್ಣನು ಗೌರಿನ ನೇಣ ಹಾಕೊಂಡು ಪ್ರಾಣ ಬಿಟ್ಬಿಟ್ರಲ್ಲೇ.
ಎಲ್ಲ ನಿಮ್ಮಿಂದಾನೇ ಆಗಿತ್ರಿ. ಇರೋದಪ್ಪ ಮಗನ ಆಗ್ರಿ. ಅಯ್ಯೋ ಮೊದಲೇ ಅವ್ರು ಹೀಗೆ ಅಂತ ಹೇಳಿದ್ರೆ ಅವ್ರಿಗೆ ಕೊಟ್ಬಿಡ್ತಿದ್ನಲ್ಲ. ಈ ತಾಳಿ ಏನಾಗಿದೆ ಕೊಟ್ಟು ಬಿಡಪ್ಪ. ಅಯ್ಯೋ ಪಾಪಿ ಕಾಲೇ ಕೊಡಲ್ಲ. ಈಗ ತಾನೆ ಕೊಡ್ತೀನಿ ಅಂದಲ್ಲಪ್ಪ. ಸತ್ತಿದ್ರೆ ಸಾಯ್ತೇನೆ ಕೊಡು. ಸಾಯಕ್ಕೂ ಬಿಡಲ್ಲ. ಇದೊಳ್ಳೆ ಪದ್ಧತಿ ಬಂತಪ್ಪ. ಸಾಯಕ್ಕೂ ಬಿಡಲ್ಲ, ಬಾಳಕ್ಕೂ ಬಿಡಲ್ಲ. ಪೆಪ್ಪಿ ಚಾಕ್ಲೇಟ್ ವೇಣುವಿಗೆ, ಉಪ್ಪಿಟ್ಟು ದೋಸೆ ತಾತನಿಗೆ. ಒಂದೊಂದಾಗಿ ತಿನ್ಬೇಕು. ಅಯ್ಯೋ ಬಿಡೆ, ನಿಮ್ಗೆ ಎಷ್ಟು ಬಿಡ್ಕೊಳ್ಳೋದು? ಈ ರೂಮ್ ಬಂದ ಆಗ್ಬೇಡ, ನಮ್ಮ ಹಟ್ಟೆ ಜಿಕ್ಕಿಕೊಂಡ ಸುರಿಬೇಡ ಅಂತ. ಯಾಕ ಮಗನ ರಗಳೆ ಮಾಡಿಸ್ತಿದ್ಯಾ ನೋಡಿ? ಮತ್ತೆ ಯಾವಾಗ ನೋಡೋ ಕಾರ್ಟೂನ್ ರೂಮ್ನೆಲ್ಲ ಕಾಯ್ಬೇಕು ಅಂತಿರ್ತಾನೆ. ಅವ್ರಿಗೆ ಬೇರೆ ಅದೇನ್ ಸುಡ್ಗಾ ಕಾಲಿಯಾ ಏನೋ, ದಿನೇ ದಿನೇ ಹೆಚ್ಚಾಗ್ತಿದೆ. ಅವ್ರನ್ನ ಹತ್ರ ಕಡೆ ಆಸ್ಪತ್ರೆಗಳಾದ್ರೂ ಹಾಕಿ ಅಂದ್ರೆ ನೀವು ಕೇಳಲ್ಲ. ಹಾಸ್ಪಿಟಲ್ಗೆ ಆಗಂತ ರೋಗ ನಮ್ಮ ಅಪ್ಪನಿಗೇನು ಬಂದಿಲ್ಲ. ಆದ ಎಲುಬಿಲ್ಲದ ನಾಲ್ಕಿಂದ ಬಾಯಿ ಬಂದಾಗಲ್ಲ ಮಾತಾಡ್ಬೇಡ. ಇಲ್ನೋಡು, ನಿನ್ ಕೈಲಾದ್ರೆ ಅವ್ರ ಔಷಧ ಪತ್ತೆ ನೋಡ್ಕೊ. ಆಗ್ಲಿಲ್ಲ ಅಂತ ನಿನ್ ಕೆಲಸ ನೀನ್ ನೋಡ್ಕೊಂಡು ಮೂಲೆನಲ್ಲಿ ಬಿದ್ದಿರು, ನಾನ್ ನೋಡ್ಕೊತೀನಿ. ಸದ್ಯ ಯಾರು ಬೇಡ ಅಂದ್ರು ಮಹಾರಾಯರ ನೋಡ್ಕೊಳ್ಳಿ. ನೀವೇ ಪುಣ್ಯದ ಮುಟ್ಟೆ ಕಟ್ಕೊಳ್ಳಿ. ನನ್ನ ನನ್ ಮಗುನ ಬೇರೆ ಮನೆ ಮಾಡಿ ಇಟ್ಬಿಡಿ. ಗಂಟಂದ್ರೆ ಹಾಗೆಲ್ಲ ಎದುರು ವಾಸ ಮಾತಾಡಬಾರ್ದು. ಹೋಗಪ್ಪ, ನಿಂಗೇನ್ ಗೊತ್ತು ನನ್ ಪಟ್ಟೆ ಸಂತ. ಇರೋನೊಬ್ಬನೇ ಮಗ, ಆ ರೋಗದ ರೂಮ್ ಗಾಳಿ ತಗಳಿ ಏನಪ್ಪ ಮಾಡೋದು? ರಾಧಾ, ನಾನು ಈ ಮನೆಯಲ್ಲಿ ಇರೋದ್ರಿಂದ ನಿಮಗೇನಾದ್ರೂ ತೊಂದರೆ ಆಗೋ ಪಕ್ಷದಲ್ಲಿ ನಾನ್ ಈಗಲೇ ಆಗ್ಬಿಟ್ಟಿದ್ದೆ. ಭಾಗವತಿ ಹಾಲ್ಕೆಮು ಘೋರ, ನನ ಘೋರ. ಮಾತಾಡಬೇಡಿ, ಆಯಾಸವಾಗತ್ತೆ, ಕೆಮ್ಮಲ್ ಕೆಲಸತ್ತೆ ಅಂತ ಬೋಡ್ಕೊಂಡ್ರು ನೀವ್ ಕೇಳೋ ಹಾಗಿಲ್ಲ. ಹೋಗಿ ಮಾತಾಡದೆ ಮಲಕೊಂಬಿಡಿ. ಇಂದು ಮಗುನ್ ಒಡವೆ ಇಲ್ಲೇ ಇಟ್ಬಿಟ್ಟು ಹೋಗಿದಾಳಲ್ಲ, ಮರ್ತ್ಬಿಟ್ಲ? ಇದು ನನ್ ಜೋಬಿಗೆ, ಇದು ರಂಗಣ್ಣನ ಜೋಬಿಗೆ. ಆಮೇಲೆ ಅವನೇ ಕದ್ದ ಅಂತ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್. ಜೀ ರಂಗಣ್ಣ ಮುಗೀತು. ಹರ ಹರ ಶ್ರೀ ಚನ್ನಸ್ವಾಮಿ ಗಣಪತಿ ಭುಜಭೂಷಣ. ಏನು ಬರೆದಿದ್ದಾನೆ, ಏನು ಬರೆದಿದ್ದಾನೆ ಅಜ್ಜಿ? ಇದ್ರ ಅರ್ಥನೂ ನಿಮ್ಗೆ ಗೊತ್ತಾ? ಅರ್ಥವೇ ಗಜವ ಎರಡೇ ಮೊಳೆ ಉಳ್ಳ ದೊಣ್ಣೆಯಿಂದ ದನ ದನಗಳಿಗೆ ಹೇರ ಹೊಡೆದರೆ ಅಂಬ ಅಂಬೋ ಅಂಬೋ ಎಂದು ಚೀರುವುದು. ಯಾಕ ಮನಗ್ತೀರಿ? ಅದರ ಅರ್ಥ ಹಾಗಲ್ಲಮ್ಮ. ಇನ್ನೇಗೆ? ಇದು ಗಣಪತಿ ಸ್ತೋತ್ರ ಅಂತ ಕೇಳಿದ್ದೀನಿ. ಹೋಗೆ ಹೋಗೆ, ಎದೆ ಚೀಲ ನೋಡ್ರೆ ಎರಡಕ್ಷರ ಕಾಣೋದಿಲ್ಲ. ಇವನಿಗೆ ನನ್ಗೆ ಹೇಳ್ಕೊಡೋದಕ್ಕೆ ಬಂದ್ಬಿಟ್ಲ. ಇನ್ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋದಕ್ಕಿಂತ ಎದ್ರ ಮನೆಗೆ ಹೋಗಿ ಎದಾದ ಪಗಡೆ ಹಾಕೊಂಡ್ಬರದ್ ಮೇಲು. ಅಜ್ಜ ಮಾಡಿ ಅಜ್ಜಿ. ಮಮ್ಮಿ ಅಡಿಗೆ ಮನೆ ಕಡೆ ಹೆಚ್ಚಿರವಾಗಿರಮ್ಮ, ಹೆಗ್ಗನ ಒಳಗುಳಿಗಿತ್ತು. ಬಾಗಿಲ್ಕರೆ ಬಂದ್ರೆ ಯಾಕಜ್ಜಿ ಆ ಹೊಟ್ಟೆಗೆ ಸುಮಟ್ಟ ಮಾತಿಲ್ಲ ಮಂಗ ಕುಟುಂಬಿಸಿರಲ್ಲ. ಹಲೋ, ಯಾರು? ನಾನ್ ಕಡೆ ಮಮ್ಮಿ. ಏನ್ ಮಮ್ಮಿ? ನಿಮ್ಮಪ್ಪ ಭದ್ರಾವತಿಯಿಂದ ಬಂದ್ಬಿಟ್ರೇನೆ. ಇಲ್ಲ ಸರಿ, ನನ್ ಮನೆಗೆ ಲೇಟ್ ಆಗಿ ಬರ್ತೀನಿ. ಅಜ್ಜಿ ಇಲ್ಲಿ ಹೋಗಿದ್ದಾಳೆ. ಸರಿ ಬಂದ್ರೆ ಹೇಳ್ಬಿಡು, ನಾನ್ ಲೇಟ್ ಆಗಿ ಬರ್ತೀನಿ ಅಂತ. ಪದ್ಮ, ಯಾರಮ್ಮ ಮಾತಾಡಿದ್ದು? ಅಮ್ಮ ಕ್ಲಬ್ನಿಂದ ಫೋನ್ ಮಾಡಿದ್ಲು. ಅಪ್ಪ ಭದ್ರಾವತಿಯಿಂದ ಬಂದ್ಬಿಟ್ಟ ಕೇಳಿದ್ಲು. ಇಲ್ಲ ಅಂದೆ. ಸರಿ ನಮ್ಮ ಮನೆಗೆ ಲೇಟ್ ಆಗಿ ಬರ್ತೀನಿ ಅಂದ್ಲು. ಸರಿ ಅಂದೆ. ಪದ್ಮ, ಅದ್ರಲ್ಲಿ ಯಾರು ಬೇಕಾದ್ರೂ ಮಾತಾಡ್ಬೋದಾ? ಮಾತಾಡ್ಬೋದು, ಯಾರು ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಮಾತಾಡ್ಬೋದು ಅಜ್ಜಿ. ಎಲ್ಲಿಗೆ ಬೇಕಾದ್ರು? ಹೌದು ಅಜ್ಜಿ, ಮಂಡ್ಯದಲ್ಲಿ ನಮ್ ತಾತ ಇಲ್ಲ, ಅವ್ರ ಜೊತೆ ಕೂಡ ನೀವು ಮಾತಾಡ್ಬೋದು. ತಾತಿನ ಜೊತೆಲಿ? ನಾನು. ಅದು ಹೇಗ್ ಮಗು? ತಾತ ಇದೆಯಲ್ಲ ಅಲ್ಲಿ, ಫೋನ್ ಇದೆ. ತಾತನ ಫೋನಲ್ಲಿ ಕರೀತೀನಿ, ಮಾತಾಡ್ತೀಯ? ನಾನು. ತಾತನ ಜೊತೆಲಿ. ಪದ್ಮ, ಅಮ್ಮ ಬಂದು ಬೈದ್ರೆ? ಅಯ್ಯೋ ಈಗ ಬರೋದಿಲ್ಲ ಅಜ್ಜಿ, ತುಂಬಾ ಲೇಟ್ ಆಗುತ್ತೆ. ಸುಳ್ಳಿರಿ, ಹೆದರ್ಕೋಬೇಡಿ. Thank you.
ಹಲೋ ಸಿಕ್ಸ್ ಟೂ ತ್ರೀ ಜೀರೋ ಮಂದಿಕ್ಕೆ ಒಂದು ಟ್ರಂಕ್ ಕಾಲ್ ಬುಕ್ ಮಾಡಿ ನಂಬರ್ 545 ಹೆಸರು ರಂಗಣ್ಣವರು ಅಂತ ಇನ್ನು ಮುನ್ನ ನಿಮಿಷ ತಾಪನ ಹತ್ರ ಮಾತಾಡ್ಬೋದು ಅಲ್ಲಿ ತಕ್ಕ ನಾನು ಹೊಸ ಹಾಲ್ ಕಟ್ಕೋ ಬಂದಿನಿ ಹಾಕಿ ಕೇಳ್ತೀರಾ ಸೋಸೆ ಅಂದ್ರೆ ತಾಯಿ ಮಗಳಿದ್ದಾಗಿರ್ಬೇಕು ನಮ್ಮ ಹಿಂದೆ ಧರ್ಮ ನಮ್ಮ ನೀನು
ಏನಂದ್ರೆ ಗೀತಾ ನೋಡಿ ನಿನ್ ಮಗಳ ಮಾತ್ನ ಸಾವಾಸಂತೆ ಬುದ್ಧಿ ಮಮ್ಮಿ ಈ ಪೀಡೆ ಕಾಡಿಟ್ಟಾಗಿಂದ ನನ್ನ ಮನೇಲಿ ಶಾಂತಿ ಅನ್ನೋದೇ ಇಲ್ಲ ಸತ್ಯವಾದ ಮಾತು ಗೀತಾ ನಾನು ಈ ಮನೆಯಲ್ಲಿ ಕಾಲಿಟ್ಟಾಗಿಂದ ನಿಮ್ಗೆ ಯಾರಿಗೂ ಶಾಂತಿ ಇಲ್ಲ ಈಗಲೇ ನನ್ನ ನಿಮ್ ಮಾವ ಇರೋ ಜಾಗ ಕಳಿಸ್ಕೊಟ್ಬಿಡಮ್ಮ ಕಳಿಸ್ಕೊಡ್ಬೇಕೆ ಕೊಂಬು ತಮಟೆ ಮೇಲೆ ಎಲ್ಲ ತರಿಸ್ಕೊಡ್ಬೇಕ ನೀ ಬೀಗಿತ್ತಿಗೆ ಹೋಗೋ ಮನ್ಸಿದ್ರೆ ಹೇಳ್ದೆ ಕೇಳ್ದೆ ಹೊತ್ತೋಗ್ಬೇಕು ಹೋಗ್ತೀನಮ್ಮ ಹೋಗ್ತೀನಿ ರೈಲ್ ಖರ್ಚಿಗೆ ಒಂದ್ 10 ರೂಪಾಯಿ ಕೊಟ್ಬಿಡಮ್ಮ 10 ರೂಪಾಯಿ ಅಲ್ಲ 10 ಪೈಸೆ ಬರೋದಿಲ್ಲ ಎಲ್ಲಾದ್ರೂ ಭಿಕ್ಷೆ ಬೇಡ್ಕೊಂಡು ಹೋಗಿ ಪ್ರಾಣ ಪಕ್ಷಿ ಇರೋ ತನಕ ನಾಡ್ಕೊಂಡು ಹೋಗಿ ನನ್ನ ಸ್ವಾಮಿ ದರ್ಶನ ಮಾಡ್ತೀನಿ ನೀನು ನನ್ನ ಜನ್ಮ ಜನ್ಮಾಂತರ ತಾಯಿ ಮಗು ನನ್ನ ತಾಯಿ ತಗೊಳ್ಳಿ ಅಜ್ಜಿ ಊರಿಗೆ ಹೋಗಿ ತಾತನ ಕೈಲಿ ನನ್ಗೆ ಕಾಗದ ಬರ್ತೀಯ ಬರ್ತೀನಿ ಚಿನ್ನ ಬರ್ತೀನಿ ನೀನೇನು ಮನೆಗೆ ಹೋಗಮ್ಮ ನಾನು ಬರ್ಮ ಏನೇ ಹೋಗಿ ನಡ್ಕೊಂಡು ಹೋಗ್ಬೇಡಿ ನಾನು ಪುರಾಣಕ್ಕೆ ಹೋಗಿದ್ದೆ ಗೀತಾ ಕ್ಲಬ್ಗೆ ಹೋಗಿದ್ಲು ಮಮ್ಮಿ ಪಾಠ ಓದ್ಕೊಳ್ತಿದ್ಲು ಅಂತ ಕಾಣುತ್ತೆ ಆ ಸಮಯದಲ್ಲಿ ನಿಮ್ಮಮ್ಮ ಹೇಳದೆ ಕೇಳದೆ ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಹೊರಟೋಗೋದೆ ಅಪ್ಪ ಇವರ ಮಾತು ನಂಬೇಡ ನಾನು ಅಜ್ಜಿನ ತಾತನ ಹತ್ರ ಮಾತಾಡ್ಲಿ ಅಂತ ಟಂಕಾರ್ ಬುಕ್ ಮಾಡಿಕೊಟ್ಟೆ ಅಜ್ಜಿ ತಾತನ ಹತ್ರ ಮಾತಾಡ್ತಾ ಇದ್ರು ಅಷ್ಟೇ ಇಬ್ರು ಬಂದು ಫೋನ್ ಕಿತ್ಕೊಂಡ್ರು ಅಜ್ಜಿನ ಬಾಸ್ ಬಂದಾಗೆಲ್ಲ ಕ್ರೀಡೆ ಶನಿ ಅಂತ ಏನೇನು ಅಂದು ಮನೆಯಿಂದ ಆಚೆ ಓಡಿಸ್ಬಿಟ್ರು ಹೌದಾ ಅಲ್ಲೋ ಕೇಳು ತಾಕತ್ತಿದ್ರೆ ಇಲ್ಲ ಅಂತ ನನ್ನ ಮುಟ್ಟಿ ಆಯ ಮಾಡ್ಕೊಳ್ಳು ರಾಮ ರಾಮ ಕುಲುಕು ಮೃತ್ಯು ಕೊಡ್ಲಿಕ್ಕೆ ಆಗೋಂದಾಗಾಯ್ತಲ್ಲ ಸರಿ ಮಗು ಮತ್ ನಂಬೇಡಪ್ಪ ನಂಬೇಡ ನಾವೆಂಥವ್ರು ಅನ್ನೋದು ನಿನಗ್ ಗೊತ್ತಿಲ್ವೇನಪ್ಪ ನನಗೆಲ್ಲ ಗೊತ್ತಮ್ಮ ರಾಮ ರಾಮ ಯಾಕಪ್ಪ ಗಂಡು ಮಗನಾಗಿ ಹೆಂಗಸಾಗಿ ಕಣ್ಣೀರ್ ಕೋಡಿ ಹರಿಸ್ತಾ ಇದ್ದೀಯಾ ನಾನು ಗಂಡಸಾಗಿ ಏನಮ್ಮ ಪ್ರಯೋಜನ ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ದೀಯಾ ಹೌದಮ್ಮ ಹೆಂಡತಿಗೆ ಹೆದರ್ಕೊಂಡು ಬಾಳ್ವೆ ಮಾಡ್ತಿರು ನನ್ನಂತ ಮುಟ್ಟಾಳನ್ನ ಗಂಡಸು ಅಂತ ಕರೆದಿದ್ದಾದ್ರೆ ಕತ್ತೇನು ಕುದುರೆ ಅಂತ ಕರೆದಾಗುತ್ತೆ ವಯಸ್ಸಿಗೆ ಸಾಕಷ್ಟು ವಿದ್ಯಾಬುದ್ಧಿ ಇತ್ತು ಅದರಿಂದ ಸ್ವತಂತ್ರವಾಗಿ ಜೀವನೋಪಾಯ ಮಾಡೋ ದಾರಿ ಗೊತ್ತಿದ್ರು ಹೆತ್ತವರ ಬಾಯಿ ಬರೆದು ಸ್ನೇಹ ಪ್ರೀತಿ ಪ್ರೇಮ ಅನ್ನೋ ಕೇವಲ ಶಬ್ದ ವ್ಯಾಮೋಹಕ್ಕೆ ಬಿದ್ದು ನಿಮ್ಮಂತ ಹೃದಯವೇ ಇಲ್ಲದ ಹಗಲು ವೇಷದ ದಗಲ ಬಾಜಿಗಳ ಆಸ್ತಿ ಕಾಯೋ ಗುಲಾಮ್ ಕೆಲಸ ಮಾಡ್ತಿದ್ದೀನಲ್ಲ ನಾನು ಒಬ್ಬ ಗಂಡಸೇನಮ್ಮ ಪ್ರೀತಿ ವಾತ್ಸಲ್ಯಗಳ ದಯಾಧರ್ಮಗಳ ರೀತಿ ನೀತಿಗಳ ತವರೂರಾದ ನಮ್ಮ ಭಾರತ ಹಿಂದೂ ಸಮಾಜದಲ್ಲಿ ಅಡಗಿರೋ ನನ್ನಂಥವರನ್ನ ಪೆಟ್ರೋಲ್ ಹಾಕಿ ಸುಡಬೇಕು ಆತಂಬಾಂಬ ಹಾಕಿ ಉಡಾಯಿಸ್ಬೇಕು ಇದೇನಿದು ಭದ್ರಾವತಿಗೆ ಹೋಗಿ ಬುದ್ಧಿನೇ ಬದಲಾಯಿಸ್ಕೊಂಡು ಬಂದ್ಬಿಟ್ಟಿದ್ದೀರಿ ಮಗಳು ಅಮ್ಮ ಇಬ್ರು ಅಚ್ಚಕಟ್ಟಾಗಿ ಮನೇಲೆ ಕೂತ್ಕೊಂಡು ನಿಮ್ ಮಾತಿ ನೀವೇ ನೋಡ್ಕೊಳ್ಳಿ ಏನಮ್ಮ ಏನ್ ಹುಡುಕ್ತಾ ಇದ್ದೀ ಇಲ್ಲಿ ಮಗಳು ನಡುವೆ ನೋಡ್ದೀನಪ್ಪ ಒಡವೆ ಯಾವಾಗ ಎಲ್ಲಿಟ್ಟಿದ್ದೀಮ್ಮ ನಿನ್ ಬೆಳಿಗ್ಗೆ ಸ್ನಾನ ಮಾಡ್ಸು ಅಂತ ಹೇಳ್ದಿಯಲ್ಲ ಅದಿಲ್ಲೇ ಇಟ್ಟಿದ್ದೆ ಆಹಾ ಸರಿ ಮಧ್ಯಾಹ್ನ ನಾನು ಊಟಕ್ಕೆ ಬರುವಾಗ ನಿಮ್ಮ ಮಾವ ಇಲ್ಲೇ ಕೂತ್ಕೊಂಡು ಪೇಪರ್ ಓದ್ತಾ ಇದ್ರು ಜೋಪಾನವಾಗಿದ್ದೆ ಅಂತೆಲ್ಲ ತೆಗೆದಿಟ್ಕೊಂಡಿರ್ಬೋದು ಬಾ ರೂಮಲ್ಲಿ ಮರಗಿದ್ದಾರೆ ಕೇಳೋಣ ನೋಡಿರಿಮ್ಮ
ನಿಮ್ ಮಾವಯ್ಯ ಎಂತ ಘಾಟಿ ಮುದಿಯಾ ಅಲ್ಲ ಆಗ್ಬಿಟ್ಟು ಕಂಬಿ ಕಿತ್ತಿದಾನಲ್ಲ ಈಗ ಏನಪ್ಪ ಮಾಡೋದು ಮಾಡೋದೇನು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಊರು ಮನೆ ಬಿಟ್ಟು ಹೋಗಿರೋರ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಸಿಕ್ತಾರೇನಪ್ಪ ಸಿಕ್ಕದೆ ಎಲ್ಲ ಹಾಳಾಗ ಹೋಗ್ತಾನಮ್ಮ ಈಗ ಅರ್ಧ ಗಂಟೆ ಮುಂಚೆ ನಾನು ಬೇಟೆ ಹೋಗಿದ್ದಲ್ಲ ಇಲ್ಲೇ ಕುಕ್ಕರ್ ಬರ್ಕೊಂಡಿದ್ದ ಆ ಗೂರ್ಲ ಹಾಗಾದ್ರೆ ಬೇಗ ಹೋಗು ಏನಪ್ಪ ಶಿವಮೊಗ್ಗ ಗಾಡಿ ಹೊರಟೋಯ್ತೆ ಇನ್ನೇನ್ ಹೊರಡುತ್ತೆ ಆ ಗಾಡಿನ ಬಂದ್ಬಿಡ್ತಲ್ಲ ಅಯ್ಯೋ ನನ್ನ ಬಿಟ್ಟು ಬಿಡ್ರಪ್ಪ ನಾನು ಈರೇನಲ್ಲ ಹೋಗ್ಬೇಕು ಬಿಡ್ರಪ್ಪ ಬಿಡಿ ಸೀತಾ ಆರೋಗ್ಯವಾಗಿದೀಯಾ ನಾನು ಅರಸ್ತು ಮಾಡಿದ್ದೇನೆ ನಡೀರಿ ಪೊಲೀಸ್ ಸ್ಟೇಷನ್ಗೆ ಯಾಕಪ್ಪ ಪೊಲೀಸ್ ಸ್ಟೇಷನ್ಗೆ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅದನ್ನ ಪೊಲೀಸ್ ಸ್ಟೇಷನ್ಗೆ ಬಂದ ಮೇಲೆ ಗೊತ್ತಾಗ್ತದೆ ಹಳ್ಳಿ ಹಾಗ ಮನೇಲಿ ಇಟ್ಕೊಂಡು ನನ್ನ ಮಗುವಿನ ಒಡವೆ ನಿಕ್ಕದ್ದು ಹೇಳ್ಬೇಕು ಹೇಳ್ದೆ ಕಂಬಿ ಕಿತ್ತರು ನಿಮ್ಮಪ್ಪ ನಮ್ಮಪ್ಪನ ನಿಮ್ಮಪ್ಪನ ಸರಿಯಾಗಿ ಹೇಳು ಸಾಕ್ಷಾತ್ ನಿಮ್ಮಪ್ಪನೇ ಗೋಪಣ್ಣ ನಿಮ್ಮನೆ ನಿನ್ನೆ ಶಿವಮೊಗ್ಗದ ಟ್ರಂಕ್ ಅಲ್ಲಿ ಫೋನ್ ಬಂದಿತ್ತಲ್ಲ ಗಂಡ ಹೆಂಡತಿ ಇಬ್ರು ಮಾತಾಡ್ಕೊಂಡು ಅವಳಲ್ಲಿ ಇವನಿಲ್ಲಿ ಕೈಗೆ ಸಿಕ್ಕಷ್ಟು ಬಂಗಾರ ಬೆಳ್ಳಿ ದೋಚ್ಕೊಂಡು ಕಾಚಿಗೂ ರಾಮೇಶ್ವರಕ್ಕೂ ಹೊರಟೋಗ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ರು ಪಾಪ ಕತ್ರಿ ಕಸಬು ಗೊತ್ತಿಲ್ಲ ಸಿಕ್ ಹಾಕೊಂಡ್ಬಿಟ್ರು ಇಂಥ ಮನೆ ಹಾಳು ಮನುಷ್ಯರನ್ನ ಅತ್ತೆ ಮಾವ ಅಂತ ಹೇಳ್ಕೊಂಡು ಬಾಳೋದು ಹೇಗೆ ಅದಕ್ಕೆ ನಾನು ಪೊಲೀಸ್ ಸ್ಟೇಷನ್ ಹೇಳ್ಬಿಟ್ಟಲ್ಲಮ್ಮ ಅವರು ಮಗು ಪಾಠ ಹೇಳ್ಕೊಂಡು ಊಟ ಮಾಡ್ಕೊಂಡಿದ್ ಮೇಷ್ರು ಅಂತ ಗೋಪಣ್ಣ ನಿನ್ ಕೇಳಿದ್ರೆ ನೀನು ಹಾಗೆ ಹೇಳ್ಬಿಡು ಮರ್ತ ಅಪ್ಪ ಅಂದ್ರೆ ಅವ್ರು ತುಂಬಾ ಅವಮಾನ ನನ್ನಪ್ಪನ ನಾನಪ್ಪ ಅಂತ ಹೇಳ್ಬಿಟ್ಟೇನು ನಿಜ ಹೇಳು ಏನೇ ರಾಧಾ ಯಾರೇ ಕಳ್ಳ ನಮ್ಮಪ್ಪನೇನೆ ಬಾಳೆ ಬೇಡ ಅಂತ ಬಾಯಿ ಬಿದ್ದು ಸಾಯ್ತಾ ಇದ್ದ ನಿನ್ನ ತನ್ನ ಮನೆ ಕಿರಿಸೋಸೆ ಅಂತ ಪ್ರಾಣ ಮಾನ ಉಳಿಸಿ ಕಾಪಾಡಿದ ನನ್ನ ತಂದೆ ನಿನ್ ಮನೆ ಪಾಠದ ಮೇಷ್ಟ್ರೇನೆ ಮಾಡಬಾರ್ದೆಲ್ಲ ಮಾಡಿ ಮನೆ ಹಾಳು ಮಾಡಿಕೊಂಡು ಪುತ್ತನ್ನ ಕೊಟ್ಟು ಕಾಪಾಡಿದ ಕಣ್ಣೀರಿಟ್ಟ ನಿಮ್ಮ ಅಪ್ಪನ್ನ ನಾನು ಬಿಲ್ಕುಲ್ ಬೇಡ ಅಂದ್ರು ಹತ್ತರಾಗುವ ಕೊಟ್ಟು ಪಕ್ಕದಲ್ಲಿ ಕೂತ್ಕೊಂಡ ನಮ್ಮಪ್ಪ ಮನೆ ಹಾಳ್ನೇನೆ ಅಲ್ಲಪ್ಪ ಗೋಪಣ್ಣ ಬಾಯಿ ಮುಚ್ಚು ಪದ್ಮ ಸೇಡಿನ ಕಿಡಿ ಶಕುನಿಯಾಗಿ ಬಂದು ಮನೆ ಸೇರ್ಕೊಂಡು ನನ್ನ ಹೆಂಡತಿ ತಲೆ ಕಚ್ಚಿ ನಮ್ಮ ಅಪ್ಪನಿಗೆ ಕ್ಷಯ ರೋಗ ಅಂತ ಹುಟ್ಟಿಸಿ ಸ್ವರ್ಗವಾಗಿದ್ದ ಈ ಮನೇನ ನರಕ ಮಾಡಿಬಿಟ್ಟಿಯಲ್ಲೋ ನಮ್ಮ ಖರ ಅಪ್ಪ ಈ ತಾತನಿಗೆ ಅಂತ ಶಿಕ್ಷೆ ಕೊಡಬೇಕು ಕೊಟ್ಟು ನಾನು ಈ ಬದಲು ಈ ತಾತನ್ನೇ ವಿಮಾನದಲ್ಲಿ ಕೂತಿ ಚಂದ್ರಲೋಕಕ್ಕೆ ಕಳಿಸಬೇಕು ಚೆನ್ನಾಗಿ ಹೇಳ್ತೀರಿ ಚೆನ್ನಾಗಿ ಹೇಳ್ತೀರಿ ಕಳಿಸ್ತೀನಿ ಕಳಿಸ್ತೀನಿ ಹಲೋ ಗೋಪಿ ದಟ್ಸ್ ಯುವರ್ ನೇಮ್ ಇಸಿ ಯಾರು ನಾಗಪ್ಪ ಅವ್ರ ತಾನೇ ಕಂಪ್ಲೇಂಟ್ ಕೊಟ್ಟಿರೋದು ಹೌದು ಸರ್ ಕದ್ದಿರೋದು ಅವರೇ ಕಂಪ್ಲೇಂಟ್ ಕೊಟ್ಟಿರೋದು ಅವರೇ ಪರಗಳೆಲ್ಲ ಇಲ್ಲೇ ಇದೆ ಸರ್ ದಯವಿಟ್ಟು ನಮ್ಮ ತಂದೆನ ನೀವಿಲ್ಲಿಗೆ ಬಂದು ಹಾಗೆ ಅಂತ ಸ್ಟೇಟ್ಮೆಂಟ್ ಬರ್ಕೊಡಿ ಬರ್ತೀನಿ ಸರ್ ಇದು ಈಗಲೇ ಬರ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಹೆಸರು ರಂಗಣ್ಣ ನಾನು ನಿರಪರಾಧಿ ಸರ್ ಐ ಸಿ ಅಡೇ ಕಾಲರ್ ಕೂತ್ಕೊಳ್ಳಿ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀರಪ್ಪ ದೇವರಾಣೆ ನಾವು ಕಳ್ತನ ಮಾಡಿದವರಲ್ಲ ನಮ್ಮನ್ನ ಬಿಟ್ಬಿಡಿ ಗಲಾಟೆ ಮಾಡಬೇಡಿ ಬರೀ Thank you.
ನಮ್ಮನೆ ಇದ್ದಾಗಿದೆಯಲ್ಲ ಅಲ್ಲಪ್ಪ. ಸುಮ್ಮನೆ ಗೋದರ್ ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಮೇಲೆ ಕೂತ್ಕೊಳ್ಳಿ. ನೋಡ್ರಿ, ಈ ಮನೆ ನಾನು ತಗೊಂಡದ್ದು. ಈ ಡೈರಿಲಿ ಬರಿ ಇನ್ಮೇಲೆ ಈ ಮನೆ ಬಿಟ್ಟು ಹೋಗುವುದಿಲ್ಲ ಅಂತ. ಏನು ಪೆನ್ ಇಲ್ಲವೇ? ನೀವೆಂತ ಮೇಸ್ಟರ್ ರೀ, ತಗೊಳ್ಳಿ ನನ್ನ ಪೆನ್ ಬರೀರಿ. ಏನ್ರಿ ಇದಕ್ಕೆ ಇಂಕ್ ತುಂಬೋದು ಗೊತ್ತಾ? ಹೌದಮ್ಮ ಕಮಲ. ಕೇಳಪ್ಪ, ಈಗ ನಿನ್ ಹೆಂಡತಿನೇ? ಹೌದಮ್ಮ. ವಾಸು ವಾಸು, ಇಷ್ಟು ವರ್ಷಗಳಾದರೂ ನೀನು ನನ್ನ ಮರೀಲೇ ಇಲ್ವಪ್ಪ? ನಾನು ಮರೆತರು ಈ ಪೆನ್ನು ನೆನಪು ಮಾಡಿದ ಮೇಸ್ಟ್ರೆ. ಮಾಸ್ಟರ್ ನನಗೋಸ್ಕರ ಅವ್ರನ್ನೆಲ್ಲ ಕೇಳಿಸಿ. ಮಾವನವರೇ, ಅವ್ರು ಹೇಳಿದಾಗೆ ನಿಮ್ಮ ಮಕ್ಕಳನ್ನ ಕ್ಷಮಿಸ್ರೆ ನಾನು ನನ್ನ ಹೆಂಡತಿ ನಿಮ್ಮ ಕಾಲ ಸತ್ಯಾಗ್ರಹ ಹೊಡ್ಬಿಟ್ಟಿ.